युगशास्त्री श्रीकृष्णार्जुनसंवादे ज्ञानविज्ञानयोगो नाम सप्तमो ಹರೇ ಕೃಷ್ಣ ಲಜಿತಾ ಅವರೇ ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಇಸ್ಕಾನ್ ಮಥುರಾ ಆಯೋಜಿಸಿರುವಂತಹ ಹದಿನೆಂಟು ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಗೀತಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಏಳನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಳಲಿದ್ದೇವೆ ಪ್ರಾರ್ಥನೆಯೊಂದಿಗೆ ಏಳನೇ ಅಧ್ಯಾಯವನ್ನ ಪ್ರಾರಂಭಿಸೋಣ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ಭಗವತಿ ವಾಸುದೇವಾಯ ಓಂ ನಮೋ ಭಗವತಿ ವಾಸುದೇವಾಯ ಓಂ ಅಜ್ಞಾನತಿ ಜ್ಞಾನಾಂಜನ ಶಲಾಕಯ चक्षुर्वन्मिलितं येन तस्मै श्रीगुरुवे नमः नमा ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वती देवे गौरवाणि प्रचारिणे निर्विशेषा शून्यवादी पाश्चात्यादेशतारिणे जय चैतन्य ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರಿ ಹರೇ ಕೃಷ್ಣ ಸೊ ಇಂದು ಏಳನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ನಿನ್ನೆ ಆರನೇ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡು ಅಂತೇಳಿ ಒಂದು ಸತಿ ರಿಕ್ಯಾಪ್ ಮಾಡೋಣ ಸೊ ಆರನೇ ಅಧ್ಯಾಯದಲ್ಲಿ ಮೊದಲ ಎರಡು ಶ್ಲೋಕಗಳಲ್ಲಿ ನಿಷ್ಕಾಮ ಕರ್ಮದ ಮಹತ್ವವನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ ಅದಾದಮೇಲೆ ಅಷ್ಟಾಂಗ ಯೋಗದ ಬಗ್ಗೆ ವಿಸ್ತಾರವಾದಂಥ ಇದೆ ಅಷ್ಟಾಂಗ ಯೋಗ ಅಂದರೆ ಏನು ಅಂಥೇಳಿ ಅಷ್ಟಾಂಗ ಯೋಗದ ಬಗ್ಗೆ ಕೇಳಿದ ನಂತರ ಅರ್ಜುನ ಹೇಳ್ತಾನೆ ಇದನ್ನು ಮಾಡೋ ಮಾಡೋದು ಅಷ್ಟು ಸುಲಭವಲ್ಲ ತುಂಬ ತುಂಬ ಕಷ್ಟಕರವಾಗಿರುವಂಥದ್ದು ಯಾಕೆಂದರೆ ಮನಸ್ಸು ತುಂಬ ತೊಂದರೆಯನ್ನು ಕೊಡುತ್ತೆ ಮನಸ್ಸು ಚಂಚಲವಾದದ್ದು ಪ್ರಕ್ಷುಬ್ಧವಾದದ್ದು ಹಠಮಾರಿ ತೊಂದರೆಯನ್ನು ಕೊಡುತ್ತೆ ಚಲಿಸ್ತಾ ಇರುವಂಥ ಗಾಳಿಯನ್ನು ನಾನು ನಿಗ್ರಹಿಸಬಲ್ಲೆ ಆದರೆ ಮನಸ್ಸನ್ನು ನಿಯಂತ್ರಿಸಲು ನನಗೆ ಸಾಧ್ಯವಿಲ್ಲ ಅಂತ ಅರ್ಜುನ ಹೇಳ್ತಾನೆ ಸೊ ಶ್ರೀಕೃಷ್ಣ ಹೇಳ್ತಾರೆ ಅಸಂಶಯ ಮಹಾಬಾಹು ಮನಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥದ್ದು ಅಷ್ಟು ಸುಲಭವಲ್ಲ ಹೌದು ಆದರೆ ಅಭ್ಯಾಸ ವೈರಾಗ್ಯೇಣ ಚ ಗೃಹ್ಯತೆ ಸೊ ಅಭ್ಯಾಸದ ಮೂಲಕ ಇದನ್ನು ನಾವು ಸಾಧಿಸಬಹುದು ಅನ್ನೋದನ್ನು ಭಗವಂತ ಹೇಳ್ತಾರೆ ಸೊ ಮನಸ್ಸನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥದ್ದು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಅದಾದ್ಮೇಲೆ ಎಲ್ಲ ಯೋಗಗಳಲ್ಲಿ ಅತ್ಯಂತ ಶ್ರೇಷ್ಠ ಯೋಗ ಭಕ್ತಿ ಯೋಗ ಎಲ್ಲ ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠ ಯೋಗಿ ಭಕ್ತಿ ಯೋಗಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಸೊ ಅಂತಹ ಯೋಗವನ್ನ ಹೇಗೆ ಮಾಡುವಂಥದ್ದು ಸೊ ತುಂಬ ಸುಲಭವಾದ ವಿಧಾನ ಏನು ಭಗವಂತನ ನಾಮ ಜಪವನ್ನು ಜಪಿಸುವಂಥದ್ದು ಯಾವ ನಾಮವನ್ನು ಜಪಿಸಬೇಕು ಈ ಕಲಿಯುಗದಲ್ಲಿ ಕಲಿಯುಗದ ಯುಗಧರ್ಮ ಹರಿನಾಮ ಸಂಕೀರ್ತನ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಸೊ ನಾವು ಈ ಮಹಾ ಮಹಾಮಂಥದ ಮಹತ್ವವನ್ನು ತಿಳಿದುಕೊಂಡು ಅದರ ಅಂದರೆ ಶಾಸ್ತ್ರಗಳಲ್ಲಿ ಯಾವ ಇದಕ್ಕೆ ಯಾವ ಪ್ರಮಾಣಗಳಿದೆ ಇದಕ್ಕೆ ಮೇಲೆ ಅದರಿಂದ ಆಗುವ ಲಾಭಗಳೇನು ಅದನ್ನು ಜಪಿಸಿದವರ ಅನುಭವಗಳು ಇದೆಲ್ಲವನ್ನು ನಾವು ತಿಳಿದುಕೊಂಡು ಸೊ ನಿನ್ನೆಯ ಅಧ್ಯಾಯದೊಂದಿಗೆ ಕರ್ಮಯೋಗದ ಅಧ್ಯಾಯಗಳು ಮುಕ್ತಾಯವಾಗುತ್ತೆ ಕರ್ಮಯೋಗದ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಭಗವಂತ ಭಕ್ತಿಯೋಗದೊಂದಿಗೆ ಕೊನೆಗೊಳಿಸ್ತಾರೆ ಯೋಗಿನಾಮಪಿ ನಾಮಪಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮ್ ಸಮೇಯುಕ್ತ ಮತಃ ಸೊ ಯೋಗಿನಾಮಿ ಯೋಗಿನಾಮಪಿ ಸರ್ವೇಷಾ ಮದ್ಗತಿ ರಂತರ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮ ಶ್ರದ್ಧೆಯಿಂದ ನನ್ನನ್ನು ಭಜಿಸುವವರು ಅಂದರೆ ಅದು ಭಕ್ತಿ ಅವನೇ ಅತ್ಯುತ್ತಮ ಯೋಗಿ ಅಂತೇಳಿ ಸೊ ಇಂದಿನಿಂದ ಭಕ್ತಿಯೋಗದ ಅಧ್ಯಾಯಗಳು ಪ್ರಾರಂಭವಾಗುತ್ತೆ ಸೊ ಈ ಭಕ್ತಿಯೋಗದ ಅಧ್ಯಾಯಗಳು ಅಮೃತವಾಣಿಯ ಥರ ಇದು ನೆಕ್ಟರ್ ಅಂದರೆ ಎಲ್ಲವೂ ತುಂಬ ತುಂಬ ಅಂದರೆ ಚೆನ್ನಾಗಿದೆ ಭಕ್ತಿಯೋಗದ ಅಧ್ಯಾಯಗಳನ್ನು ಯಾಕೆಂದರೆ ಇಲ್ಲಿ ಫಿಲಾಸಫಿಗಿಂತ ಕೂಡ ಸೊ ಭಗವಂತನ ಪ್ರೀತಿ ಕರುಣೆ ಭಕ್ತರ ಬಗ್ಗೆ ಇದೆಲ್ಲವನ್ನ ನಾವು ತಿಳಿದುಕೊಳ್ಬೋದು ಹೇಗೆ ಯಾವ ತರ ಅನ್ನುವಂಥದ್ದು ಸೊ ಇಂದಿನ ಶ್ಲೋಕದಲ್ಲಿ ಸ್ವಲ್ಪ ನಾವು ಭಗವಂತನ ಸೃಷ್ಟಿಯ ಬಗ್ಗೆ ಒಂದು ಸೂಚನೆಯನ್ನ ನಾವು ತಿಳ್ಕೊಳ್ತೀವಿ ಸೊ ನಾಳೆ ನಾಡಿದಂದ್ರೆ ಎಂಟು ಒಂಬತ್ತನೇ ಅಧ್ಯಾಯವೆಲ್ಲವೂ ಪರಿಶುದ್ಧ ಭಕ್ತಿಯ ಬಗ್ಗೆ ಒಂಬತ್ತನೇ ಅಧ್ಯಾಯ ಸೊ ಅದು ತುಂಬನೇ ಒಂದು ಅದನ್ನ ಅಂದ್ರೆ ಆಸ್ವಾದಿಸುವ ತರ ಅದು ನಮ್ಮ ಒಂದು ಕರ್ ಅಂದ್ರೆ ಕರ್ಣಾಮೃತ ಅಂದ್ರೆ ನಮ್ಮ ಕಿವಿಗೆ ಒಂಥರ ಒಂದು ಇದನ್ನ ಕೊಡುವಂಥದ್ದು ಹೇಳಿ ಸೊ ಒಂದು ಅಮೃತ ಸಮಾನದ ಥರ ಅದು ಅಂತ ಹೇಳ್ಬೋದು ಭಕ್ತಿಯೋಗದ ಎಲ್ಲ ಅಧ್ಯಾಯಗಳು ಸೊ ಜ್ಞಾನ ವಿಜ್ಞಾನ ಯೋಗ ಪರಾತ್ಪರ ಜ್ಞಾನ ಇದರಲ್ಲಿ ಒಟ್ಟು ಐದು ಸೆಕ್ಷನ್ಗಳಿವೆ ಮೊದಲ ಸೆಕ್ಷನ್ನಲ್ಲಿ ಜ್ಞಾನ ಜ್ಞಾನವನ್ನ ಪಡೆಯುವಂತಹ ಮಾರ್ಗ ಹೇಗೆ ಅನ್ನೋದನ್ನ ನಾವು ತಿಳಿದುಕೊಳ್ಳಲಿದ್ದೇವೆ ಸೊ ಶಕ್ತಿ ಆಫ್ ಶಕ್ತಿಮಾನ್ ಶಕ್ತಿಮಾನ್ನ ಶಕ್ತಿಗಳು ಯಾವುವು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ ಯಾರು ಶ್ರೀಕೃಷ್ಣನನ್ನು ಸ್ವೀಕರಿಸುತ್ತಾರೆ ಯಾರು ರಿಜೆಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳಲಿದ್ದೇವೆ ಸೊ ದೇವತೆಗಳ ಆರಾಧನೆ ಎಂದರೆ ಏನು ಯಾವ ಥರ ಅದಿ ಅದಾದಮೇಲೆ ಯಾರು ಭಕ್ತರಾಗಬಹುದು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ ಶ್ರೀ ಭಗವಾನು ವಾಚ್ರಿಣೋ ದೇವೋತ್ತಮ ಪರಮಪುರುಷನು ಹೀಗೆಂದನು ಪಾರ್ಥ ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು ಅದು ಹೇಗೆ ಅನ್ನೋದನ್ನ ಕೇಳು ತಕ್ಷೃಣು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಭಗವಂತ ಕೇಳಿ ತಿಳಿದುಕೋ ಯಾವ ಥರ ಏನು ಜ್ಞಾನವನ್ನ ಅಂದರೆ ಕೇಳಿ ತಿಳಿದುಕೊಳ್ಬೇಕು ನೀನು ಅಂಥೇಳಿ ಸೊ ಯಾವ ಥರ ಇಲ್ಲಿ ಜ್ಞಾನವನ್ನ ಪಡೆಯುವುದಕ್ಕೆ ಇರುವಂತಹ ಮಾರ್ಗಗಳು ಯಾವುದೆಲ್ಲ ಇಲ್ಲಿ ಶ್ರವಣದ ಮಹತ್ವವನ್ನು ನಾವು ತಿಳಿದುಕೊಳ್ಬಹುದು ಅದಕ್ಕಿಂತ ಮೊದಲು ಈಗ ಜ್ಞಾನವನ್ನ ಪಡೆದುಕೊ ಪಡೆದುಕೊಳ್ಳೋದಕ್ಕೆ ಇರುವಂಥ ಮಾರ್ಗಗಳು ಯಾವುದೆಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳೋಣ ಸೊ ಆರೋಹಣ ಪದ್ಧತಿ ಅವರೋಹಣ ಅಂದರೆ ನಂಬಿಕೆ ಶ್ರದ್ಧೆ ಮತ್ತು ಅವರೋಹಣ ಪದ್ಧತಿ ಅಂತೇಳಿ ಸೊ ಆರೋಹಣ ಪದ್ಧತಿ ಅಂದರೆ ಏನು ಎಸೆಂಡಿಂಗ್ ಪ್ರೊಸೆಸ್ ಇದು ನಮ್ಮ ಸ್ವಂತ ಬುದ್ಧಿಯ ಪ್ರಕಾರ ನಾವು ಕಂಡುಹಿಡಿಯುವಂತಹ ಜ್ಞಾನ ಉದಾಹರಣೆಗೆ ಆಧುನಿಕ ವೈಜ್ಞಾನಿಕ ಲೋಕ ಸೊ ಇದು ಅಂದರೆ ಎಲ್ಲವನ್ನ ಪ್ರಾಯೋಗಿಕವಾಗಿ ಅಂದರೆ ಪ್ರಯೋಗದ ಮೂಲಕ ಅವರು ಸಂಶೋಧನೆಗಳ ಮೂಲಕನೇ ತಿಳಿಯಲು ಪ್ರಯತ್ನಿಸ್ತಾರೆ ಎಲ್ಲ ಜ್ಞಾನವನ್ನು ಅಲ್ವಾ ಸೊ ಈ ಜ್ಞಾನದಲ್ಲಿ ಅಂದ್ರೆ ಪ್ರತಿಯೊಂದು ಅವರು ಹಿಡಿಯುವಂಥದ್ದು ಸಂಶೋಧನೆ ಎಸ್ ಸೈನ್ಸ್ ವರ್ಕ್ ಆಗುತ್ತೆ ಒಂದು ಲೆವೆಲ್ವರೆಗೆ ಯಾಕೆಂದ್ರೆ ಅದು ಆಲ್ರೆಡಿ ಇಲ್ಲಿ ಏನಿದೆಯೋ ಅದರ ಬಗ್ಗೆ ಸಂಶೋಧನೆಯನ್ನ ಅವರು ನಡೆಸ್ತಾರೆ ಸೊ ವಿಜ್ಞಾನಿಗಳಿಗೆ ಯಾವುದನ್ನ ಕೂಡ ಅವರು ಅಂದ್ರೆ ತಾವು ತಯಾರಿಸೋದಕ್ಕಾಗಲ್ಲ ಇಲ್ಲಿ ಇರುವಂಥದನ್ನ ಮಿಕ್ಸ್ ಮಾಡ್ಕೊಂಡು ಏನಾದರೂ ಅವರು ಮಾಡ್ಬೋದು ಒಂದು ಕಲ್ಲನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಥವಾ ಒಂದು ಯಾವುದೇ ವಸ್ತುವನ್ನ ಅವ್ರು ಸೃಷ್ಟಿ ಮಾಡೋಕ್ಕಾಗಲ್ಲ ಸೊ ದೇರ್ ಜಸ್ಟ್ ಅನ್ಫೋಲ್ಡಿಂಗ್ ದ ಟ್ರೂತ್ ವಿಚ್ ಈಸ್ ಆಲ್ರೆಡಿ ದೇರ್ ಅನ್ಕ ಅಂದ್ರೆ ಇಲ್ಲಿರುವಂತಹ ಏನು ಸತ್ಯ ಏನಿದೆಯೋ ಅದನ್ನು ಅವ್ರು ಜಸ್ಟ್ ನಮಗೆ ಇದು ಅಷ್ಟೇ ಅದು ಕೂಡ ಪರಿಪೂ ಅಂದ್ರೆ ಸಂಪೂರ್ಣವಾಗಿ ಅದು ಸತ್ಯ ಅಂತ ಹೇಳೋದಿಕ್ಕೆ ಆಗಲ್ಲ ಯಾಕೆಂದ್ರೆ ನಾಲ್ಕು ದೋಷಗಳು ನಮ್ಮಲ್ಲಿ ಇರುತ್ತವೆ ಮನುಷ್ಯರಲ್ಲಿ ಯಾವುದೆಲ್ಲ ಸೊ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ ನಾವು ತಪ್ಪುಗಳನ್ನ ಮಾಡೇ ಮಾಡ್ತೀವಿ ಮೋಸ ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಇರುತ್ತೆ ಹಾಗೂ ನಾವು ಭ್ರಮೆಗೊಳಗಾಗುತ್ತೀವಿ ಅನ್ನುವಂಥದ್ದು ಸೊ ನಮ್ಮ ಇಂದ್ರಿಯಗಳು ಅಪರಿಪೂರ್ಣವಾಗಿರುವಂಥದ್ದು ಅಂಥೇಳಿ ಸೊ ಅಪರಿಪೂರ್ಣವಾದ ಇಂದ್ರಿಯಗಳಿಂದ ಕಂಡು ಹಿಡಿದಿರುವಂತಹ ಜ್ಞಾನ ಪರಿಪೂರ್ಣವಾಗೋದಿಕ್ಕೆ ಸಾಧ್ಯವಿಲ್ಲ ಹೇಳಿ ಸೊ ಈಗ ಇಲ್ಲಿ ವಿಜ್ಞಾನಿಗಳು ಇಲ್ಲಿ ಇರುವುದನ್ನೇ ಕಂಡು ಹಿಡಿತಾರೆ ಅಂತ ಅಂದ್ರೆ ನಾನು ಹೇಳಿದೆ ಯಾವ ತರ ಅವರು ಕಂಡುಹಿಡಿತಾರೆ ಈಗ ಉದಾಹರಣೆಗೆ ಆಪಲ್ ಮರದಿಂದ ಕೆಳಗೆ ಬಿತ್ತು ಅನ್ನೋದನ್ನ ಐಸಾಕ್ ನ್ಯೂಟನ್ ನೋಡಿದ ನೋಡಿ ಅವನಿಗೆ ಅನಿಸ್ತು ಯಾಕೆ ಬಿತ್ತು ಮರದಿಂದ ಕೆಳಗೆ ಆ್ಯಪಲ್ ಗುರುತ್ವಾಕರ್ಷಣೆಯ ಬಲದಿಂದ ಅಂತ ಅವನು ಅದನ್ನ ಕಂಡುಹಿಡಿದ ಬಟ್ ಅವನು ಕಂಡುಹಿಡಿದಕ್ಕಿಂತ ಮುಂಚೆನ ಆ್ಯಪಲ್ ಬೀಳ್ತಾ ಇತ್ತು ಅವನದೊಂದು ಹೆಸರನ್ನ ಕೊಟ್ಟ ಅಷ್ಟೆ ಸೊ ಇದರಿಂದ ನಾವು ಕೆಲವೊಂದು ಸಂಶೋಧನೆಗಳನ್ನ ಮಾಡಬಹುದು ಅನ್ನೋದನ್ನ ಅವನು ಅರಿತುಕೊಂಡ ಹೀಗೆ ಎಲ್ಲವೂ ಅಷ್ಟೇ ವಿಜ್ಞಾನಿಗಳು ಹಿಡಿಯುವಂಥದ್ದು ಅದು ಆಗ್ತಾ ಇತ್ತು ಅವರು ಅದನ್ನ ಅದಕ್ಕೊಂದು ಹೆಸರನ್ನ ಕೊಟ್ಟು ಅದರ ಅದಕ್ಕೆ ಸಂಬಂಧಪಟ್ಟು ಇನ್ನೊಂದಷ್ಟು ಸಂಶೋಧನೆಗಳನ್ನು ಕಂಡುಹಿಡಿತಾರೆ ಉದಾಹರಣೆಗೆ ಈಗ ಒಂದು ಕಟ್ಟಡ ಗಗನಚುಂಬಿ ಕಟ್ಟಡ ನಿರ್ಮಾಣವಾಗೋದಕ್ಕಿಂತ ಮೊದಲು ಈ ಅದರ ಆ ಕಟ್ಟಡಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲವೂ ಈ ಭೂಮಿಯ ಮೇಲೆ ಇರುತ್ತವೆ ಸೊ ಕಟ್ಟಡವನ್ನ ಅವನು ನಿರ್ಮಾಣ ಮಾಡ್ತಾ ಇದ್ದಾನಂದ್ರೆ ಅವನು ಕಟ್ಟಡಕ್ಕೆ ಕಟ್ಟಡವನ್ನ ತಯಾರಿಸಲು ಬಳಸಿದ ವಸ್ತುಗಳನ್ನ ನಿರ್ಮಾಣ ಮಾಡ್ತಾನೆ ಅಂತ ಹೇಳಿ ಅಲ್ಲ ಸೊ ಈ ಭೂಮಿಯ ಮೇಲೆ ಇರುವ ಹಲವಾರು ವಸ್ತುಗಳನ್ನ ಒಟ್ಟಿಗೆ ತಗೊಂಡು ಬಂದು ಒಂದು ಕಟ್ಟಡವನ್ನ ನಿರ್ಮಿಸಲಾಗುತ್ತದೆ ಯಾವೊಂದು ವಸ್ತುವನ್ನ ಸ್ವಂತವಾಗಿ ಅವರು ಅಲ್ಲಿ ತಯಾರು ಮಾಡಲಿಲ್ಲ ಅದು ಆಲ್ರೆಡಿ ಇದ್ದದ್ದನ್ನು ಮಿಕ್ಸ್ ಮಾಡ್ಕೊಂಡು ಅದನ್ನ ನಿರ್ಮ ನಿರ್ಮಾಣ ಮಾಡ್ತಾರೆ ಅದೇ ಕಟ್ಟಡ ಮತ್ತೆ ಅದು ಕೊಲ್ಯಾಪ್ಸ್ ಆದಾಗ ಅದು ಬಿದ್ದು ಹೋದಾಗ ಆ ಕಟ್ಟಡಕ್ಕೆ ಬಳಸಲಾಗಿರುವಂತಹ ಸಾಮಗ್ರಿಗಳೆಲ್ಲವೂ ಭೂಮಿಯ ಮೇಲೆ ಇರುತ್ತೆ ಸೊ ಯಾವುದು ಅವನು ಸೃಷ್ಟಿ ಮಾಡಿದ್ದಲ್ಲ ಸೊ ಅದನ್ನ ಎಲ್ಲವನ್ನ ಒಟ್ಟು ಮಾಡಿ ಒಂದು ರೂಪವನ್ನ ಅಷ್ಟೆ ಸೊ ಹೀಗೆ ಎಲ್ಲವೂ ಅಷ್ಟೇ ಇಲ್ಲಿ ಈ ಐಹಿಕ ಪ್ರಪಂಚದಲ್ಲಿ ಯಾವುದೊಂದನ್ನು ನಾವು ಸೃಷ್ಟಿ ಮಾಡೋದಕ್ಕೆ ಮಾನವರಿಗೆ ಸಾಧ್ಯನೇ ಇಲ್ಲ ಭಗವಂತನ ಸೃಷ್ಟಿಯಲ್ಲಿ ಏನೇನಿದೆಯೋ ಅದರಿಂದ ಅವರು ಏನನ್ನಾದ್ರೂ ಕಂಡು ಹಿಡಿಯಬಹುದು ಆದ್ರೆ ಅಪರಿಪೂರ್ಣವಾದ ಇಂದ್ರಿಯಗಳನ್ನ ಕಂಡು ಹಿಡಿದಿರುವಂಥದ್ದು ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿಯ ವರ್ಕ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಅದು ಪರಿಪೂರ್ಣವಾದಂಥ ಜ್ಞಾನ ಅಂತ ಹೇಳೋದಕ್ಕೆ ಆಗಲ್ಲ ಸೊ ಅಪರಿಪೂರ್ಣವಾದಂಥ ಇಂದ್ರಿಯಗಳು ಅಂದ್ರೆ ಯಾವ ತರ ನಮ್ಮ ಕೈಯನ್ನು ಕೂಡ ನಾವು ನೋಡೋಕ್ಕಾಗಲ್ಲ ಕತ್ತಲೆಯಲ್ಲಿ ಸೂರ್ಯನ ಬೆಳಕಿನ ಅಥವಾ ಬೆಳಕಿನ ಅವಶ್ಯಕತೆ ಇದೆ ನಮ್ಮ ಕಣ್ಣುಗಳು ಕತ್ತಲೆಯಲ್ಲಿ ವಸ್ತುವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಲಾರವು ನಮ್ಮ ಇಂದ್ರಿಯಗಳು ಪರಿಪೂರ್ಣವಲ್ಲ ಕತ್ತಲೆಯಲ್ಲಿ ಕಾಣಲಾರವು ನಮ್ಮ ಕಿವಿ ಕೂಡ ಕೇಳುವುದಕ್ಕೆ ಕೂಡ ಒಂದು ಲಿಮಿಟ್ ಅನ್ನುವಂಥದ್ದು ಇದೆ ಅತಿಯಾದ ಶಬ್ದ ಅಥವಾ ಅತಿ ಕಡಿಮೆ ದೂರದ ಇದನ್ನು ನಮಗೆ ಕೇಳೋದಿಕ್ಕಾಗಲ್ಲ ಇನ್ನು ನೋಡುವಂಥದ್ದು ಕೂಡ ಸೊ ಎಷ್ಟು ದೂರದವರೆಗೆ ನಾವು ವಸ್ತುವನ್ನು ಸರಿಯಾಗಿ ನೋಡಬಲ್ಲೆವು ಅನ್ನೋದಕ್ಕೆ ಕೂಡ ಒಂದು ಲಿಮಿಟ್ ಇದೆ ಹಸಿರು ಗಿಳಿ ಮರದಲ್ಲಿ ಕುಳಿತಾಗ ದೂರದಿಂದ ನಮಗೆ ಆ ಗಿಳಿ ಇದೆ ಅಂತ ಕೂಡ ಕಾಣಿಸಲ್ಲ ಹತ್ತಿರ ಬಂದಾಗ ಮಾತ್ರ ಅಂದರೆ ಈ ಥರ ಹಲವಾರು ವಿಷಯಗಳು ನಾವು ಸರಿಯಾಗಿ ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ ನಾವು ತಿನ್ನುವಂಥದ್ದು ಅದು ಕೂಡ ನಮ್ಮ ಟೇಸ್ಟ್ ಕೂಡ ಕೆಲವು ಸತಿ ನಮ್ಮ ನಾಲಿಗೆ ಕೂಡ ಸರಿಯಾದ ಟೇಸ್ಟನ್ನು ಗ್ರಹಿಸುವುದಿಲ್ಲ ನಿಮ್ಮೆಹಣ್ಣಿನ ಜ್ಯೂಸನ್ನು ಕುಡಿದು ಆರೆಂಜ್ ತಿಂದಾಗ ಆರೆಂಜ್ ಸಿಹಿ ಅನಿಸುತ್ತೆ ಸಕ್ಕರೆ ತಿಂದು ಆರೆಂಜನ್ನು ತಿಂದಾಗ ಆರೆಂಜ್ ನಮಗೆ ಹುಳಿ ಅನಿಸುತ್ತೆ ಸೇಮ್ ಆರೆಂಜ್ ಅಲ್ವಾ ಬಟ್ ನಮ್ಮ ನಾಲಿಗೆ ಸರಿಯಾಗಿ ಗ್ರಹಿಸುವುದಿಲ್ಲ ಕೆಲವೊಂದು ಬಾರಿ ಸೊ ಸ್ವೀಟನ್ನು ತಿಂದು ನಾವು ಸಿಹಿ ಹಾಲನ್ನು ಕುಡಿದಾಗ ಹಾಲಿನಲ್ಲಿರುವ ಶುಗರ್ನ ನಮ್ಮ ನಾಲಿಗೆ ಗ್ರಹಿಸುವುದಿಲ್ಲ ನಮಗೆ ಸಪ್ಪೆ ಅನಿಸುತ್ತೆ ಬಿರು ಬಿಸಿಲಿನಿಂದ ಮನೆಯೊಳಗಡೆ ಬಂದಾಗ ರೂಮ್ ಟೆಂಪ್ರೇಚರ್ ನಮಗೆ ಕೂಲ್ ಅನಿಸುತ್ತೆ ಅದೇ ಎ ಸಿ ರೂಮಿನಿಂದ ರೂಮ್ ಟೆಂಪ್ರೇಚರ್ಗೆ ಬಂದಾಗ ಅದೇ ರೂಮ್ ನಾರ್ಮಲ್ ಇದು ಏನದು ಅದು ಬಿಸಿ ಅಂತ ಅನಿಸುತ್ತೆ ಬಿಸಿ ಬಿಸಿ ನೀರಿನಿಂದ ಕೈಯನ್ನು ತೆಗೆದು ತಣ್ಣೀರಿಗೆ ಕೈ ಇಟ್ಟಾಗ ಕೈ ತುಂಬ ತಣ್ಣಗ ಅನ್ಸುತ್ತೆ ಅದೇ ಕೋಲ್ಡ್ ವಾಟರ್ ಇಂದ ತಣ್ಣೀರಿ ಕೈ ಹಾಕಿದಾಗ ಅದೇ ಅದು ವಾರ್ಮ್ ಅಂತ ಅನಿಸುತ್ತೆ ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ಇಂದ್ರಿಯ ಅಪರಿಪೂರ್ಣವಾಗಿರುವಂಥದ್ದು ಅದಲ್ಲದೆ ನಾವು ಕೇವಲ ಜಡ ವಸ್ತುಗಳನ್ನ ಮಾತ್ರ ನಮ್ಮ ಕಣ್ಣಿನಿಂದ ಕಾಣಬಲ್ಲೆವು ಉದಾಹರಣೆಗೆ ಈ ಜೀವನವೆಂದರೆ ಇದು ಜಡವಸ್ತು ಮಾತ್ರ ಅಲ್ಲ ಸೂಕ್ಷ್ಮವಾಗಿರುವಂಥದ್ದು ಇದೆ ಜಡ ವಸ್ತುಗಳು ಪಂಚಭೂತಗಳು ಗ್ರಾಸ್ ಬಾಡಿ ಅನ್ನುವಂಥದ್ದು ಇನ್ನು ಸಟಲ್ ಆಗಿರುವಂಥದ್ದು ಏನೆಲ್ಲ ಮನಸ್ಸು ಬುದ್ಧಿ ಅಹಂಕಾರ ಸೊ ಇದು ಇದೆ ಇಲ್ಲ ಅಂತ ನಾವು ನಾವಿಲ್ಲ ಅಂತ ಹೇಳುವಾಗಿಲ್ಲ ನಮ್ಮ ಕಣ್ಣಿಗೆ ಕಾಣಲ್ಲ ಬಟ್ ಅದು ಇದೆ ಅದನ್ನ ನಾವು ಗ್ರಹಿಸಲಾರೆವು ಇನ್ನು ನಮ್ಮ ಶರೀರದಲ್ಲಿರುವಂಥ ಹಲವಾರು ಸೂಕ್ಷ್ಮದಲ್ಲಿ ಅಂದ್ರೆ ಸೂಕ್ಷ್ಮ ಇದರಲ್ಲಿ ಹತ್ತು ಥರದ ವಾಯುಗಳಿವೆ ನಮ್ಮ ಶರೀರದಲ್ಲಿ ಯಾವ ತರ ಅದು ಹೇಗೆ ಐದು ಥರದ ವಾಯು ಇಲ್ಲಿ ಹೇಗೆ ಹೃದಯ ಭಾಗದಲ್ಲಿ ಅದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಈ ಥರದ್ದೆಲ್ಲ ಅದನ್ನೆಲ್ಲ ಅವರು ಗ್ರಹಿಸಲಾರರು ಅದಾದ್ಮೇಲೆ ಆತ್ಮದ ಬಗ್ಗೆ ಜ್ಞಾನವಿಲ್ಲ ಯಾಕಂದ್ರೆ ಕಣ್ಣಿಗೆ ಕಾಣದೇ ಇರೋದನ್ನ ಇವರು ನಂಬಲ್ಲ ಆತ್ಮವನ್ನ ಕಣ್ಣಿಗೆ ಕಾಣಲಾಗುವುದಿಲ್ಲ ಅದು ತುಂಬಾ ಸೂಕ್ಷ್ಮ ಆತ್ಮನನ್ನ ಪರಮಾತ್ಮನನ್ನ ಅದು ಕಣ್ಣಿಗೆ ಕಾಣಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತೇಳಿ ಅಲ್ಲ ಆದ್ರಿಂದ ನಮ್ಮ ಜ್ಞಾನ ನಾವು ಎಷ್ಟೇ ಜ್ಞಾನವನ್ನ ಅಂದರೆ ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಜ್ಞಾನವನ್ನ ಪಡೀತೀವಿ ಅಂದರೆ ಕೂಡ ಅದು ಪರಿಪೂರ್ಣವಾದ ಜ್ಞಾನವಾಗೋದಿಕ್ಕೆ ಸಾಧ್ಯವಿಲ್ಲ ಸೊ ವಿಜ್ಞಾನಿಗಳು ಎಷ್ಟೇ ಏನನ್ನೇ ಕಂಡುಹಿಡಿಲಿ ಅವರ ಬ್ರೈನನ್ನ ಅವರು ತಯಾರಿಸಲಿಲ್ಲ ಅವರು ಕಂಡುಹಿಡಿಯುವಂಥ ಬ್ರೈನನ್ನ ಸೊ ಭಗವಂತನಿಂದ ಸೃಷ್ಟಿಯೇ ಅಂದ್ರೆ ಮನುಷ್ಯರ ಸೃಷ್ಟಿ ಭಗವಂತನಿಂದ ಆಗಿದೆ ಒಬ್ಬ ಮನುಷ್ಯನನ್ನ ಸೃಷ್ಟಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹೀಗೆ ಆ ಅವರು ವಿಜ್ಞಾನಿಗಳು ತಾವೇ ಏನೋ ಇದು ಮಾಡ್ಕೊಂಡು ಸೃಷ್ಟಿ ಮಾಡೋಕ್ಕಾಗಲ್ಲ ಭಗವಂತ ಹೇಳಿರುವಂಥ ಪ್ರೊಸೆಸ್ ಮೂಲಕನೇ ಸೃಷ್ಟಿ ಆಗಬೇಕು ಒಂದು ಜೀವಿಯ ಸೃಷ್ಟಿ ಅಲ್ವಾ ಬೇಡ ಈಗ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿ ಅವನು ಒಂದು ವೇಳೆ ಈಗ ತುಂಬ ಬ್ಲೀಡಿಂಗ್ ಆಯಿತು ಅವನಿಗೀಗ ರಕ್ತದಾನ ಯಾರಾದ್ರೂ ಮಾಡಬೇಕು ಸೊ ರಕ್ತದಾನ ಮಾಡ್ಬೇಕಂತಿದ್ರೆ ಆ ರಕ್ತವನ್ನ ಭಗವಂತ ತಯಾರಿಸಿದ ಮಾನವನ ಇನ್ನೊಂದು ಶರೀರ ಇನ್ನೊಂದು ಮಾನವನ ಶರೀರದಿಂದಲೇ ತೆಗಿಬೇಕು ಆ ರಕ್ತವನ್ನ ಡಾಕ್ಟರ್ಗಳಿಗೆ ರಕ್ತವನ್ನ ಉತ್ಪತ್ತಿ ಮಾಡೋದಕ್ಕೆ ಆಗಲ್ಲ ಹೀಗೆ ಹಲವಾರು ವಿಷಯಗಳಲ್ಲಿ ನಾವು ತುಂಬಾ ಲಿಮಿಟೆಡ್ ಆಗಿದ್ದೇವೆ ಇನ್ನು ಎರಡನೆಯದು ತಪ್ಪು ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಇದ್ದೇ ಇರುತ್ತೆ ಸೊ ಹಲವಾರು ಸಂಶೋಧನೆಗಳು ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಕಂಡು ಹಿಡಿದಿರುವಂತಹ ಸಂಶೋಧನೆಗಳನ್ನ ಈಗ ಸುಳ್ಳು ಅಂತ ಹೇಳಲಾಗುತ್ತೆ ಹಾ ಇಪ್ಪತ್ತು ವರ್ಷಗಳ ಹಿಂದೆ ಕಂಡು ಹಿಡಿದಿರುವಂಥ ಬೆಸ್ಟ್ ಮೆಡಿಸಿನ್ ಅಂತ ಹೇಳುವಂತದನ್ನೆಲ್ಲ ಈಗ ಬ್ಯಾನ್ ಮಾಡಲಾಗಿದೆ ಅದು ಸೈಡ್ ಇಫೆಕ್ಟ್ ಇದೆ ಅದು ಒಳ್ಳೆಯದಲ್ಲ ಮಾನವನ ಶರೀರಕ್ಕೆ ಅನ್ನುವಂಥ ಕಾರಣದಿಂದ ಹಲವಾರು ಸಂಶೋಧನೆಗಳು ಇದೇ ತರ ಆಗ್ತಾ ಇದೆ ಸಂಶೋಧನೆಗಳು ನಿರಂತರವಾಗಿ ನಡೀತಾ ಇದೆ ಹೊಸ ಸ್ಟಡಿ ಇದನ್ನ ಪ್ರೂವ್ ಮಾಡುತ್ತೆ ಅಂತ ಅವರು ಹೇಳ್ತಾರೆ ಹಳೆದನ್ನ ರಿಫ್ಯೂಟ್ ಮಾಡುತ್ತೆ ಹೊಸ ಸ್ಟಡಿ ಹೊಸ ರಿಸರ್ಚ್ ಅಂತ ಹೇಳ್ತಾರೆ ಹಾಗಿದ್ರೆ ಹೊಸ ರಿಸರ್ಚ್ ಹಳೆದನ್ನ ರಿಫ್ಯೂಟ್ ಮಾಡುತ್ತೆ ಅಲ್ಲ ಅಂತ ಹೇಳುತ್ತಂತೆ ಇದ್ರೆ ಇವತ್ತಿನ ರಿಸರ್ಚ್ನ ಇನ್ನು ಮುಂದಕ್ಕೆ ಇನ್ನೊಂದು ರಿಸರ್ಚ್ ಇಲ್ಲ ಅಂತ ಹೇಳ್ಬೋದಲ್ಲ ಬದಲಾವಣೆಗಳು ಆಗ್ತಾ ಇರ್ ಇರ್ಬೋದಲ್ವಾ ಭೂಮಿಯನ್ನ ಚಪ್ಪಟೆ ಇದೆ ಅಂದ್ರೂ ಒಂದು ಒಂದು ಬಾರಿ ಅದಾದ್ಮೇಲೆ ದುಂಡಗಿದೆ ಅಂದ್ರು ಸೊ ಹೀಗೆ ಬದಲಾಗುತ್ತಾ ಹೋಗುತ್ತೆ ಅವರ ರಿಸರ್ಚ್ ನ ಪ್ರಕಾರ ಅವರು ಕಂಡು ಹಿಡಿಯುವಂಥದ್ದು ಯಾಕೆಂದ್ರೆ ಎಲ್ಲವನ್ನ ರಿಸರ್ಚ್ ಮೂಲಕನೇ ಕಂಡು ಹಿಡಿತಾರೆ ಸತ್ಯ ಯಾವತ್ತೂ ಬದಲಾಗೋದಿಲ್ಲ ಯಾಕೆ ಹಾಗಿದ್ರೆ ಅದನ್ನ ಮತ್ತೆ ಮತ್ತೆ ರಿಸರ್ಚ್ ಮಾಡಿ ಕಂಡು ಹಿಡಿಬೇಕು ಯಾಕಂದ್ರೆ ಅವರಿಗೆ ಆ ಸತ್ಯ ಇನ್ನೂ ಗೊತ್ತಾಗ್ಲಿಲ್ಲ ಆದ್ರಿಂದ ಬಟ್ ಯಾವತ್ತು ಸಾರಿ ಅಂತ ಅವರು ಕೇಳಲ್ಲ ವಿಜ್ಞಾನಿಗಳು ಹೊಸ ಇದು ರಿಸರ್ಚ್ ಇದನ್ನ ಪ್ರೂವ್ ಮಾಡುತ್ತೆ ಅಂತೇಳಿ ಸೊ ಇದು ಏನನ್ನ ತೋರಿಸುತ್ತೆ ಅವರು ಪರಿಪೂರ್ಣರಲ್ಲ ಅನ್ನೋದನ್ನ ಯಾವ ಅಂದರೆ ಈ ಹಿಂದಿನ ಸಂಶೋಧನೆ ನಾಳೆಗೆ ಅದು ಸುಳ್ಳಾಗಬಹುದು ಹೇಳಕ್ಕಾಗಲ್ಲ ಅದಕ್ಕಿಂತ ಇನ್ನು ಅಡ್ವಾನ್ಸ್ಡ್ ಬಂದಾಗ ಇದನ್ನ ಇದು ಸುಳ್ಳು ಅಂತ ಅವರು ಹೇಳ್ಬೋದು ಅಲ್ವಾ ಮೂರನೆಯದು ಚೀಟಿಂಗ್ ಪ್ರೊಫೆನ್ಸಿಟಿ ಮೋಸ ಮಾಡುವ ಪ್ರವೃತ್ತಿ ಎಲ್ಲ ಕಡೆ ಇದೆ ಹಾಗೆ ವೈಜ್ಞಾನಿಕ ಸಂಶೋಧನೆಗಳಲ್ಲೂ ಕೂಡ ಸೊ ಹೀಗೆ ಹೇಳಲಾಗುತ್ತೆ ಅಂದರೆ ಹಲವಾರು ಇದೆ ಈ ಥರದ ಕೇಸ್ಗಳು ಒಂದು ಉದಾಹರಣೆ ಹೇಳಬೇಕಂತಿದ್ರೆ ಥಾಮಸ್ ಆಲೋ ಎಡಿಸನ್ ನಾವು ನಮಗೆಲ್ಲರಿಗೆ ಗೊತ್ತಿದೆ ಅವನ ಕೊಡುಗೆ ಅಪಾರ ಅಂತ ನಾವು ಯೋಚನೆ ಮಾಡ್ತೀವಿ ಆದರೆ ಎಷ್ಟೊಂದು ಮೋಸ ನಡೆಯಿತು ಅಲ್ಲಿ ಟೆಸ್ಲಾ ಅನ್ನುವಂಥವನು ಕಂಡು ಹಿಡಿದಿರುವಂಥ ಸಂಶೋಧನೆಯನ್ನ ಅಂದರೆ ಆ ರೇಡಿಯೋವನ್ನು ಆ್ಯಕ್ಚುಲಿ ಕಂಡುಹಿಡಿದವನು ಅವನು ಆದರೆ ಅವನು ಮಾರ್ಕೋನಿ ಹೇಳಿ ಅವನ ಅವನಿಗೆ ಆ ಕ್ರೆಡಿಟನ್ನು ಕೊಡಲಾಯಿತು ಈ ಥಾಮಸ್ ಹಳವೆಡಿಸನ್ ಏನೋ ಇದು ಮಾಡಿದೆ ಈ ಥರದ್ದೆಲ್ಲ ಈಗ ಈಗ ಬಯಲಿಗೆ ಬರ್ತಾ ಇದೆ ಎಷ್ಟೆಲ್ಲ ಚೀಟಿಂಗ್ ನಡೆಯಿತು ಅಂದರೆ ಅದನ್ನ ಈಗ ಆ ಟೆಸ್ಲಾ ಅನ್ನುವಂಥವನಿಗೆ ಆ ಕ್ರೆಡಿಟನ್ನು ಕೊಡ್ಬೇಕಂತ ಹೇಳಿ ಎಲಾನ್ ಮಾಸ್ಕ್ ಎಲ್ಲ ಇದು ಮಾಡ್ತಾ ಇರುವಂಥದ್ದು ನಿಮಗೆಲ್ಲ ಗೊತ್ತಿರ್ಬೋದು ನ್ಯೂಸಲ್ಲಿ ಇವಾಗ ಬರ್ತಾ ಇದೆ ಈ ಥರದ ಹಲವಾರು ಚೀಟಿಂಗ್ ಪ್ರೊಫೆನ್ಸಿಟಿ ನಡೆದಿದೆ ಸರಿಯಾದ ಸಂಶೋಧನೆಯನ್ನ ಅದನ್ನು ಹೊರಗಡೆ ಬಿಡೋದಿಕ್ಕೂ ಅಂದರೆ ಅದನ್ನ ಅಂದರೆ ಬಿಡದಂತೆ ತಡೆಯುವಂಥ ಒಂದು ಇದು ಕೂಡ ಇದೆ ಕ್ಯಾನ್ಸರ್ಗೆ ಔಷಧಿಯನ್ನು ಕಂಡು ಹಿಡಿದ್ರೂ ಅದನ್ನು ಮಾರ್ಕೆಟ್ಗೆ ಬಿಡದಿರುವಂತಹ ಕೂಡ ಒಂದು ಲಾಬಿ ನಡೀತಾ ಇದೆ ಈ ತರದಲ್ಲ ಹಲವಾರು ಚಿಟ್ಟಿಂಗ್ ಪ್ರೊಫೆನ್ಸಿಟಿ ಕೂಡ ನಡೆಯುತ್ತೆ ಅನ್ನುವಂಥದ್ದು ಇನ್ನು ನಾವು ಭ್ರಮೆಗೊಳಗಾಗುತ್ತೇವೆ ಮನುಷ್ಯರಂದ ಮೇಲೆ ಅವರಿಗೆ ಅಂದರೆ ಭ್ರಮೆಗೊಳಗಾಗುತ್ತೆ ಕೆಲವೊಂದು ಬಾರಿ ನಾವು ಸರಿಯಾಗಿ ನೋಡೋದಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ವಸ್ತುಗಳನ್ನ ಈಗ ಇಲ್ಲಿ ಪೆನ್ನು ನಾವು ನೋಡ್ತೀವಿ ಈ ಪೆನ್ನು ನೀರಿನ ಒಳಗಡೆ ಇದ್ದಾಗ ಅದು ಎರಡು ತುಂಡಾಗಿ ಸಪ್ರೇಟ್ ಆಗಿರೋ ತರ ನಮ್ಗೆ ಅನಿಸುತ್ತೆ ಆಕ್ಚುಲಿ ಅದು ಹಾಗಿಲ್ಲ ಅಲ್ವಾ ಅದಲ್ಲದೆ ಈ ಕಡೆ ನೀವು ಇಲ್ಲಿ ಇಲ್ಲೊಂದು ಕ್ಯೂಬ್ ಈ ಕ್ಯೂಬ್ ಯಾವ ತರ ಇಲ್ಲಿ ಬ್ಲೂ ಫ್ರಂಟಿಗೆ ಇದ್ದ ಹಾಗೆ ಅಥವಾ ಅಂದರೆ ಸಡನ್ ಆಗಿ ನೋಡಿದಾಗ ಅದು ಹಿಂದೆ ಇದೆಯೋ ಫ್ರಂಟಿಗೆ ಇದೆಯೋ ಅನ್ನುವಂಥದ್ದು ನಮಗೆ ಗೊತ್ತಾಗಲ್ಲ ಇಲ್ಲಿ ನೀವು ನೋಡ್ಬೋದು ಎರಡು ರೌಂಡ್ ಅಂದರೆ ಇಲ್ಲಿ ಸರ್ಕಲ್ ಇದೆ ಎರಡು ಸರ್ಕಲ್ ಇದೆ ಮಧ್ಯದಲ್ಲಿ ಒಂದು ಬಿಂದು ಇದೆ ಆ ಡಾಟ್ ಇದೆ ಅದನ್ನ ನೀವು ಅದರಲ್ಲಿ ನಿಮ್ಮ ಮನಸ್ಸನ್ನು ಅಂದ್ರೆ ನಿಮ್ಮ ದೃಷ್ಟಿಯನ್ನ ನೆಟ್ಟು ನೀವು ಹಿಂದೆ ಮುಂದೆ ವಾಲಿದಾಗ ಅದು ಎರಡು ಕೂಡ ತಿರುಗ್ತಾ ಇರೋ ತರ ನಿಮಗೆ ಕಾಣಿಸುತ್ತೆ ಆ್ಯಕ್ಚುಲಿ ಅದು ತಿರುಗ್ತಾ ಇಲ್ಲ ಸೊ ವಸ್ತುಗಳನ್ನು ನಾವು ಸರಿಯಾಗಿ ನೋಡೋಕ್ಕೆ ಆಗಲ್ಲ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಈ ಬ್ಲಾಕ್ಸ್ ಇಲ್ಲಿ ಸೊ ಇದು ಎಲ್ಲವೂ ವಾರೆ ಕೊರೆ ಆಗಿದೆ ಅಂದರೆ ಬೇರೆ ಬೇರೆ ಥರ ಇದೆ ವಾರೆ ಆಗಿದೆ ಅಂತ ನಮ್ಗೆ ಅನಿಸುತ್ತೆ ಆ್ಯಕ್ಚುಲಿ ಯಾವುದು ಎಲ್ಲವೂ ಪರ್ಫೆಕ್ಟಾಗೇ ಇದೆ ಇಲ್ಲಿ ಸೊ ಯಾಕೆ ಹಾಗೆ ಅನಿಸುತ್ತೆ ಅದನ್ನ ಸ್ವಲ್ಪ ಹಿಂದೆ ಮುಂದೆ ಇಡಲಾಗಿದೆ ಅಷ್ಟೇ ಸೊ ಹಾಗೆ ನಾವು ಇಲ್ಲಿ ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ನಾವು ಕಾಣಲಾರೆವು ಆದ್ರಿಂದ ಸೊ ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಕಂಡುಹಿಡಿದಿರುವಂಥ ಜ್ಞಾನ ಕೂಡ ಅಷ್ಟು ಪರಿಪೂರ್ಣವಾಗೋದಕ್ಕೆ ಸಾಧ್ಯವಿಲ್ಲ ಇನ್ನು ಭಗವಂತ ಮತ್ತು ಭಗವಂತನ ಎಲ್ಲ ಒಂದು ಅವತಾರಗಳು ಕೂಡ ಪರಿಪೂರ್ಣತೆಯಿಂದ ಕೂಡಿರುವಂಥವು ಸೊ ಹಾಗಿದ್ರೆ ಈಗ ಪರಿಪೂರ್ಣತೆಯನ್ನು ಪಡೆಯದೆ ಪಡೆಯದೇ ಇರುವಂಥ ಮನುಷ್ಯನೇ ಮನುಷ್ಯ ಕಂಡುಹಿಡಿದಿರುವ ಜ್ಞಾನ ಪರ್ಫೆಕ್ಟ್ ಆಗಲಿಕ್ಕೆ ಪರಿಪೂರ್ಣವಾಗಲಿಕ್ಕೆ ಸಾಧ್ಯವಿಲ್ಲ ಯಾರು ಯಾರು ಕೊಟ್ಟ ಜ್ಞಾನ ಪರಿಪೂರ್ಣವಾಗಿರೋದಕ್ಕೆ ಸಾಧ್ಯ ಕೇವಲ ಪೂರ್ಣ ಪುರುಷೋತ್ತಮ ಪರಿಪೂರ್ಣನಾಗಿರುವಂಥ ಭಗವಂತ ಈ ಈ ನಾಲ್ಕು ದೋಷಗಳಿಂದ ಮುಕ್ತನಾಗಿರುವಂಥ ಭಗವಂತ ಕೊಟ್ಟಿರುವ ಜ್ಞಾನ ಮಾತ್ರ ನಮಗೆ ಅದು ಪರಿಪೂರ್ಣವಾಗಿರೋದಕ್ಕೆ ಸಾಧ್ಯ ಇನ್ನು ನಂಬಿಕೆ ಸೊ ಎರಡನೆಯ ವಿಧಾನ ಫೇತ್ ಅಂತ ಹೇಳುವಂಥದ್ದು ಅಲ್ವಾ ನಂಬಿಕೆ ಅನ್ನುವಂಥದ್ದು ಅದರ ಆಧಾರದ ಮೇಲೆ ನಾವು ಪಡೆಯುವಂಥ ಜ್ಞಾನ ಅಥವಾ ನಂಬಬೇಕು ನಾವು ಅಂಥೇಳಿ ಕೆಲವೊಂದು ವಿಷಯಗಳನ್ನು ಸೊ ನಂಬಲೇಬೇಕಾಗುತ್ತೆ ನಾವು ನಮ್ಮ ಜೀವನವೇ ನಂಬಿಕೆಯ ಆಧಾರದ ಮೇಲೆ ನಿಂತಿದೆ ನಂಬಿಕೆ ನಂಬಿಕೆ ಇಲ್ಲದಿದ್ದರೆ ಪ್ರತಿಯೊಂದಕ್ಕೂ ಸಂಶಯ ಪಡ್ತಾ ಹೋದರೆ ಜೀವನ ದುಸ್ತರವಾಗುತ್ತೆ ಬದುಕೋದು ಕಷ್ಟವಾಗುತ್ತೆ ಈಗ ಉದಾಹರಣೆಗೆ ನಾವು ತಿಂತ ಇರುವಂಥ ಆಹಾರ ಅಥವಾ ನಾವು ಕುಡಿತಾ ಇರುವಂಥ ನೀರಲ್ಲಿ ಏನೋ ಕಲ ಅಂದರೆ ಏನೋ ಇದಾಗಿದೆ ಚರಂಡಿ ನೀರು ಮಿಕ್ಸ್ ಆಗಿದೆ ಅಂತ ನಮಗೇನಾದರೂ ಮನ್ಸ್ ಡೌಟ್ ಬಂದರೆ ಅಥವಾ ಹಾಲಲ್ಲಿ ಏನೋ ಮಿಕ್ಸ್ ಆಗಿದೆ ಅಂತ ಈ ಥರ ನಮಗೆ ನಾವು ಪ್ರತಿಯೊಂದಕ್ಕೂ ಸಂಶಯ ಪಡ್ತಾ ಹೋದ್ರೆ ಏನಾಗುತ್ತೆ ತುಂಬ ಕಷ್ಟ ಆಗುತ್ತೆ ಬದುಕೋದು ತರಕಾರಿ ತಿನ್ನುವಂಥ ತರಕಾರಿ ಅಥವಾ ಏನೇ ಇರಲಿ ಸೊ ನಾವು ನಂಬಲೇಬೇಕಾಗತ್ತೆ ಮನುಷ್ಯರನ್ನ ಅಥವಾ ನಾವು ನಂಬಲೇಬೇಕಾಗತ್ತೆ ವಿಷಯಗಳನ್ನು ಇಲ್ಲಿ ಇಲ್ಲದಿದ್ರೆ ಬದುಕೋದು ಕಷ್ಟ ಆಗುತ್ತೆ ಉದಾಹರಣೆಗೆ ಈಗ ನಮಗೆ ಅಂದರೆ ನಾವು ಅಸ್ವಸ್ಥರಾದಾಗ ಡಾಕ್ಟರ್ ಹತ್ರ ಹೋಗ್ತೀವಿ ಮೆಡಿಸನ್ ಅನ್ನು ತಗೊಳ್ಳೋದಕ್ಕೆ ಡಾಕ್ಟರ್ ನಮಗೆ ನಮ್ಮನ್ನು ಚೆಕ್ ಮಾಡಿ ಮೆಡಿಸನನ್ನು ಕೊಡ್ತಾರೆ ಟ್ಯಾಬ್ಲೆಟ್ ಬರ್ಕೊಡ್ತಾರೆ ಆ ಔಷಧಿಯನ್ನು ನಾವು ತಗೊಳ್ತೀವಿ ಇದು ಇದನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಮಾಡಿದ್ರು ಅಂತ ನಾವು ನೋಡೋಕ್ಕೆ ಹೋಗಲ್ಲ ಹೇಗೆ ಮಾಡಿದ್ರು ಅಂತ ನೋಡೋಕ್ಕೆ ಹೋಗೋಲ್ಲ ಏನು ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ ನಾವು ನಂಬ್ತೀವಿ ಡಾಕ್ಟರ್ನ ನಮಗೆ ನಂಬಿಕೆ ಇದೆ ಫಾರ್ಮಸಿ ಮೇಲೆ ನಂಬಿಕೆ ಇದೆ ಅದನ್ನು ತಯಾರಿಸಿದವರ ಮೇಲೆ ನಂಬಿಕೆ ಇದೆ ಡಾಕ್ಟರ್ ಮೇಲೆ ನಂಬಿಕೆ ಇದೆ ಇನ್ನು ತೀರಾ ಪರಿಸ್ಥಿತಿ ಹದಗೆಟ್ಟಾಗ ಡಾಕ್ಟರ್ ಹೇಳ್ತಾರೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬರುತ್ತೆ ಅಂತೇಳಿ ನಾವು ಒಪ್ಕೊಳ್ತೀವಿ ಸಂಪೂರ್ಣ ಪ್ರಜ್ಞೆ ತಪ್ಪಿಸಿ ಈಗ ಯಾರನ್ನ ಯಾರೇ ಆಗಲಿ ಈಗ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳೋರು ಅವರ ರಿಲೇಟಿವ್ಸ್ನ ಒಳಗಡೆ ಬಿಡಲ್ಲ ಸಂಪೂರ್ಣ ಪ್ರಜ್ಞೆ ತಪ್ಪಿಸಿ ಅವರನ್ನ ಅಲ್ಲಿ ಮಲಗಿಸಲಾಗುತ್ತೆ ಏನು ಕೂಡ ಮಾಡ್ಬೋದು ಡಾಕ್ಟ್ರಲ್ಲಿ ಕಿಡ್ನಿನ ತೆಗಿಬೋದು ಅಥವಾ ಚಾಕುವನ್ನ ಒಳಗಡೆ ಬಿಟ್ಟುಬಿಡ್ಬೋದು ನೈಫನ್ನು ಏನೂ ಮಾಡ್ಬೋದಲ್ವಾ ಆದರೂ ನಂಬಲೇಬೇಕಾಗುತ್ತೆ ನಾವು ಅಲ್ವಾ ನಂಬಿಕೆ ಅನ್ನುವಂಥದ್ದು ಇರಲೇಬೇಕು ಇಲ್ಲದಿದ್ದರೆ ಕಷ್ಟ ಆಗುತ್ತೆ ನಮಗೆ ಅಷ್ಟು ವಿಶ್ವಾಸ ಇದೆ ಡಾಕ್ಟರ್ ಮೇಲೆ ಇನ್ನು ಬಸ್ಸಿಗೆ ನಾವು ಹತ್ತಿ ಕುತ್ಕೊಳ್ತೀವಿ ಬೋರ್ಡ್ ನೋಡಿಕೊಂಡು ಇದು ಇಂಥಲ್ಲಿಗೆ ಹೋಗುತ್ತೆ ಅನ್ನುವಂಥ ನಂಬಿಕೆ ಇದೆ ಆ ಡ್ರೈವರ್ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅನ್ನುವಂಥ ನಂಬಿಕೆ ನಮಗಿದೆ ಹೇರ್ ಕಟ್ ಮಾಡೋದಿಕ್ಕಿಂತ ಸಲೂನ್ಗೆ ಹೋಗಿ ಕೊಳ್ತಾರೆ ಅಲ್ಲಿ ಕೂಡ ಅಷ್ಟೆ ಸೊ ಅವನ ಕೈಲಿ ಶಾರ್ಪ್ ಆಗಿರುವಂಥ ವಸ್ತುಗಳಿರುತ್ತೆ ಮುಚ್ಕೊಂಡು ಕುತ್ಕೊಳ್ತಾರೆ ಹೇರ್ ಕಟ್ ಮಾಡುವಾಗ ಆ ಶಾರ್ಪ್ ಆಗಿರುವ ವಸ್ತುವಿನಿಂದ ಅವನು ಕೂದಲು ಕಟ್ ಮಾಡೋ ಬದಲು ಕತ್ತನ್ನು ಕೂಡ ಕೊಯ್ಬೋದು ಆ ಥರ ಏನಾದರೂ ಅವನು ಮಾಡಿದರೆ ಅಂತ ಏನಾದರೂ ಡೌಟ್ ಬಂದರೆ ಹೋಗೋಕ್ಕಾಗುತ್ತಾ ಇಲ್ಲ ನಾವು ನಂಬ್ತೇವೆ ಸೊ ಈ ನಂಬಿಕೆ ಈಗ ಫ್ಲೈಟನ್ನು ನಾವು ಹತ್ತಿ ಕುತ್ಕೊಳ್ಳುವಾಗ ಸೊ ಅಲ್ಲಿ ನಾವು ಯಾವತ್ತಾದರೂ ನಾವು ಕೇಳಿದ್ದೀವಾ ಪೈಲಟ್ ಹತ್ರ ನಿನಗೆ ಈ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನಿನ್ನ ಲೈಸೆನ್ಸ್ ತೋರಿಸು ಈ ಥರ ನಾವು ಯಾವತ್ತೂ ಕೇಳಲಿಲ್ಲ ಯಾಕೆಂದರೆ ನಾವು ನಂಬ್ತೇವೆ ಸೊ ನಮಗೆ ಡಾಕ್ಟ್ರ್ ಮೇಲೆ ನಂಬಿಕೆ ಇದೆ ಡ್ರೈವರ್ ಮೇಲೆ ನಂಬಿಕೆ ಇದೆ ಬಾರ್ಬರ್ ಮೇಲೆ ನಂಬಿಕೆ ಇದೆ ಪೈಲಟ್ ಮೇಲೆ ನಂಬಿಕೆ ಇದೆ ಭಗವಂತನ ಮೇಲೆ ಭಗವಂತನ ವಾಣಿಯ ಮೇಲೆ ಯಾಕಿಲ್ಲ ನಮಗೆ ನಂಬಿಕೆ ಯಾರನ್ನ ನಾವು ನಂಬಬೇಕು ಜೀವನ ಪರ್ಯಂತ ಅದನ್ನು ನಾವು ಡೌಟ್ ಪಡ್ತೀವಿ ಅದರ ಮೇಲೆ ಭಗವಂತನ ವಾಣಿಯ ಮೇಲೆ ನಾವು ಸಂದೇಹ ಪಡ್ತೀವಿ ಡೌಟ್ ಪಡ್ತೀವಿ ಸೊ ದೇರ್ ಆರ್ ಒನ್ ಟ್ವೆಂಟಿ ಫೈವ್ ಅನ್ಆನ್ಸರ್ಡ್ ಕ್ವಶನ್ಸ್ ಅಂತ ವಿಜ್ಞಾನಿಗಳು ಒಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ ನೂರ ಇಪ್ಪತ್ತೈದು ಪ್ರಶ್ನೆಗಳಿಗೆ ಇದುವರೆಗೆ ಉತ್ತರನೇ ಸಿಗಲಿಲ್ಲಂತೆ ವಿಜ್ಞಾನಿಗಳಿಗೆ ಆ ನೂರ ಇಪ್ಪತ್ತೈದು ಅದೊಂದು ಅವರಿಗೆ ಮಿಸ್ಟೀರಿಯಸ್ ಆಗಿನೇ ಉಳಿದಿದೆ ಅದಕ್ಕೆ ಇದುವರೆಗೆ ಉತ್ತರ ಸಿಗಲಿಲ್ಲ ಬರೀ ಪ್ರಶ್ನೆಗಳನ್ನು ಒಳಗೊಂಡ ಒಂದು ಪುಸ್ತಕ ಇದೆ ಒನ್ ಟ್ವೆಂಟಿ ಫೈವ್ ಅನ್ಆನ್ಸರ್ಡ್ ಕ್ವಶ್ಚನ್ಸ್ ಅಂತೇಳಿ ಅದನ್ನ ಪ್ರತಿಯೊಬ್ಬರು ಖರೀದಿಸ್ತಾರೆ ಓದ್ತಾರೆ ಯಾವುದಪ್ಪ ಇದು ವಿಜ್ಞಾನಿಗಳಿಗೂ ಗೊತ್ತಾಗದೆ ಇರುವಂತದ್ದು ಅಂತ ಹೇಳಿ ಬರೀ ಪ್ರಶ್ನೆಗಳಿರುವ ಪುಸ್ತಕವನ್ನ ಬೆಸ್ಟ್ ಸೆಲ್ಲರ್ ಮಾಡಿದ ಜನರು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇರುವಂತಹ ಭಗವದ್ಗೀತೆಯನ್ನ ಯಾವಾಗ ಬೆಸ್ಟ್ ಸೆಲ್ಲರ್ ಮಾಡೋದು ಉತ್ತರವನ್ನ ಓದೋದಿಕ್ಕೆ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಬರೀ ಪ್ರಶ್ನೆಗಳನ್ನ ನಾವು ಓದ್ತೀವಿ ಅಲ್ವಾ ಈಗ ಪ್ರಭುಪಾದರ ಕೃಪೆಯಿಂದ ಪ್ರಪಂಚದಾದ್ಯಂತ ಭಗವದ್ಗೀತಾ ಆ್ಯಸ್ ಇಟ್ ಈಸ್ ಭಗವದ್ಗೀತೆ ಯಥಾರೂಪ ಅದೇ ಆ್ಯಸ್ ಇಟ್ ಈಸ್ ಎಲ್ಲ ಕಡೆ ಅದೀಗ ಹೈಯೆಸ್ಟ್ ಅಂದರೆ ಬೆಸ್ಟ್ ಸೆಲರ್ ಆಗ್ತಾ ಇದೆ ಆದರೆ ಸೊ ನಾವು ಅಂದರೆ ನಂಬಿಕೆ ಅನ್ನುವಂಥದ್ದು ಆಕ್ಚುಲಿ ನಮಗೆ ಇರಲೇಬೇಕು ವಿಶೇಷವಾಗಿ ಭಗವಂತನ ಮೇಲೆ ದೇವರು ನನ್ನ ಕಣ್ಮುಂದೆ ಬಂದು ನಿಂತರೆ ಮಾತ್ರ ನಾನು ನಂಬ್ತೇನೆ ಅಂತ ಹೇಳುವಂಥದ್ದು ಮೂರ್ಖತನ ಎಲ್ಲವನ್ನ ನೀನು ನೋಡಿಯೇ ತಿಳಿದುಕೊಳ್ಬೇಕಾಗಿಲ್ಲ ನೋಡಿದವರು ನಿನ್ಗೆ ಆ ಸತ್ಯವನ್ನ ತಿಳಿಸಬಲ್ಲರು ಅದನ್ನ ನೀನು ಹೇಳಿ ತಿಳಿದುಕೊಳ್ಬೇಕು ಎಲ್ಲವನ್ನ ನಾವು ನೋಡಿಯೇ ತಿಳ್ಕೊಳ್ತೀವ ಎಲ್ಲಾ ವಿಷಯಗಳನ್ನ ಇಲ್ಲ ನೋಡಿದವರು ಹೇಳೋದ್ರ ಮೂಲಕ ಕೂಡ ನಾವು ತಿಳ್ಕೊಳ್ತೀವಿ ಆ್ಯಂಡ್ ನೋಡೋದಿಕ್ಕೆ ಈಗ ಭಗವಂತನ ವಿಷಯದಲ್ಲಿ ಭಗವಂತನನ್ನ ನೋಡೋದಕ್ಕೆ ನಿನ್ಗೆ ಏನು ಅರ್ಹತೆ ಏನು ಯೋಗ್ಯತೆ ಇದೆ ಭಗವಂತನಿಂದ ಕಣ್ಮುಂದೆ ಬಂದು ನಿಂತ್ರೆ ಕೂಡ ನಿನ್ನಲ್ಲಿ ಆ ದೃಷ್ಟಿ ಇದೆಯಾ ನೋಡೋದಕ್ಕೆ ಸೊ ಭಗವಂತನನ್ನ ಅಂದ್ರೆ ಇವ್ರು ಭಗವಂತ ಅಂತ ಗುರುತಿಸೋದಕ್ಕೆ ನೀನು ಶಾಸ್ತ್ರವನ್ನ ಓದಿದ್ಯಾ ಜ್ಞಾನ ಇದೆಯಾ ನಿನ್ನ ಬಳಿಗೆ ನಿನ್ನ ಬಳಿ ಸೊ ಯಾಕೆ ಆ ಭಗವಂತ ಬಂದು ನಿಂತರೆ ಮಾತ್ರ ನಾನು ನೋಡ್ತೀನಿ ಅಂದ್ರೆ ಒಪ್ಕೊಳ್ತೀನಿ ಅಂತ ಹೇಳುವಂತ ಆ ಮೂರ್ಖತನ ಒಂದು ದೇಶದ ಪ್ರಧಾನಿಯನ್ನ ನೋಡ್ಬೇಕಂತಿದ್ರೆ ಎಷ್ಟು ಕಷ್ಟಪಡಬೇಕು ನಾವು ಏನೆಲ್ಲ ಪ್ರೊಸೀಜರ್ಗಳಿದೆ ಅಲ್ವಾ ಆದರೂ ನೋಡೋಕ್ಕಾಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಒಂದು ದೇಶದ ಪ್ರಧಾನಿಯನ್ನ ನೋಡ್ಬೇಕಂತ ಇದ್ರೆ ಅಷ್ಟು ಕಷ್ಟ ಅಂದ್ರೆ ಅಷ್ಟು ವಿಧಾನಗಳು ಅಷ್ಟು ಪ್ರೊಸೀಜರ್ ಇದೆ ಅಂತ ಮೇಲೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತನನ್ನ ನೋಡೋದಿಕ್ಕೆ ಯಾವ ಅರ್ಹತೆ ಯೋಗ್ಯತೆ ಬೇಡವಾ ನಮ್ಗೆ ಸೊ ನಾವೇ ಹೋಗಿ ಪ್ರಧಾನಿಯನ್ನ ನೋಡೋದಿಕ್ಕೆ ಕಷ್ಟ ಆಗ್ಬೋದು ಆದ್ರೆ ನಾವು ಒಳ್ಳೆ ಕೆಲಸವನ್ನ ಮಾಡಿದಾಗ ತುಂಬಾ ತುಂಬಾ ಒಳ್ಳೆ ಕೆಲಸ ಸಮಾಜ ಸೇವೆ ಅಥವಾ ಒಳ್ಳೆ ಕೆಲಸವನ್ನ ಮಾಡಿದಾಗ ಪ್ರಶಸ್ತಿ ಸನ್ಮಾನವನ್ನ ಕೊಡುವಂತ ಕೆಲಸ ಮಾಡಿದಾಗ ಪ್ರಧಾನಿಯವರೇ ನಮ್ಮನ್ನ ಕರ್ಸ್ಬೋದು ಅಥವಾ ಅವರೇ ಬರ್ಬೋದು ನಾವಿದ್ದಲ್ಲಿಗೆ ಸನ್ಮಾನವನ್ನ ಮಾಡೋದಕ್ಕೆ ಪ್ರಶಸ್ತಿಯನ್ನ ಕೊಡೋದಿಕ್ಕೆ ಅಲ್ವಾ ಅದೇ ತರ ಸೊ ದೇವರನ್ನ ನೋಡುವಂತ ಪ್ರಯತ್ನ ನೀನು ಮಾಡಬೇಡ ನಿನಗೆ ಆ ಅಂದ್ರೆ ಆ ದೃಷ್ಟಿ ಕೂಡ ಇಲ್ಲ ಆದರೆ ನೀನು ಅಂಥ ಭಕ್ತಿಯನ್ನ ಮಾಡು ಅಂಥ ಭಕ್ತಿಯನ್ನ ಮಾಡು ಭಗವಂತನೇ ನಿನ್ನ ಬಳಿಗೆ ಓಡೋಡಿ ಬರುವ ತರದ ಭಕ್ತಿಯನ್ನ ಮಾಡು ಸೊ ಭಗವಂತನ ಕೃಪೆಯಿಂದ ಮಾತ್ರ ನಾವು ಭಗವಂತನನ್ನ ನೋಡೋದಿಕ್ಕೆ ಸಾಧ್ಯ ಆ ಕೃಪೆ ಕೇವಲ ಭಕ್ತಿಯಿಂದ ಬರೋದಿಕ್ಕೆ ಸಾಧ್ಯ ಶಬರಿಯ ಹಾಗೆ ಶಬರಿ ಶ್ರೀರಾಮನನ್ನ ನೋಡೋದಿಕ್ಕೆ ಹೋಗಿಲ್ಲ ಶಬರಿ ಇದ್ದಲ್ಲಿಗೆ ಶ್ರೀರಾಮಚಂದ್ರ ಬಂದರು ಅಂಥ ಭಕ್ತಿಯನ್ನ ಮಾಡಿದ್ಲು ಅಷ್ಟೊಂದು ಇದು ಕಾದ್ಲು ಅವಳು ಆ ನಂಬಿಕೆ ಇತ್ತು ಅವಳಿಗೆ ನಾನು ನೋಡೆ ನೋಡ್ತೇನೆ ಶ್ರೀರಾಮಚಂದ್ರನನ್ನ ಅಂತೇಳಿ ಅಲ್ವಾ ಹಾಗೆ ನಂಬಿಕೆ ನಮಗೆ ಇರಲೇಬೇಕು ಭಗವಂತನ ಮೇಲೆ ಅಲ್ಲದೆ ಇನ್ಯಾರನ್ನ ನಾವು ನಂಬುವಂಥದ್ದು ಭಗವಂತನ ವಾಣಿಯನ್ನ ಸೊ ಈ ಶಾಸ್ತ್ರಗಳು ನಮ್ಮ ತಾಯಿ ಇದ್ದ ಹಾಗೆ ತಾಯಿಯ ಮೇಲೆ ಯಾರಿಗೆ ನಂಬಿಕೆ ಇರುತ್ತೋ ಅವರಿಗೆ ಶಾಸ್ತ್ರಗಳ ಮೇಲೆ ನಂಬಿಕೆ ಇರುತ್ತೆ ನಮ್ಮ ತಂದೆ ಯಾರು ಅಂತ ತಿಳಿದುಕೊಳ್ಬೇಕಂತಿದ್ರೆ ನಾವು ನಮ್ಮ ತಾಯಿಯತ್ರ ಮಾತ್ರ ಹೇಳ್ಬೋದು ತಾಯಿ ಮಾತ್ರ ಹೇಳಬಲ್ಲಳು ಅಧಿಕೃತವಾಗಿ ಯಾರು ನಿನ್ನ ತಂದೆ ಅಂತ ಯಾವುದೇ ಒಂದು ಮಗುವಿಗೆ ವಿಜ್ಞಾನಿಗಳ ಹತ್ರ ಹೋಗಿ ಕೇಳಿದರೆ ನನ್ನ ತಂದೆ ಯಾರು ಅಂತ ಕಂಡುಹಿಡಿಬೇಕು ಸೊ ಅವ್ರು ಹೇಳ್ತಾರೆ ಸುಮ್ಮನೆ ಹಾಗೆ ಒಪ್ಕೊಳಕಾಗಲ್ಲ ಎಲ್ಲರ ಡಿ ಎನ್ ಎ ಟೆಸ್ಟ್ ಮಾಡಬೇಕು ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಪುರುಷರ ಡಿ ಎನ್ ಎ ಟೆಸ್ಟ್ ಮಾಡೋದು ಇದೆಲ್ಲ ಆಗಿ ಹೋಗುವಂಥ ಮಾತಾ ಸುಲಭವಾದ ಪ್ರೊಸೆಸ್ ಏನು ತಾಯಿ ಹತ್ರ ಹೋಗಿ ಕೇಳು ಅವಳೇ ಅವಳು ಮಾತ್ರ ಅಧಿಕೃತವಾಗಿ ಹೇಳಬಲ್ಲಳು ನಿನ್ನ ತಂದೆ ಯಾರು ಅಂತೇಳಿ ಸಾಮಾನ್ಯವಾಗಿ ನಮಗೆ ಗೊತ್ತಿರುತ್ತೆ ಆ ಯಾರು ನಮ್ಮ ತಂದೆ ಅಂತ ಹೇಳಿ ಚಿಕ್ಕವರಿದ್ದಾಗಿಂದ ನಮಗೆ ಅಂದ್ರೆ ನಮ್ಮ ಜೊತೆನೆ ಇರ್ತಾರೆ ಈಗ ಸುಮ್ಮನೆ ಒಂದು ಉದಾಹರಣೆಗೆ ಇಟ್ಕೊಳ್ಳೋಣ ತಾಯಿ ಇರ್ತಾರೆ ತಂದೆ ವಿದೇಶದಲ್ಲಿ ಇರ್ತಾರೆ ಎರಡು ಮೂರು ವರ್ಷಕ್ಕೋಸ್ ಒಂದ್ಸರ್ತಿ ಬಂದು ಹೋಗ್ತಾ ಇರ್ತಾರೆ ಮಗು ನೋಡಿರಲ್ಲ ತಂದೆಯನ್ನ ತಾಯಿ ಹೇಳಬೇಕು ಇದು ನಿನ್ನ ತಂದೆ ಅಂತೇಳಿ ಅಲ್ವಾ ಮಗು ಕೇಳಿದಾಗ ಸೊ ಹಾಗೆ ಯಾರಿಗೆ ತಾಯಿಯ ಮೇಲೆ ನಂಬಿಕೆ ಇರುತ್ತೋ ಅವರಿಗೆ ಶಾಸ್ತ್ರದ ಮೇಲೆ ನಂಬಿಕೆ ಇರುತ್ತೆ ಶಾಸ್ತ್ರ ನಮ್ಗೆ ಹೇಳುತ್ತೆ ನಮ್ಮ ತಂದೆ ಯಾರು ಅಂದ್ರೆ ನಮ್ಮ ಪರಮಪಿತ ಯಾರು ಭಗವಂತ ಯಾರು ಅನ್ನೋದನ್ನ ಇನ್ನು ಮೂರನೇ ವಿಧಾನ ಡಿಸೆಂಡಿಂಗ್ ಪ್ರೊಸೆಸ್ ಅಂದರೆ ಅವರೋಹಣ ಪದ್ಧತಿ ಇದು ನಿಜವಾದ ವಿಧಾನ ಜ್ಞಾನವನ್ನ ಪಡೆಯೋದಿಕ್ಕೆ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಶ್ರೇಯೋ ವಿಧು ಅಂತ ಭಗವಂತ ಹೇಳ್ತಾರೆ ಈ ಜ್ಞಾನ ಪರಂಪರ ಪರಂಪರೆಯಿಂದನೇ ಪ್ರಾಪ್ತಿಯಾಗಬೇಕು ಗುರು ಶಿಷ್ಯ ಪರಂಪರೆಯಿಂದ ಕೇಳಿ ತಿಳಿದುಕೊಳ್ಳಬೇಕು ತಶೃಣು ಶ್ರವಣದ ಮೂಲಕ ಕೇಳಿ ತಿಳಿದುಕೊಳ್ಳೋದಿಕ್ಕೆ ಇರುವಂಥದ್ದು ಈ ಜ್ಞಾನ ಅಂಥೇಳಿ ತಶೃಣು ಶ್ರವಣದ ಮೂಲಕ ಗುರು ಶಿಷ್ಯ ಪರಂಪರೆಯ ಮೂಲಕ ನಾವು ಯಾಕಂದ್ರೆ ಸತ್ಯವನ್ನ ಕಂಡಿದ್ದಾರೆ ಅವರು ಆ ಸತ್ಯವನ್ನ ನಮಗೆ ಅದೇ ರೀತಿಯಲ್ಲಿ ಬೋಧಿಸಬಲ್ಲರು ಗುರುಪರಂಪರೆಯಿಂದ ಬಂದವರು ಭಗವಂತನಿಂದ ಬಂದ ಜ್ಞಾನ ಯಾವುದೇ ಆಹಿಕ ಕಲ್ಮಶಗಳಿಲ್ಲದೆ ನೇರವಾಗಿ ನಮ್ಮ ಮುಂದೆ ತಂದಿಡುವಂತಹ ಆ ಒಂದು ಇದಿರುವಂಥದ್ದು ಅದು ಗುರುಪರಂಪರೆಗೆ ಮಾತ್ರ ಹೇಗೆ ಎಲೆಕ್ಟ್ರಿಸಿಟಿ ಇಂದ ಪವರ್ ಬರುತ್ತೆ ಈ ಉದಾಹರಣೆ ನಾನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ ವೈರ್ ಇರೋದ್ರಿಂದ ಆ ಕನೆಕ್ಷನ್ ಅದ್ರ ಅದರ ಮೂಲಕ ಕರೆಂಟ್ ಹರಿದು ಬರುತ್ತೆ ಅಂತ ಇದಂ ಯಜ್ಞಾತ್ವನೇಹ ಜ್ಞಾನ ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ ಸೊ ನಾನು ನಿನಗೀಗ ಸಂಪೂರ್ಣ ಜ್ಞಾನವನ್ನು ಇಂದ್ರಿಯ ಗೋಚರವಾದ ಜ್ಞಾನವನ್ನು ತಿಳಿಸಿಕೊಡ್ತೇನೆ ಇಂದ್ರಿಯ ಅಂದರೆ ಯಾವ ಥರ ನೀನು ಇದುವರೆಗೆ ನೀನು ತಿಳಿದಿರುವ ಜ್ಞಾನಕ್ಕಿಂತ ಡಿಫ್ರೆಂಟ್ ಆಗಿರುವಂಥ ಜ್ಞಾನ ಈಗ ನಾವು ಒಂದನೇ ಕ್ಲಾಸ್ನಿಂದ ಹತ್ತನೇ ಕ್ಲಾಸ್ವರೆಗೆ ಏನು ಜ್ಞಾನವನ್ನ ಪಡೆದಿರ್ತೀವೋ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಷ್ಟಾಗಿ ಬಳಸುವುದೇ ಇಲ್ಲ ಅಲ್ವಾ ಈಗ ಉದಾಹರಣೆಗೆ ನಾವು ಕಲಿತಿರುವಂಥ ಆಲ್ಝಿಬ್ರದ ಫಾರ್ಮುಲಾಸ್ ಸೂತ್ರಗಳಾಗಲಿ ಏನೇನೋ ಫಾರ್ಮುಲಾಸ್ ನಾವು ಕಲಿತಿರ್ತೀವಿ ನಮ್ಮ ಜೀವನದಲ್ಲಿ ಅದು ಉಪಯೋಗಕ್ಕೆ ಬರಲಿಲ್ಲ ಹಿಟ್ಲರ್ ಮೊಘಲರ ಕಥೆಗಳೆಲ್ಲ ಏನು ನಮ್ಮ ಜೀವನದಲ್ಲಿ ಉಪಯೋಗಕ್ಕೆ ಬಂದಿದೆ ನಾವು ಅಷ್ಟಾಗಿ ಉಪ್ ಅದನ್ನು ಉಪಯೋಗಿಸುವುದೇ ಇಲ್ಲ ನಮ್ಮ ಜೀವನದಲ್ಲಿ ಆದರೆ ಭಗವದ್ಗೀತೆಯ ಜ್ಞಾನ ಇದೆಯಲ್ಲ ಅದು ಪ್ರತಿಯೊಂದು ಜ್ಞಾನವು ನಮ್ಮ ಜೀವನದಲ್ಲಿ ದಿನನಿತ್ಯ ಉಪಯೋಗಕ್ಕೆ ಬರುವಂಥ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ಸೊ ಆದ್ದರಿಂದ ಈ ಆಧ್ಯಾತ್ಮಿಕ ಜ್ಞಾನದ ಅವಶ್ಯಕತೆ ಇದೆ ಯಾಕಂದರೆ ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ನಡೀತಾ ಇದೆ ಭೌತಿಕ ಶಕ್ತಿಯಿಂದ ನಡೀತಾ ಇಲ್ಲ ಆದ್ದರಿಂದ ಸಂಪೂರ್ಣ ಜ್ಞಾನವನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ ಇದು ಸಂಪೂರ್ಣವಾದಂತ ಜ್ಞಾನ ಸೊ ಒಂದನೇ ಕ್ಲಾಸ್ ನಿಂದ ಹತ್ತನೇ ಕ್ಲಾಸ್ವರೆಗೆ ನೀವು ಏನು ತಿಳ್ಕೊಳ್ತಿರೋ ಅಸ್ ಅದಕ್ಕಿಂತ ಹೆಚ್ಚಾದ ಜ್ಞಾನ ಈ ಭಗವದ್ಗೀತೆಯಲ್ಲಿ ಇದೆ ಯಾವ ತರ ಹೇಗೆ ಬದುಕಬೇಕು ಏನು ಮಾಡಬೇಕು ಅನ್ನುವಂಥದ್ದು ಸೊ ಇಲ್ಲಿ ಜ್ಞಾನ ಮತ್ತು ವಿಜ್ಞಾನ ಜ್ಞಾನ ಅಂದ್ರೆ ಭಗವಂತನ ಶ್ರೇಷ್ಠತೆ ಸೊ ಭಗವಂತನ ಶ್ರೇಷ್ಠತೆ ಯಾವ ತರ ಸೊ ಮಹಾವಿಷ್ಣುವಿನ ನಿಶ್ವಾಸದಿಂದ ಅನೇಕ ಕೋಟಿ ಬ್ರಹ್ಮಾಂಡಗಳ ಉತ್ಪತ್ತಿ ಆಗ್ತಾ ಇರುತ್ತೆ ಅಂಥ ಬ್ರಹ್ಮಾಂಡಗಳು ಎಷ್ಟೆಷ್ಟು ದೊಡ್ಡ ಪ್ಲಾನೆಟ್ಗಳೆಲ್ಲ ಉತ್ಪತ್ತಿ ಆಗ್ತಾ ಇರುತ್ತೆ ಸೊ ಅಂಥ ಶ್ರೇಷ್ಠನಾದಂತಹ ಭಗವಂತನ ಬಗ್ಗೆ ನಾವು ಅಂದರೆ ಭಗವಂತನ ಶ್ರೇಷ್ಠತೆ ಬಗ್ಗೆ ನಾವು ತಿಳಿದುಕೊಂಡಾಗ ಭಗವಂತನ ಸ್ವೀಟ್ನೆಸ್ ಅನ್ನ ನಾವು ರಿಲೀಶ್ ಮಾಡ್ಬೋದು ಭಗವಂತ ಯಾರು ಅಂತ ಗೊತ್ತಿಲ್ಲದೆ ಇದ್ದರೆ ಭಗವಂತನ ಲೀಲೆಯನ್ನು ನಾವು ಆಸ್ವಾದಿಸೋದಕ್ಕೆ ಆಗಲ್ಲ ಒಬ್ಬ ಎಷ್ಟು ಗ್ರೇಟ್ ಅಂತ ಗೊತ್ತಾಗದಾಗ ಅವನು ಸಾಮಾನ್ಯನಾಗಿ ನಡೆದುಕೊಳ್ತಾ ಇದ್ದಾನೆ ಅಂತ ತಿಳಿದುಕೊಂಡಾಗ ನಮ್ಗೆ ಹೇಗೆ ಅನ್ಸುತ್ತೆ ಓ ಅಂದರೆ ತುಂಬ ಚೆನ್ನಾಗಿದೆ ಅಂದರೆ ಖುಷಿ ಆಗುತ್ತೆ ನೋಡೋದಕ್ಕೆ ಅಲ್ವಾ ಸೊ ತುಂಬ ಗ್ರೇಟ್ ಆಗಿರೋರು ಈಗ ಪುಟ್ಟ ಮಗುವಾಗಿ ನಡೆದುಕೊಳ್ಳೋದು ಅದನ್ನು ನೋಡುವಾಗ ಸೊ ಇದು ನಿಜವಾಗ್ಲೂ ಅಂದರೆ ಇದರ ಹಿಂದೆ ಏನೋ ಮಾತ್ರವಾದಂಥ ಒಂದು ಇದಿದೆ ಸ್ವೀಟ್ ಫಾಸ್ಟ್ ಟೈಮ್ ಥರ ಅದು ಹಾಗೆ ಅಷ್ಟು ಶ್ರೇಷ್ಠನಾಗಿರುವಂತಹ ಆ ಭಗವಂತ ಎಷ್ಟೆಷ್ಟೋ ಬ್ರಹ್ಮಾಂಡಗಳ ನಾಯಕನಾಗಿರುವಂಥ ಭಗವಂತ ತಾನೇ ಸೃಷ್ಟಿಸಿದ ಈ ಬ್ರಹ್ಮಾಂಡಗಳಲ್ಲಿ ಒಂದು ಪ್ಲಾನೆಟ್ ಅಲ್ಲಿ ಒಂದು ದೇಶದಲ್ಲಿ ಒಂದು ರಾಜ್ಯದಲ್ಲಿ ಒಂದು ಹಳ್ಳಿಯಲ್ಲಿ ಅಂದ್ರೆ ಒಂದು ಆ ವೃಂದಾವನದಂತಹ ಒಂದು ನಗರದಲ್ಲಿ ಸುಂದರವಾದಂತಹ ಲೀಲೆಯನ್ನ ಮಾಡ್ತಾ ಇದ್ದಾರೆ ಅದು ಅವರ ಸ್ವೀಟ್ನೆಸ್ ಭಗವಂತ ತಾನು ಸೃಷ್ಟಿಸಿದ ಯಾವುದೇ ಇದರಲ್ಲಿ ಯಾವಾಗ ಬೇಕಾದರೂ ಅವರ ಇಚ್ಛೆ ಇದ್ದ ಪ್ರಕಾರ ಬರ್ಬೋದು ಯಾರು ಕೇಳುವಾಗಿಲ್ಲ ಭಗವಂತ ಹೇಗೆ ಬಂದರು ಯಾಕೆ ಬಂದರು ಏನು ಅಂತೇಳಿ ಅವರ ಇಚ್ಛೆ ಅಲ್ವಾ ಸೊ ಹಾಗೆ ಜ್ಞಾನ ಅಂದರೆ ಗ್ರೇಟ್ನೆಸ್ ಅಂತ ಗ್ರೇಟ್ ಆಗಿರುವಂಥ ಭಗವಂತ ಸ್ವೀಟ್ ಆಗಿ ಇರಬಲ್ಲನು ತನ್ನ ಭಕ್ತರೊಂದಿಗೆ ಪುಟ್ಟ ಮಗುವಾಗಿ ನಂದ ಮಹಾರಾಜನ ಪಾದರಕ್ಷೆಯನ್ನು ತನ್ನ ತಲೆಯಲ್ಲಿ ಹೊತ್ಕೊಂಡು ಹೋಗಿ ಕೊಡುವಂತ ಕಾರ್ಯವನ್ನು ಭಗವಂತ ಮಾಡ್ತಾ ಇದ್ರು ಪುಟ್ಟ ಮಗುವಾಗಿ ಆದರೆ ಭಗವಂತ ಮಗುವಾಗಿರಲಿ ಗೊಲ್ಲನಾಗಿರ್ಲಿ ಬಾಲಕನಾಗಿರ್ಲಿ ಸಾರಥಿ ಆಗಿರಲಿ ಏನೇ ಆಗಿರಲಿ ಭಗವಂತನ ಸ್ಥಾನಕ್ಕೆ ಎಂದೂ ಚ್ಯುತಿ ಇಲ್ಲ ನಾನು ಭಗವಂತ ಅಂತ ತೋರಿಸ್ಬೇಕಂತಿದ್ರೆ ವಿಶ್ವರೂಪದಲ್ಲಿ ಬರಬೇಕಾಗಿಲ್ಲ ಚತುರ್ಭುಜ ನಾರಾಯಣ ರೂಪದಲ್ಲಿ ಬರಬೇಕಾಗಿಲ್ಲ ಪುಟ್ಟ ಮಗುವಾಗಿಯೂ ನಾನು ತೋರಿಸಬಲ್ಲೆ ಅನ್ನೋದನ್ನ ಅವರು ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸೋದ್ರ ಮೂಲಕ ಅವರು ಇದು ಮಾಡಿದ್ರು ಅದನ್ನ ಪ್ರೂವ್ ಮಾಡಿದ್ರಲ್ವಾ ಸೊ ಭಗವಂತ ಭಕ್ತರ ಜೊತೆ ತುಂಬ ಸ್ವೀಟ್ ಆಗಿ ನಡ್ಕೊಳ್ತಾರೆ ಅದು ಅವರ ಶ್ರೇಷ್ಠತೆ ಮನುಷ್ಯಾಣ ಸಹಸ್ರೇಶು ಕಶ್ಚಿಧ್ಯ ಸಿದ್ಧಯೇ ಯತತಾಮಪಿ ಸಿದ್ಧಾನಂ ಕಶ್ಚಿನ್ ಮಾಂ ವೇತಿ ತತ್ವತಃ ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು ಪರಿಪೂರ್ಣತೆಯನ್ನು ಸಾಧಿಸಿರುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ ಸೊ ಇಲ್ಲಿ ಅಷ್ಟು ಸುಲಭ ಅಲ್ಲ ಆ ಈ ಭಗವದ್ಗೀತೆಯ ಜ್ಞಾನವನ್ನ ತಿಳಿದುಕೊಳ್ಳುವಂಥದ್ದು ಅಷ್ಟು ಸುಲಭವಲ್ಲ ಎಲ್ಲರಿಗೂ ಆಗುವಂಥದ್ದಲ್ಲ ಇದು ಸಾವಿರರಲ್ಲಿ ಒಬ್ಬರು ಅಂತ ಭಗವಂತ ಹೇಳ್ತಾ ಇದ್ದಾರೆ ನೂರರಲ್ಲಿ ಒಬ್ಬರಲ್ಲ ಒನ್ ಪರ್ಸೆಂಟ್ ಕೂಡ ಅಲ್ಲ ಅಂತೆ ಸಾವಿರರಲ್ಲಿ ಒಬ್ಬರು ಮಾತ್ರ ಬರ್ತಾರೆ ಇದನ್ನ ತಿಳಿದುಕೊಳ್ಳೋದಕ್ಕೆ ನೋಡ್ತಾ ಇದ್ದೀವಿ ನಾವು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಲ್ವಾ ಈಗ ಉದಾಹರಣೆಗೆ ಈ ನಮ್ಮ ಭಗವದ್ಗೀತೆಯ ಬಗ್ಗೆ ಕೋರ್ಸ್ನ ಬಗ್ಗೆ ಮೆಸೇಜ್ ಸಾವಿರಾರು ಜನರ ಕೈಗೆ ಸಿಗುತ್ತೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಜನರ ಕೈಗೆ ಸಿಕ್ಕಿರ್ಬೋದು ಈ ಮೆಸೇಜ್ ಗ್ರೂಪ್ ಅನ್ನ ಸೇರೋರು ಒಂದು ಸಾವಿರ ಜನ ಇರ್ಬೋದು ಆ ಒಂದು ಸಾವಿರ ಜನರಲ್ಲಿ ಕ್ಲಾಸನ್ನು ಅಟೆಂಡ್ ಮಾಡೋರು ಎಷ್ಟು ಜನ ಮುನ್ನೂರು ಜನ ಎಲ್ರಿಗೂ ಆಗುವಂಥದ್ದಲ್ಲ ಇದು ಸೊ ವೆರಿ ವೆರಿ ರೇರ್ ಈ ಕಲಿಯುಗದಲ್ಲಿ ವಿಶೇಷವಾಗಿ ಈ ಪರಿಪೂರ್ಣತೆಗಾಗಿ ಪ್ರಯತ್ನಿಸುವರು ಭಗವದ್ಗೀತೆಯ ಜ್ಞಾನವನ್ನು ಅರಿತುಕೊಳ್ಳೋದಕ್ಕೆ ಬರೋರು ತುಂಬ ರೇರ್ ಅಂತೇಳಿ ಸೊ ಅಂಥ ಸಾವಿರರಲ್ಲಿ ನೀವು ಕೂಡ ಒಬ್ಬರು ಯಾಕೆಂದರೆ ಅಷ್ಟು ಸುಲಭವಲ್ಲ ಅಷ್ಟು ಅಂದರೆ ಅದು ಎಲ್ರಿಗೂ ಸಿಗಲ್ಲ ಆ ಭಾಗ್ಯ ಅನ್ನುವಂಥದ್ದು ಈ ಭಗವದ್ಗೀತೆಯನ್ನು ತಿಳಿದುಕೊಳ್ಳೋದಕ್ಕೆ ಸೊ ಇಲ್ಲಿ ಭಗವಂತನ ಶಕ್ತಿಯ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಭೂಮಿ ರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೀವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿ ರಷ್ಟಧ ಭೂಮಿ ನೀರು ಅಗ್ನಿ ವಾಯು ಆಕಾಶ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಈ ಎಂಟು ನನ್ನ ಪ್ರತ್ಯೇಕಗೊಂಡ ಶಕ್ತಿಗಳಾಗಿವೆ ಸೊ ಈಗ ಪಂಚಭೂತಗಳಿಂದ ಆಗಿದೆ ನಮ್ಮ ಶರೀರ ಅನ್ನುವಂಥದ್ದನ್ನ ವಿಜ್ಞಾನಿಗಳು ಒಪ್ಪಿಕೊಳ್ಳುತ್ತಾರೆ ಯಾವುದೆಲ್ಲ ಪಂಚಭೂತಗಳು ಈ ಶರೀರದಲ್ಲಿ ಭೂಮಿಯ ಅಂಶವಿದೆ ನೀರಿದೆ ಸೆವೆಂಟಿ ಪರ್ಸೆಂಟ್ಗಿಂತ ಹೆಚ್ಚು ನೀರಿನ ಅಂಶ ಇದೆ ನಮ್ಮ ಬಾಡಿಯಲ್ಲಿ ಅಗ್ನಿ ಇದೆ ಅಗ್ನಿ ಅಂದರೆ ಬೆಂಕಿಯ ರೂಪದಲ್ಲಿ ಅಲ್ಲ ಅಗ್ನಿ ಜಠರಾಗ್ನಿ ರೂಪದಲ್ಲಿ ಟೆಂಪ್ರೇಚರ್ ನಮ್ಮ ಬಾಡಿ ಟೆಂಪ್ರೇಚರ್ ಇದನ್ನ ಇಂಡಿಕೇಟ್ ಮಾಡುತ್ತೆ ವಾಯು ಇದೆ ಹತ್ತು ಥರದ ವಾಯು ಇದೆ ನಮ್ಮ ಶರೀರದಲ್ಲಿ ಪ್ರಧಾನವಾದದ್ದು ಪಾನ ಎಸ್ ಇದು ಏನೋ ಪ್ರಾಣವಾಯು ಅಪಾನವಾಯು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವಂಥದ್ದು ಪ್ರಧಾನವಾದ ಐದು ವಾಯು ಇಲ್ಲಿ ಹೃದಯ ಭಾಗದಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಇನ್ನು ಆಕಾಶ ಈ ಸ್ಪೇಸ್ ನಮ್ಮ ಬಾಡಿಯಲ್ಲಿರುವಂಥ ಸ್ಪೇಸ್ ಅನ್ನು ಆಕಾಶ ಅನ್ನುವಂಥದ್ದು ಅದು ಫಿಲ್ ಮಾಡುತ್ತೆ ಹೀಗೆ ಪಂಚಭೂತಗಳಿಂದ ಆಗಿರುವಂತಹ ಈ ಶರೀರ ಇನ್ನು ಸೂಕ್ಷ್ಮ ಶರೀರ ಯಾವುದು ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಇದು ಸೂಕ್ಷ್ಮ ಶರೀರ ಕಣ್ಣಿಗೆ ಕಾಣಿಸಲ್ಲ ಆದ್ರೆ ಇದು ಸೃಷ್ಟಿಯಾಗಿದ್ದು ಹೇಗೆ ಈ ನಮ್ಮ ಶರೀರ ಸೃಷ್ಟಿಯಾಗಿದ್ದು ಹೇಗೆ ಭಗವಂತನ ಶಕ್ತಿಯಿಂದ ಈ ಪಂಚಭೂತಗಳು ಕೂಡ ಭಗವಂತನ ಶಕ್ತಿಯೇ ಸೂಕ್ಷ್ಮ ಶರೀರ ಕೂಡ ಅದು ಭಗವಂತನ ಶಕ್ತಿಯಿಂದನೇ ಆಗಿರುವಂಥದ್ದು ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ ಈ ಎಂಟು ಅಂತೇಳಿ ನಮ್ಮ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಈ ಪಂಚಭೂತಗಳು ನಮ್ಮ ಶರೀರದ ಹೊರಗಡೆ ಇದ್ದಾವೆ ನಮ್ಮ ಶರೀರ ಕೂಡ ಅದರಿಂದನೇ ಆಗಿದೆ ಸೊ ಇಲ್ಲಿ ಶಕ್ತಿ ಆಫ್ ಶಕ್ತಿಮಾನ್ ಏನಿದು ಇಲ್ಲಿ ಗ್ರಾಸ್ ಇದು ಎಲಿಮೆಂಟ್ಸ್ ಯಾವುದೆಲ್ಲ ಫೈವ್ ಗ್ರಾಸ್ ಎಲಿಮೆಂಟ್ಸ್ ತ್ರೀ ಸಟಲ್ ಎಲಿಮೆಂಟ್ಸ್ ಸೂಕ್ಷ್ಮ ಮತ್ತು ಸ್ಥೂಲವಾಗಿರುವಂಥದ್ದು ಆತ್ಮ ಅನ್ನುವಂಥದ್ದು ಅದು ಬೇರೆ ಸೊ ಇಲ್ಲಿ ಗ್ರಾಸ್ ಅಂಡ್ ಸೆಟ್ಲ್ ಬಗ್ಗೆ ಮಾತ್ರ ಭಗವಂತ ಹೇಳ್ತಾ ಇರುವಂಥದ್ದು ಎಂಟು ಇದು ಪ್ರತ್ಯೇಕಗೊಂಡ ಶಕ್ತಿ ಅಂತೇಳಿ ಸೊ ಇನ್ನು ಶ್ರೇಷ್ಠ ಶಕ್ತಿ ಇದೆ ಯಾವುದದು ಅಪರೇಯಿತಸ್ವನ್ಯ ಪ್ರಕೃತಿ ಮೇ ಪರಾಂ ಜೀವಭೂತಾಂ ಮಹಾಬಾಹು ಯಯೇದಂ ಮಹಾಬಾಹು ಮಹಾಬಾಹುವಾದ ಅರ್ಜುನನೇ ಇವಲ್ಲದೆ ನನ್ನ ಇನ್ನು ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆಗಿರುವಂಥದ್ದು ಸೊ ಈ ಜೀವಿಗಳು ನನ್ನ ಶ್ರೇಷ್ಠ ಶಕ್ತಿ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಜೀವಿಗಳು ಅಂದರೆ ಈ ಭೌತ ಶಕ್ತಿಯಲ್ಲ ಶ್ರೇಷ್ಠ ಶಕ್ತಿ ಅಂತೇಳಿ ಸೊ ಇಲ್ಲಿ ಈ ಪಂಚಭೂತಗಳು ಮತ್ತೆ ಆತ್ಮ ಪಂಚಭೂತಗಳು ಸೂಕ್ಷ್ಮ ಶರೀರ ಮತ್ತು ಆತ್ಮ ಇದು ಸೇರಿ ನಾವಾಗಿದ್ದೀವಿ ಅಲ್ವಾ ನಾವು ಆತ್ಮ ಆಕ್ಚುಲಿ ನಮ್ಮ ಶರೀರ ಅನ್ನುವಂಥದ್ದು ಸೊ ಇಲ್ಲಿ ಆತ್ಮ ಸಚ್ಚಿತ್ ಆನಂದ ಪರಮಾತ್ಮ ಸಚ್ಚಿತ್ ಆನಂದ ಆತ್ಮ ಕೂಡ ಸಚ್ಚಿತ್ ಆನಂದ ಪರಮಾತ್ಮನ ಅಂಶ ಆತ್ಮ ನಿತ್ಯೋ ನಿತ್ಯೇತನಶ್ಚೇತನಾ ಏಕೋ ಬಹುನಾಂ ಯೋ ವಿಧಾತಿ ಕಾಮ ಭಗವಂತ ನಿತ್ಯ ನಾವು ನಿತ್ಯ ನಿತ್ಯೋ ನಿತ್ಯ ಚೇತನಶ್ಚೇತನಾ ನಮಗೂ ಚೇತನವಿದೆ ಭಗವಂತನಿಗೂ ಚೇತನವಿದೆ ಹಾಗಾದರೆ ವ್ಯತ್ಯಾಸವೇನು ಏಕೋ ಭಗವಂತನೊಬ್ಬನೇ ಬಹುನಾಂ ಜೀವಿಗಳು ಹಲವಾರು ಅವರೆಲ್ಲರ ಬೇಡಿಕೆಗಳನ್ನ ಇಚ್ಛೆಗಳನ್ನ ಅವಶ್ಯಕತೆಗಳನ್ನ ಪೂರೈಸುವನು ಭಗವಂತ ಏಕೋ ಭವನಾಮಿಯೋ ವಿಧದಾತಿ ಕಾಮಾನ್ ಸೊ ಉಪನಿಷತ್ತು ಇದನ್ನ ದೃಢಪಡಿಸುತ್ತದೆ ಭಗವಂತ ಗಾಳಿ ನೀರು ಬೆಳಕು ಆಹಾರ ಜ್ಞಾನ ಎಲ್ಲವನ್ನ ಭಗವಂತ ಪೂರೈಸುತ್ತಾರೆ ಈ ಮನುಷ್ಯನಿಗೆ ಈ ಜೀವಿಗಳಿಗೆ ಅನ್ನುವಂಥದ್ದನ್ನ ಸೊ ನಾವು ಒಂದೇ ಹೇಗೆ ಗುಣಾತ್ಮಕವಾಗಿ ಸಮುದ್ರ ಮತ್ತು ಸಮುದ್ರದಿಂದ ತೆಗೆದಿರುವ ಒಂದು ಹನಿ ನೀರು ಅದರ ಗುಣದಲ್ಲಿ ಒಂದೇ ಇರುತ್ತೆ ಬಟ್ ಪ್ರಮಾಣದಲ್ಲಿ ಒಂದೇ ಅಲ್ಲ ಸಾಗರದ ನೀರು ಒಂದು ಹನಿಗೆ ಎಲ್ಲಿ ಸಮಾನವಾಗೋದಿಕ್ಕೆ ಸಾಧ್ಯ ಬೆಂಕಿ ಮತ್ತು ಬೆಂಕಿಯಿಂದ ಸಿಡಿದ ಒಂದು ಕಿಡಿ ಸಮಾನವಲ್ಲ ಗುಣದಲ್ಲಿ ಸಮಾನವಿದೆ ಪ್ರಮಾಣದಲ್ಲಿ ವ್ಯತ್ಯಾಸವಿದೆ ಇದನ್ನು ನಾವು ಅರಿತುಕೊಳ್ಬೇಕು ಇದು ಅಚಿಂತ್ಯ ಭೇದ ಅಭೇದ ಭೇದವಿದೆ ಒಂದು ಅರ್ಥದಲ್ಲಿ ಒಂದೇ ಜೀ ಅಂದರೆ ಆತ್ಮಕ ಪರಮಾತ್ಮಕ್ಕೂ ಒ ಅಂದರೆ ಒಂದೇ ಗುಣವಿದೆ ಇನ್ನೊಂದು ಅರ್ಥದಲ್ಲಿ ಭೇದ ಭೇದ ಅಭೇದ ಭೇದ ಯಾವ ವಿಷಯದಲ್ಲಿ ಪ್ರಮಾಣದಲ್ಲಿ ಭೇದವಿದೆ ಸೊ ಆದ್ರಿಂದ ನಾವು ಪರಮಾತ್ಮನ ಅಂಶ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಿಭೂತಾನಿ ನೀಭೂತಾನಿ ಪಧಾರಯ ಅಹಂ ಕೃಷ್ಣಸ್ಯ ಜಗತ್ತ ಪ್ರಭವ ಪ್ರಲಯಸ್ತಥ ಸೃಷ್ಟಿಯಾದ ಎಲ್ಲಾ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವೂ ನಾನೇ ಎಂದು ತಿಳಿದುಕೋ ಪ್ರತಿಯೊಂದರ ಮೂಲ ಅಂತ್ಯ ನಾನೇ ಅಂತ ಭಗವಂತ ಹೇಳ್ತಾರೆ ಮತ್ತ ಪರತರಂ ನಾನ್ಯ ಕಿಂಚಿದಸ್ತಿ ಧನಂಜಯ ಮೈ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಧನಂಜಯ ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನು ಅವಲಂಬಿಸಿದೆ ದೆರ್ ಇಸ್ ನೋ ಸುಪೀರಿಯರ್ ಟ್ರೂತ್ ದನ್ ಮೀ ಅಂತ ಭಗವಂತ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಘೋಷಿಸ್ತಾ ಇದ್ದಾರೆ ಸೊ ನನಗಿಂತ ಶ್ರೇಷ್ಠವಾದ ಸತ್ಯ ಇಲ್ವೇ ಇಲ್ಲ ಅಂಥೇಳಿ ಅಪ್ಸುಲಿ ಪರಮ ಸತ್ಯ ನಾನು ಅಂಥೇಳಿ ಸೊ ಈಗ ಮಣಿಗಳನ್ನ ನಾವು ದಾರದಲ್ಲಿ ಪೋಣಿಸಿದಾಗ ಅದರ ಹಿಂದೆ ಇರುವ ದಾರ ಯಾರಿಗೂ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ ಬಟ್ ಖಂಡಿತವಾಗ್ಲೂ ದಾರ ಇದ್ದೇ ಇರುತ್ತೆ ಆ ಹಾರದ ಹಿಂದೆ ಇಲ್ಲದಿದ್ರೆ ಮಣಿಗಳು ಆ ಇದರಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಅದೇ ತರ ಇಲ್ಲಿ ಎಲ್ಲವೂ ಕೂಡ ಭಗವಂತನನ್ನೇ ಅವಲಂಬಿಸಿದೆ ಪ್ರತಿಯೊಂದು ಕೂಡ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ ಅಂತ ಭಗವಂತ ಹೇಳ್ತಾರೆ ಹೇಗೆ ಯಾವ ಥರ ಮಣಿಗಳು ಅಂದರೆ ಈಗ ಮುತ್ತಿನ ಹಾರದ ಥರವೇ ಇಲ್ಲಿ ಎಲ್ಲ ಪ್ಲಾನೆಟ್ಗಳು ಒಂದೊಂದೊಂದೊಂದಾಗಿ ಯಾವ ಥರ ಪ್ಲಾನೆಟ್ಗಳು ಇದೆಯೋ ಸೊ ಪ್ರತಿಯೊಂದು ಭಗವಂತನ ಶಕ್ತಿಯಿಂದ ಅವು ಹೇಗೆ ಇಲ್ಲಿ ತೇಲ್ತಾ ಇರ್ತವೆ ಅದೆಲ್ಲ ಕಾರ್ಯವನ್ನು ಅವರು ಅಂದರೆ ಅವರಿಂದಾಗಿ ಆಗುತ್ತೆ ಅಂತೇಳಿ ಅದಲ್ಲದೆ ಈ ಸೃಷ್ಟಿಯನ್ನು ನಾವು ನೋಡಿದಾಗ ಬುದ್ಧಿವಂತನಾದವನಿಗೆ ಅರ್ಥವಾಗುತ್ತೆ ಈ ಸೃಷ್ಟಿಯ ಹಿಂದೆ ಸೃಷ್ಟಿಕರ್ತನಿದ್ದಾನೆ ಎಲ್ಲವೂ ಪರ್ಫೆಕ್ಟಾಗಿ ಇಲ್ಲಿ ಕಾರ್ಯ ನಡೀತಾ ಇದೆ ಸರಿಯಾದ ಸಮಯಕ್ಕೆ ಸೂರ್ಯೋದಯ ಸರಿಯಾದ ಸಮಯಕ್ಕೆ ಸೂರ್ಯಾಸ್ತವಾಗುವಂಥದ್ದು ಎಲ್ಲವೂ ಇಲ್ಲಿ ನೀವು ಈ ಸೃಷ್ಟಿಯನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ಇಲ್ಲಿ ವಿಸ್ಮಯಕರವಾಗಿರುವಂಥದ್ದು ಎಲ್ಲವೂ ಹೇಗೆ ಇದೆ ಇಲ್ಲಿ ಸೊ ಇಷ್ಟು ಪರ್ಫೆಕ್ಟಾಗಿ ಎಲ್ಲವೂ ನಡೀತಾ ಇರೋದ್ರ ಹಿಂದುಗಡೆ ಅದರ ಮಾಸ್ಟರ್ ಮೈಂಡ್ ಒಬ್ಬರು ಇದ್ದೇ ಇದ್ದಾರೆ ಆ ಪ್ರೋಗ್ರಾಮಿಂಗನ್ನು ಮಾಡಿರೋರು ಅಂತೇಳಿ ಅಲ್ವಾ ಅದು ನಾನೇ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ ಸೊ ಹೇಗೆಲ್ಲ ನಾವು ಭಗವಂತನ ಸ್ಮರಣೆಯನ್ನ ಮಾಡ್ಬೋದು ರಸೋಹಂ ಅಪ್ಸು ಕೌಂತ್ಯ ಪ್ರಭಾಸ್ಮೇಷ ಶಿ ಸೂರ್ಯ ಯೋ ಪ್ರಣವ ಪೌರುಷಂ ಋಷು ಹೇ ಅರ್ಜುನ ನಾನು ನೀರಿನಲ್ಲಿ ರುಚಿಯು ಸೂರ್ಯ ಚಂದ್ರರಲ್ಲಿ ಬೆಳಕು ವೇದದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ ನಾನು ಆಕಾಶದಲ್ಲಿ ಶಬ್ದವೂ ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ ಸೊ ನೀರಿನಲ್ಲಿರುವ ರುಚಿ ನಾನು ನೀರು ಕುಡಿದಾಗ ಅದರಲ್ಲೊಂದು ಟೇಸ್ಟ್ ಇರುತ್ತೆ ಬಾಯಾರಿದವನೇ ಗೊತ್ತಿದೆ ನೀರಿನ ರುಚಿ ಏನು ಅಂತೇಳಿ ಅಲ್ವಾ ಬಾಯಾರಿಕೆ ಆದಾಗ ನೀರೇ ಕುಡಿಬೇಕು ಬೇರೇನು ಕುಡಿದ್ರೂ ಬಾಯಾರಿಕೆ ಹೋಗಲ್ಲ ಸೊ ಅದು ಅದನ್ನ ನಾನು ಅಂತ ತಿಳ್ಕೊ ಆ ರುಚಿ ನಾನು ಸೂರ್ಯ ಚಂದ್ರರ ಬೆಳಕು ನಾನು ಮನುಷ್ಯರಲ್ಲಿರುವಂಥ ಸಾಮರ್ಥ್ಯ ನಾನು ಆಕಾಶದಲ್ಲಿರುವ ಶಬ್ದ ನಾನು ಬುದ್ಧಿವಂತರ ಬುದ್ಧಿ ನಾನು ಭೂಮಿಯಲ್ಲಿರುವ ಗಂಧ ನಾನು ಅದಾದಮೇಲೆ ಬೆಂಕಿಯಲ್ಲಿರುವ ಶಾಖ ನಾನು ಇದೆಲ್ಲವೂ ಅಂದರೆ ಎಲ್ಲದರದ್ದ ಎಲ್ಲದರ ಮೂಲ ಬೀಜ ನಾನೇ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ ಇದನ್ನು ತಿಳಿದುಕೋ ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ ಆದರೆ ನಾನು ಸ್ವತಂತ್ರನು ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ ಬದಲಿಗೆ ಅವು ನನ್ನಲ್ಲಿ ಇರುವವು ಸಾತ್ವಿಕ ರಾಜಸ ತಾಮಸವೆನ್ನುವ ಮೂರು ಗುಣಗಳಿಂದ ಮೋಹಿತವಾಗಿ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯ್ಯನು ಸೊ ಮೂರು ಗುಣಗಳು ಇಲ್ಲಿ ಮೂರು ಗುಣಗಳಿಂದ ಮೋಹಿತವಾಗಿದ್ದೇವೆ ನಾವು ಅಂತ ಹೇಳಿ ಈ ಮೂರು ಗುಣಗಳ ಬಗ್ಗೆ ವಿಸ್ತಾರವಾಗಿ ನಾವು ಹದಿನಾಲ್ಕನೇ ಅಧ್ಯಾಯದಲ್ಲಿ ತಿಳಿದುಕೊಳ್ಳಲಿದ್ದೇವೆ ಒಟ್ಟಿನಲ್ಲಿ ಎಲ್ಲವನ್ನ ಅಂದ್ರೆ ನನ್ನ ಶಕ್ತಿಯಿಂದನೇ ಇದು ಪ್ರಕಟವಾದು ಅನ್ನೋದನ್ನ ಭಗವಂತ ಹೇಳ್ತಾರೆ ದೈವಿ ಹೇಷ ಗುಣಮೈ ಮಮ ಮಾಯಾ ದುರತ್ಯಯ ಮಾಂಏವ ಪ್ರಪದ್ಯಂತೆ ಮಾಯಾಮೇ ತಾಂ ತರಂತಿತೇ ಅಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು ಈ ಅಹಿಕ ಪ್ರಕೃತಿ ಮೂರು ಗುಣಗಳಿಂದ ಆಗಿದೆ ಇಲ್ಲಿ ನಾವು ಮೂರು ಗುಣಗಳಿಂದ ಬಂಧಿತರಾಗಿ ಕಾರ್ಯವನ್ನ ಮಾಡ್ತೇವೆ ಈ ನನ್ನ ದೈವಿ ಶಕ್ತಿ ಇದಲ್ಲ ಈ ಮಾಯಾ ಶಕ್ತಿ ಇದು ಅಂದ್ರೆ ಈ ಪ್ರಪಂಚವನ್ನ ಇದನ್ನ ಈ ಭವ ಸಾಗರವನ್ನ ದಾಟಿ ಹೋಗುದು ಬಹಳ ಬಹಳ ಕಷ್ಟ ಆದರೆ ಅದು ಮಾಯಾ ದುರತ್ಯಯ ಅದು ನನ್ನದೇ ಶಕ್ತಿ ಮಾಯ ಕೂಡ ನನ್ನದೇ ಶಕ್ತಿ ಅಂತ ಭಗವಂತ ಹೇಳ್ತಾರೆ ಬೇರೆ ಯಾವ ಗ್ರಂಥಗಳಲ್ಲೂ ನಿಮ್ಗೆ ಸೊ ನನ್ನದೇ ಶಕ್ತಿ ಮಾಯಾ ಅಂತ ಹೇಳಿ ಭಗವಂತ ಹೇಳುವಂಥದ್ದು ನಿಮ್ಗೆ ನೋಡಕ್ ಸಿಗಲ್ಲ ಯಾಕಂದ್ರೆ ಒಬ್ಬ ಪರಿಪೂರ್ಣನಾದವನ ಮಾಯೆ ಕೂಡ ಅಂದ್ರೆ ಅವನ ಶಕ್ತಿಯೇ ಇರಬೇಕು ಎಲ್ಲವೂ ಇಲ್ಲಿ ಬಂದಿರುವಂಥದ್ದಲ್ವ ಸೊ ಈ ಜಗತ್ತು ಮಿಥ್ಯೆ ಅಲ್ಲ ಆದ್ರೆ ಈ ಜಗತ್ತು ಅದು ಪರ್ಮನೆಂಟ್ ಪ್ಲೇಸ್ ಅಲ್ಲ ನಮ್ಗೆ ಇರೋದಕ್ಕೆ ಜಗತ್ತನ್ನ ಭಗವಂತ ಸೃಷ್ಟಿಸಿದ್ದಾರೆ ಆದ್ರೆ ಸೊ ಇಲ್ಲಿ ಇಲ್ಲಿ ಇಲ್ರಿ ಅಂದ್ರೆ ಇದು ಅಶಾಶ್ವತತೆ ಈ ಜಗತ್ತು ಅನ್ನುವಂಥದ್ದು ಇಲ್ಲಿ ನಮ್ಮ ಜೀವನ ಹಾಗೆ ಮಾಯಾ ಶಕ್ತಿ ಅನ್ನುವಂಥ ದೈವಿ ಶಕ್ತಿ ಈ ಮೂರು ಗುಣಗಳ ಇದನ್ನ ಯಾಕೆ ಇಲ್ಲಿ ಭಗವಂತ ಈ ಮೂರು ಗುಣಗಳ ನಿಯಮವನ್ನ ಎಲ್ಲವನ್ನ ರಚಿಸಿದ್ರು ಅಂತ ಯಾರಾದರೂ ಕೇಳ್ಬೋದು ಯಾಕೆಂದ್ರೆ ಈಗ ಯಾವುದೇ ಒಂದು ದೇಶಕ್ಕೆ ಹೋದರೆ ನೀವು ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಲಾ ಆ್ಯಂಡ್ ಆರ್ಡರ್ ಎಲ್ಲವೂ ಇದ್ದೇ ಇರುತ್ತಲ್ವ ಹಾಗೆ ಅಹಿಕ ಪ್ರಪಂಚಕ್ಕೆ ಕೂಡ ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರಲೇಬೇಕಾಗುತ್ತೆ ಇಲ್ಲಿ ಮನುಷ್ಯರು ಸುಧಾರಿಸೋದಕ್ಕೋಸ್ಕರ ಅವರ ಸುಧಾರಣೆಗೋಸ್ಕರ ಇಲ್ಲಿ ಹಲವಾರು ಕರ್ಮದ ನಿಯಮಗಳನ್ನ ಮೂರು ಗುಣಗಳನ್ನ ಎಲ್ಲವನ್ನ ರಚಿಸಲಾಗಿದೆ ಹಾಗಾದ್ರೂ ಅವರು ಈ ಐಹಿಕ ಜೀವನದ ಜಂಜಾಟದಲ್ಲಿ ಆ ಒಂಥರ ಬೆಂದು ಇದಾದಾಗ ಬಸವಳಿದಾಗ ಅವರಿಗೆ ಗೊತ್ತಾಗಬೇಕು ಯಾಕೆ ಈ ಥರ ಆಗ್ತಾ ಇದೆ ಈ ಜೀವನ ಏನು ಕಾರಣ ಇರಬಹುದು ಎಲ್ಲಿ ಅಂದರೆ ಯಾರು ನನಗೆ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡಬಲ್ಲ ಅಂಥವರ ಜೊತೆ ನನ್ನ ಸಂಬಂಧವೇನಂತ ಅವನು ತಿಳಿಯುವಂತಾಗಲಿ ಅನ್ನುವ ರೀತಿಯಲ್ಲಿ ಎಲ್ಲವನ್ನ ಇಲ್ಲಿ ಸೃಷ್ಟಿಸಲಾಗಿದೆ ಸೊ ತನ್ನ ಸ್ವಂತ ಇಚ್ಛೆ ಪ್ರಕಾರ ಅವನು ನಡೆದುಕೊಳ್ತಾನೆ ಇಲ್ಲಿ ತನಗೆ ಕೊಟ್ಟಿರುವಂಥ ಆ ಒಂದು ಫ್ರೀವಿಲ್ ಆ ಒಂದು ಏನನ್ನ ಸ್ವತಂತ್ರ ಮೈನ್ಯೂಟ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಅದನ್ನ ಅವನು ದುರುಪಯೋಗ ಪಡಿಸಿಕೊಳ್ತಾನೆ ಆದ್ರಿಂದ ಅವನಿಗೆ ಇದನ್ನ ಮೀರುವುದು ಬಹಳ ಕಷ್ಟವಾಗುತ್ತೆ ನನ್ನನ್ನೇ ಅಂದ್ರೆ ಭಗವಂತರನ್ನೇ ಮರೆತು ಬಿಡ್ತಾನೆ ಅವನು ಇಲ್ಲಿಗೆ ಬಂದಾಗ ಸಾಗರದ ಮಧ್ಯದಲ್ಲಿ ಯಾರಾದ್ರೂ ಸಿಕ್ಕಿ ಹಾಕಿಕೊಂಡ್ರೆ ಬಿದ್ರೆ ಅವರು ಸ್ವಂತ ಪ್ರಯತ್ನದಿಂದ ಈಜಿ ದಡ ಸೇರೋದು ಸಾಧ್ಯನೇ ಇಲ್ಲ ಅಲ್ವಾ ಹೆಲಿಕಾಪ್ಟರ್ ಬಂದ್ರೆ ಅವರನ್ನೇ ಎತ್ತಬಹುದು ಅದೇ ತರ ಭವಸಾಗರದಲ್ಲಿ ಎಂಟ್ಯಾಂಗಲ್ಮೆಂಟ್ ಅನ್ನುವಂಥದ್ದು ಇದ್ದೇ ಇದೆ ಇಲ್ಲಿ ದ್ವಂದ್ವತೆ ಎಂಟ್ಯಾಂಗಲ್ಮೆಂಟ್ ಅನ್ನುವಂಥದ್ದು ಸೊ ನಾವು ನಮ್ಮ ಸ್ವಂತ ಪ್ರಯತ್ನದಿಂದ ಇದನ್ನ ಮೀರುವುದು ಸಾಧ್ಯನೇ ಇಲ್ಲ ಕೇವಲ ಭಗವಂತನ ಕೃಪೆಯಿಂದ ಮಾತ್ರ ಆ ಕೃಪೆ ಭಕ್ತಿಯ ಮೂಲಕ ಹರಿದು ಬರುತ್ತೆ ಇಲ್ಲಿ ಎರಡು ಇದನ್ನ ನಾವು ತಿಳ್ಕೊಬೇಕು ಎರಡು ವಿಷಯನ ಒಂದು ಲಾ ಆಫ್ ಮರ್ಸಿ ಇನ್ನೊಂದು ಲಾ ಆಫ್ ಕರ್ಮ ಕರ್ಮದ ಕಾನೂನು ಒಂದೆಡೆ ಆದರೆ ಕರುಣೆಯ ಕಾನೂನು ಇನ್ನೊಂದೆಡೆ ಕರ್ಮದ ಕಾನೂನು ಅಂದರೆ ಏನು ಸೊ ಇಲ್ಲಿ ಕರ್ಮದ ನಿಯಮಗಳು ನಮಗೆ ಅನ್ವಯಿಸುತ್ತವೆ ನಮ್ಮ ಪ್ರತಿಯೊಂದು ಕ್ರಿಯೆಗೆ ನಾವು ಮಾಡುವ ಎಲ್ಲ ಕ್ರಿಯೆಗಳಿಗೂ ನಮಗೆ ಅದರ ಫಲ ಅನ್ನುವಂಥದ್ದಿರುತ್ತೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ಫಲ ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲ ಕೆಲವು ಸುತ್ತಿ ಒಳ್ಳೇದು ಮಾಡೋದಕ್ಕೆ ಹೋದ್ರೂ ಕೆಟ್ಟದ್ದು ಗೊತ್ತಿಲ್ಲ ನಮಗೆ ಏನು ಯಾವ ತರ ಏನಾಗುತ್ತೆ ಅಂತೇಳಿ ಆ ಕರ್ಮದ ಫಲವನ್ನು ಪ್ರತಿಯೊಬ್ರು ಪ್ರತಿಯೊಬ್ರು ಅನುಭವಿಸಲೇಬೇಕು ಸೊ ಅದರ ಕೆಳಗಡೆ ಲಾ ಆಫ್ ಕರ್ಮದ ಕೆಳಗಡೆ ನೀವು ಬದುಕಿದ್ರೆ ನಿಮ್ಮದೇ ಜವಾಬ್ದಾರಿ ನಿಮ್ಮ ಜೀವನ ಹೇಗೆ ಅನ್ನುವಂಥದ್ದು ಮತ್ತೆ ಮತ್ತೆ ಇಲ್ಲಿ ಹುಟ್ಟಿ ಬರುವಂಥದ್ದು ಮತ್ತೆ ಮತ್ತೆ ಕಷ್ಟಪಡುವಂಥದ್ದು ಜನ್ಮ ಮೃತ್ಯು ಜರಾವೆ ಅದು ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ ಇದು ಲಾ ಆಫ್ ಕರ್ಮದ ಕೆಳಗಡೆ ಆದರೆ ಭಗವಂತ ಇನ್ನೊಂದು ಆಪ್ಷನ್ ಕೊಡ್ತಾರೆ ಲಾ ಆಫ್ ಮರ್ಸಿ ಅನ್ನುವಂಥದ್ದೊಂದು ಇದೆ ಕರುಣೆಯ ಕಾನೂನು ಅನ್ನುವಂಥದ್ದು ಇನ್ನೊಂದಿದೆ ಕರುಣೆಯ ಕಾನೂನಿನ ಕೆಳಗಡೆ ಬಂದಾಗ ಕರ್ಮದ ನಿಯಮಗಳು ನಿಮಗೆ ಆ ಕರ್ಮದ ಫಲ ಇತ್ತಲ್ಲ ಎಷ್ಟೋ ಜನ್ಮಗಳದು ಅದು ಕೂಡ ನಾಶವಾಗಿ ಹೋಗುತ್ತೆ ಕರುಣೆಯ ಕಾನೂನಿನ ಕೆಳಗಡೆ ಬಂದಾಗ ಇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಂದ ಕೂಡಿಲ್ಲ ಎಲ್ಲಿ ಪ್ರೀತಿ ಎಲ್ಲಿ ಕರುಣೆ ಇರುತ್ತೋ ಅಲ್ಲಿ ನಿಯಮಗಳು ಅನ್ವಯಿಸುವುದಿಲ್ಲ ಅವರಿಗೆ ಕರ್ಮದ ನಿಯಮವಿಲ್ಲ ಸೊ ಕರುಣೆಯ ನಿಯಮ ಅಂದ್ರೆ ಭಗವಂತನ ಭಕ್ತಿಯನ್ನ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗುವಂಥದ್ದು ಭಗವಂತನ ಸೇವಕರು ನಾವು ಅನ್ನೋದನ್ನು ಒಪ್ಪಿಕೊಳ್ಬೇಕು ಭಗವಂತನ ಇರುವಿಕೆಯನ್ನು ಅರಿತುಕೊಂಡು ಅವನ ಜೊತೆ ನಿರಂತರ ಸಂಪರ್ಕದಲ್ಲಿಂದು ಸಮರ್ಪಣಾ ಮನೋಭಾವ ಅನ್ನುವಂಥದ್ದು ನಮ್ಮಲ್ಲಿ ಇರಬೇಕು ಅಂತೇಳಿ ಆ ಥರ ಯಾರು ಇರ್ತಾರೋ ಅವರನ್ನು ಅವರು ಸುಲಭವಾಗಿ ಈ ಅಹಿಕ ಇದನ್ನು ದಾಟಿ ಹೋಗಬಲ್ಲರು ಸೊ ನಾನು ಅವರನ್ನು ವೈಯಕ್ತಿಕವಾಗಿ ಬಂದು ಅವರನ್ನು ನಾನು ಪಾರು ಮಾಡುತ್ತೇನೆ ಅಂತ ಭಗವಂತ ಆ ಭರವಸೆಯನ್ನು ಕೊಡ್ತಾರೆ ಬುದ್ಧಿವಂತರಾದವರು ಕರುಣೆಯ ಕಾನೂನಿನ ಕೆಳಗಡೆ ಇರಬಯಸುತ್ತಾರೆ ಯಾಕೆಂದರೆ ಕರ್ಮದ ನಿಯಮ ಅಂತೂ ಅಷ್ಟು ಸುಲಭ ಅಲ್ವೇ ಅಲ್ಲ ಜಟಿಲವಾದದ್ದು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗಲ್ಲ ಸೊ ಈ ಶಕ್ತಿ ಇದು ದೈವಿ ಶಕ್ತಿಯೇ ಇಲ್ಲಿರುವಂಥದ್ದು ಮಾಯೆ ಕೂಡ ಅಂತೇಳಿ ಸೊ ಈಗ ಭಗವಂತನ ಶಕ್ತಿ ಎರಡು ರೀತಿಯಲ್ಲಿ ವರ್ಕ್ ಆಗುತ್ತೆ ಈ ಎಲೆಕ್ಟ್ರಿಸಿಟಿ ಕೂಲರ್ ಆಗಿ ಕೂಡ ವರ್ಕ್ ಆಗುತ್ತೆ ಹೀಟರ್ ಆಗಿ ಕೂಡ ಅದನ್ನ ಇದು ಮಾಡ್ಬೋದಲ್ವಾ ಆ ಎಲೆಕ್ಟ್ರಿಸಿಟಿಯನ್ನು ಅದೇ ಥರ ಭಗವಂತನ ಶಕ್ತಿ ಭಕ್ತರೆಡೆಗೆ ಅಂತರಂಗ ಶಕ್ತಿ ಕಾರ್ಯ ಮಾಡುತ್ತೆ ಅಭಕ್ತರೆಡೆಗೆ ಬಹಿರಂಗ ಶಕ್ತಿ ಮಾಯಾಶಕ್ತಿ ಕಾರ್ಯವನ್ನು ಮಾಡುತ್ತೆ ಅದನ್ನು ಮೀರುವುದು ಬಹಳ ಕಷ್ಟ ಅಂತ ಭಗವಂತ ಇಲ್ಲಿ ಹೇಳ್ತಾರೆ ನಮಾಮ್ ದುಷ್ಕೃತಿ ನೋ ಮೂಢಾ ಪ್ರಪದ್ಯಂತಿ ನರಾಧಮಾಹ ಮಾಯೆಯ ಅಪರ ಜ್ಞಾನ ಆಸುರಂ ಅತ್ಯಂತ ಮೂರ್ಖರು ನರಾಧಮರು ಮಾಯೆಯಿಂದ ಜ್ಞಾನ ನಷ್ಟವಾದವರು ಆಸುರಿ ಸ್ವಭಾವದವರು ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ ಸೊ ಈಗ ನನಗೆ ನನ್ನಲ್ಲಿಗೆ ಯಾರೆಲ್ಲ ಬರಲ್ಲ ಮೂರ್ಖರು ನನ್ನಲ್ಲಿಗೆ ಬರಲ್ಲ ಅವರಿಗೆ ಗೊತ್ತಿಲ್ಲ ನಾನು ದೇವೋತ್ತಮ ಪರಮ ಪುರುಷ ನರಾಧಮರು ನರರಲ್ಲೇ ಅಧಮರಾಗಿರುವವರು ಕೆಲವರು ಇರ್ತಾರೆ ಮಾಯೆಯಿಂದ ಜ್ಞಾನ ನಷ್ಟವಾದವರು ಸೊ ತಮ್ಮನ್ನ ತಾವು ಜ್ಞಾನಿಗಳಂತ ತಿಳಿದುಕೊಳ್ಳೋರು ಬಟ್ ಮಾಯೆಯ ಒಂದು ಪ್ರಭಾವದಲ್ಲಿ ಇರುವವರು ಆಸುರಿ ಸ್ವಭಾವದವರು ಇವರು ಯಾರು ನನ್ನಲ್ಲಿಗೆ ಬರಲ್ಲ ನನಗೆ ಶರಣಾಗುವುದಿಲ್ಲ ಯಾರು ಶರಣಾಗ್ತಾರೆ ಚತುರ್ವಿಧ ಭಜಂತೇ ಮಾಂ ಜನಾಹಸು ಅರ್ಜುನ ಆರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚಾ ಭರತರ್ಷಭ ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೆ ನಾಲ್ಕು ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ ದುಃಖಿಗಳು ಜಿಜ್ಞಾಸುಗಳು ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡುವವರು ಇವರೇ ಆ ನಾಲ್ಕು ಬಗೆಯ ಜನರು ಸೊ ಸುಕೃತಿನೋ ಅರ್ಜುನ ಸುಕೃತಿ ಬೇಕು ಸುಕೃತ ಫಲ ಬೇಕು ನನ್ನ ಭಕ್ತಿಯನ್ನ ಮಾಡಬೇಕಾದ್ರೆ ಕೂಡ ಸೊ ಇಂಥ ಸುಕೃತಿ ಪಡೆದಿರುವಂಥ ಜನರು ನನ್ನಲ್ಲಿಗೆ ಬರ್ತಾರೆ ಯಾರೆಲ್ಲ ಆ ಅರ್ಥೋ ಅಂದರೆ ಕಷ್ಟದಲ್ಲಿ ಇರುವವರು ಅರ್ಥಾರ್ಥಿ ಅಂದ್ರೆ ಐಶ್ವರ್ಯ ಸಂಪತ್ತನ್ನು ಬಯಸಿ ಹೋಗುವವರು ಜಿಜ್ಞಾಸು ಅಂದ್ರೆ ಜಿಜ್ಞಾಸೆ ಮಾಡುವವರು ಪ್ರಶ್ನೆಯನ್ನ ಮಾಡ್ಕೊಂಡು ಹೋಗೋರು ಜ್ಞಾನಿ ಪರಮ ಸತ್ಯದ ಬಗೆಗಿನ ಜ್ಞಾನವನ್ನ ತಿಳಿದುಕೊಳ್ಳುವ ಬಯಸುವವರು ತಿಳಿದುಕೊಳ್ಳುವ ಬಯಸುವವರು ಈ ನಾಲ್ಕು ತರದ ಜನರು ನನ್ನಲ್ಲಿಗೆ ಬರ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ ಯಾರು ಆ ನಾಲ್ಕು ತರ ಜನರಿಗೆ ಯಾರ್ಯಾರು ಏನು ಉದಾಹರಣೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಆ ಅರ್ಥೋ ಅಂದ್ರೆ ಕಷ್ಟದಲ್ಲಿದ್ದಾಗ ಭಗವಂತನ ಸ್ಮರಣೆಯನ್ನ ಮಾಡಿ ಭಗವಂತನಿಂದ ಭಗವಂತನ ಕೃಪೆಗೆ ಪಾತ್ರರಾದವರು ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ ಅದೇ ತರ ಕಷ್ಟ ಬಂದಾಗ ಭಗವಂತನ ಸ್ಮರಣೆಯನ್ನ ಮಾಡಿದವರು ಗಜೇಂದ್ರ ಮೋಕ್ಷ ಗಜೇಂದ್ರನ ಸ್ತುತಿ ಬರುತ್ತೆ ಶ್ರೀಮದ್ ಭಾಗವತಮಲ್ಲಿ ತುಂಬಾ ತುಂಬಾ ಬ್ಯೂಟಿಫುಲ್ ಪ್ರೇಯರ್ ಗಜೇಂದ್ರ ಸ್ತುತಿ ಅನ್ನುವಂಥದ್ದು ಸೊ ಯಾರು ಈ ಗಜೇಂದ್ರ ಗಜೇಂದ್ರ ಕಾಡಿನ ರಾಜ ಆನೆ ಈ ಗಜೇಂದ್ರ ತನ್ನ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಮಹಾರಾಜನಾಗಿದ್ದ ಅಗಸ್ತ್ಯ ಋಷಿಗಳ ಶಾಪಕ್ಕೆ ಒಳಗಾಗಿ ಗಜೇಂದ್ರನಾಗಿ ಅವನು ಹುಟ್ಟುತ್ತಾನೆ ಹಿಂದಿನ ಜನ್ಮದಲ್ಲಿ ಅವನು ರಾಜನಾಗಿದ್ದ ಈ ಜನ್ಮದಲ್ಲಿ ಕಾಡಿನ ರಾಜನಾಗಿದ್ದಾನೆ ಗಜೇಂದ್ರ ತುಂಬಾ ತುಂಬಾ ಪವರ್ಫುಲ್ ಗಜೇಂದ್ರ ಹಲವಾರು ಪತ್ನಿಯರು ಹಲವಾರು ಸ್ನೇಹಿತರು ಹಲವಾರು ಮಕ್ಕಳಿದ್ರು ಅವನಿಗೆ ಆ ಕಾಡಿನಲ್ಲಿ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಗಜೇಂದ್ರನನ್ನ ನೋಡಿ ಹೆದರ್ ಹೆದರಿ ಓಡೋಗ್ತಾ ಇದ್ರು ಗಜೇಂದ್ರ ನಡ್ಕೊಂಡು ಬರ್ತಾ ಇರುವಾಗಲೇ ಗೊತ್ತಾಗ್ತಾ ಇತ್ತು ಆ ರಾಜ ಗಾಂಭೀರ್ಯದಿಂದ ಗಜೇಂದ್ರ ಬರ್ತಾ ಇರುವಾಗ ಅಂತಹ ಗಜೇಂದ್ರ ಒಂದು ದಿನ ತನ್ನ ಪತ್ನಿಯರೊಂದಿಗೆ ತನ್ನ ಸ್ನೇಹಿತರೊಂದಿಗೆ ತನ್ನ ಮಕ್ಕಳೊಂದಿಗೆ ವನ ವಿಹಾರಕ್ಕೆ ಅಂತ ಹೊರಡ್ತಾರೆ ಅಲ್ಲಿ ಒಂದು ಸುಂದರವಾದಂತಹ ಸರೋವರ ಪ್ರಕೃತಿಯ ರಮಣೀಯ ಒಂದು ತಾಣ ಆ ಸರೋವರದಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂತಹ ನೀರು ಒಂದು ಅಮೃತ ಸಮಾನವಾಗಿರುವಂತಹ ನೀರು ಅದನ್ನ ಎಲ್ಲರೂ ಹೊಟ್ಟೆ ತುಂಬಾ ಕುಡಿಯುತ್ತಾರೆ ಕುಡಿದ ಮೇಲೆ ಗಜೇಂದ್ರ ಮಾಡ್ತಾನೆ ಆ ನೀರಿನಲ್ಲಿ ಆಟ ಆಡೋದಕ್ಕೆ ಪ್ರಾರಂಭಿಸ್ತಾನೆ ಜಲ ಕ್ರೀಡೆಯನ್ನ ಮಾಡೋದಿಕ್ಕೆ ನೀರನ್ನು ತನ್ನ ಸೊಂಡಿಲಿನಿಂದ ಪತ್ನಿಯರ ಮೇಲೆ ಚಿಮುಕ್ಸೋದು ತನ್ನ ಸ್ನೇಹಿತರ ಮೇಲೆ ಮಕ್ಕಳ ಮೇಲೆ ಇದನ್ನೆಲ್ಲ ಮಾಡಿ ಗಜೇಂದ್ರ ಸಾಗರದ ನೀರನ್ನು ಅಂದ್ರೆ ಸಾರಿ ಸರೋವರದ ನೀರನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾನೆ ಇದರಿಂದ ಗೆದ್ದ ಮೊಸಳೆಯೊಂದು ಮೇಲೆ ಬಂದು ಗಜೇಂದ್ರನ ಕಾಲನ್ನು ಹಿಡ್ಕೊಂಡು ಬಿಡುತ್ತೆ ಗಜೇಂದ್ರ ಏನು ತಿಳ್ಕೊಂಡಿರ್ತಾನೆ ಜಸ್ಟ್ ನೊಣವನ್ನು ಓಡಿಸಿದ ಹಾಗೆ ಹೀಗೆ ಓಡಿಸಿಬಿಡ್ಬೋದು ನಾನು ಈ ಮೊಸಳೆಯನ್ನು ಅಂಥೇಳಿ ಆ ಥರ ಅಂಡರ್ ಎಸ್ಟಿಮೇಟ್ ಮಾಡ್ತಾನೆ ಮೊಸಳೆಯ ಪವರನ್ನು ಜಸ್ಟ್ ಕಾಲನ್ನು ಕೊಡುತ್ತಾನೆ ಮೊಸಳೆ ಬಿಡೋಲ್ಲ ಏನ್ ಮಾಡಿದ್ರು ಮೊಸಳೆ ಬಿಡ್ತಾ ಇಲ್ಲ ಕಾಲನ್ನ ಬಿಗಿಯಾಗಿ ಹಿಡ್ಕೊಂಡಿದೆ ಗಜೇಂದ್ರನ ಕಾಲಿನಿಂದ ರಕ್ತ ಸುರಿತಾ ಇದೆ ನೋವಾಗ್ತಾ ಇದೆ ಗಜೇಂದ್ರನಿಗೂ ಮೊಸಳೆಗೂ ಈಗ ಯುದ್ಧ ಪ್ರಾರಂಭವಾಯಿತು ನೀರಿನಲ್ಲಿ ಮೊಸಳೆ ತುಂಬಾ ಶಕ್ತಿ ಮೊಸಳೆಗೆ ಗಜೇಂದ್ರನಿಗೆ ಭೂಮಿಯ ಮೇಲೆ ಶಕ್ತಿ ಏನು ಮಾಡೋದು ಎಷ್ಟೇ ಮಾಡಿದ್ರೂ ಕಾಲನ್ನ ಬಿಡ್ತಾ ಇಲ್ಲ ನೋವಾಗ್ತಾ ಇದೆ ಬಲ ಕ್ಷೀಣಿಸ್ತಾ ಬರ್ತಾ ಇದೆ ಸ್ನೇಹಿತರತ್ತ ನೋಡ್ತಾ ಇದ್ದಾನೆ ಗಜೇಂದ್ರ ಸ್ನೇಹಿತರು ಯಾರು ಸಹಾಯಕ್ಕೆ ಬರುವ ಹಾಗೆ ಇಲ್ಲ ಒಬ್ಬೊಬ್ಬರೇ ಅಲ್ಲಿಂದ ಹೋಗೋದಿಕ್ಕೆ ಪ್ರಾರಂಭಿಸ್ತಾರೆ ಪತ್ನಿಯರತ್ತ ನೋಡ್ತಾನೆ ಪತ್ನಿಯರು ಕೂಡ ನಿಸ್ಸಾಯಕ ಪರಿಸ್ಥಿತಿಲಿ ಹೋಗೋದ ಬೇಡ ಅಂತ ನೋಡ್ತಾ ಇದ್ದಾರೆ ಗಜೇಂದ್ರನನ್ನ ಬಿಟ್ಟು ಸೊ ಮಕ್ಕಳು ಕೂಡ ಏನು ಹಾಗಿಲ್ಲ ಸೊ ಯಾರಿರುವರು ಈ ನನ್ನನ್ನ ಈ ನನ್ನ ಇದರಲ್ಲಿ ಈ ನನ್ನ ಸಂದಿಗ್ಧ ಪರಿಸ್ಥಿತಿ ನನ್ನನ್ನು ರಕ್ಷಿಸುವವರು ಅಂತ ಗಜೇಂದ್ರ ಯೋಚನೆ ಮಾಡ್ತಾ ಇದ್ದಾಗ ಹಿಂದಿನ ಜನ್ಮದಲ್ಲಿ ಇಂದ್ರದಿವ್ನ ಮಹಾರಾಜನಾಗಿದ್ದಾಗ ವಿಷ್ಣುವಿನ ಸ್ತುತಿ ಒಂದು ಯಾವುದೋ ಒಂದು ವಿಷ್ಣುವಿನ ಶ್ಲೋಕ ಸ್ತುತಿಯನ್ನ ಕಂಠಸ್ಥ ಮಾಡ್ಕೊಂಡಿದ್ದನಂತೆ ಅದು ಅವನಿಗೆ ನೆನಪಿಗೆ ಬರುತ್ತೆ ಗಜೇಂದ್ರನಿಗೆ ಆ ಸ್ತುತಿಯನ್ನ ಅವನು ಮಾಡ್ತಾನೆ ಅಲ್ಲೇ ಸರೋವರದಲ್ಲೇ ಇದ್ದಂಥ ತಾವರಿಯ ಒಂದು ಹೂವನ್ನು ತನ್ನ ಸೊಂಡಿಲಿನಿಂದ ತೆಗೆದು ಭಗವಂತನಿಗೆ ಅರ್ಪಿಸಿ ವಿಷ್ಣುವಿಗೆ ಅರ್ಪಿಸಿ ಗಜೇಂದ್ರ ಆರ್ತನಾದವನ್ನ ಮಾಡುತ್ತಾನೆ ತಕ್ಷಣವೇ ವಿಷ್ಣು ಗರುಡಾಸೀನರಾಗಿ ಓಡೋಡಿ ಬಂದು ಗಜೇಂದ್ರನನ್ನು ರಕ್ಷಿಸ್ತಾರೆ ಸೊ ಗಜೇಂದ್ರ ಆಗ ಸುಂದರವಾದ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾನೆ ಗಜೇಂದ್ರ ಸ್ತುತಿ ಅಂತೇಳಿ ಪ್ರಾಣಿಗಳ ಭಾಷೆ ಭಗವಂತನಿಗೆ ಅರ್ಥವಾಗುತ್ತೆ ಬಟ್ ಗಜೇಂದ್ರನ ಸ್ತುತಿ ಆಕ್ಚುಲಿ ಮನುಷ್ಯರಿಗೂ ಅರ್ಥವಾಗುವ ತರ ರೀತಿಯಲ್ಲಿ ಶ್ರೀಮದ್ ಭಾಗವತ ತುಂಬಾ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ರೇಯರ್ ಅದು ಎಸ್ ಸೊ ಗಜೇಂದ್ರ ಮೋಕ್ಷ ಅನ್ನುವಂಥದ್ದು ಇನ್ನು ಎರಡನೆಯದಾಗಿ ದ್ರೌಪದಿ ಕಷ್ಟದಲ್ಲಿದ್ದಾಗ ಗೋವಿಂದನ ಸಹಾಯವನ್ನು ಪಡೆದವಳು ಅಲ್ವಾ ಆ ದ್ರೌಪದಿಯ ವಸ್ತ್ರಾಪರಣ ನಡೀತಾ ಇರುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ವೈಯಕ್ತಿಕ ಧರ್ಮವೇ ಮುಖ್ಯವಾಗುತ್ತದೆ ಯಾರೊಬ್ಬರು ಅವಳನ್ನು ರಕ್ಷಿಸೋದಕ್ಕೆ ಮುಂದೆ ಬರಲ್ಲ ಎಲ್ಲರಿಗೂ ತಮ್ಮ ವೈಯಕ್ತಿಕ ಧರ್ಮವನ್ನು ರಕ್ಷಿಸೋದ್ರಲ್ಲೇ ತುಂಬ ಮಹತ್ವ ನಿಜವಾದ ಧರ್ಮ ಏನು ಅನ್ನೋದನ್ನ ಎಲ್ಲರೂ ಮರೆತು ಬಿಡ್ತಾರೆ ಅಲ್ಲಿ ಸೊ ಅಂಥ ಸಂದರ್ಭದಲ್ಲಿ ಕಾವನಾರು ಕೃಷ್ಣನಲ್ಲದೆ ಅನ್ನುವಂಥದ್ದು ಆ ಅರಿವಾಗುತ್ತೆ ದ್ರೌಪದಿಗೆ ತನ್ನನ್ನ ತಾನು ರಕ್ಷಿಸಲ್ಲ ಅಂತೇಳಿ ಹೀಗೆ ಕೈ ಹಿಡ್ಕೊಂಡು ಅವಳು ನಿಂತಿರ್ತಾಳೆ ಆ ಆಮೇಲೆ ಗೊತ್ತಾಗುತ್ತೆ ನಾನು ಹೀಗೆ ಕೈ ಹಿಡ್ಕೊಂಡಿರುವಷ್ಟೊತ್ತು ಏನು ಆಗಲ್ಲ ಕೈಗಳನ್ನ ಮೇಲಕ್ಕೆ ಎತ್ತಿ ಗೋವಿಂದ ಅಂತೇಳಿ ಕರೆದಾಗ ಕೃಷ್ಣ ಅಂದ್ರೆ ಅಂದ್ರೆ ಅವಳಿಗೆ ಅನ್ಲಿಮಿಟೆಡ್ ಸೀರೆಯನ್ನ ಕೊಟ್ಟು ಹೇಗೆ ಅವಳ ರಕ್ಷಣೆಯನ್ನ ಮಾಡ್ತಾರೆ ಇನ್ನು ದೇವಕಿ ಕೂಡ ಅಷ್ಟೆ ಸೊ ದೇವಕಿ ಕೃಷ್ಣನನ್ನ ಪುತ್ರನನ್ನಾಗಿ ಪಡೆಯಬೇಕಂತಿದ್ರೆ ಎಷ್ಟೋ ಜನ್ಮಗಳ ತಪಸ್ಸು ಸಂಕಟದಲ್ಲಿದ್ದ ದೇವಕಿ ಕೊನೆಗೆ ಅವಳ ದುಃಖವನ್ನ ನಿವಾರಿಸೋದಕ್ಕೋಸ್ಕರ ಕೃಷ್ಣ ಮಗುವಾಗಿ ಬಂದು ಯಾವ ತರ ಇದು ಮಾಡ್ತಾರೆ ಅನ್ನುವಂಥದ್ದು ಸೊ ಇದಿಷ್ಟು ಆರ್ಥಿಗೆ ಉದಾಹರಣೆ ಆದ್ರೆ ಅರ್ಥಾರ್ಥಿಗೆ ಉದಾಹರಣೆ ಅರ್ಥಾರ್ಥಿ ಅಂದ್ರೆ ಏನು ಸಂಪತ್ತನ್ನ ಐಶ್ವರ್ಯವನ್ನ ಬಯಸಿ ಭಗವಂತನ ಬಳಿಗೆ ಹೋಗೋರು ಇದಕ್ಕೆ ಉತ್ತಮ ಉದಾಹರಣೆ ಧ್ರುವ ಮಹಾರಾಜ ಧ್ರುವ ಮಹಾರಾಜನ ಕತೆ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರ್ಬೋದು ಉತ್ಥಾನ ಪಾದ ಎನ್ನುವಂತಹ ರಾಜನಿಗೆ ಇಬ್ಬರು ಪತ್ನಿಯರು ಸುನೀತಿ ಮತ್ತೆ ಸುರುಚಿ ಅಂತೇಳಿ ಹೆಸರೇ ಹೇಳುವ ಪ್ರಕಾರ ಸುನೀತಿ ನೀತಿವಂತಳು ಒಳ್ಳೆಯವಳು ಸುರುಚಿ ಭೌತಿಕ ವಿಷಯಗಳಲ್ಲಿ ರುಚಿಯನ್ನ ಆಸಕ್ತಿಯನ್ನ ಇಟ್ಟುಕೊಂಡಿರುವವಳು ಉತ್ತಾನಪಾದನಿಗೆ ಸುರುಚಿ ಅಂದ್ರೆ ತುಂಬಾ ತುಂಬಾ ಪ್ರೀತಿ ಸುನೀತಿಯನ್ನ ದೂರ ಇಟ್ಟಿದ್ದ ಸುರುಚಿಯ ಮಗ ಉತ್ತಮ ಸುನೀತಿಯ ಮಗ ಧ್ರುವ ಒಂದು ದಿನ ಉತ್ತಮ ಸುರುಚಿಯ ಮಗ ಉತ್ತಮ ತನ್ನ ತಂದೆ ಉತ್ತಾನಪಾದ ಸಿಂಹಾಸನದ ಮೇಲೆ ಕುಳಿತಿದ್ದಾಗ ಅವನ ತೊಡೆಯ ಮೇಲೆ ಹೋಗಿ ಕುಳಿತುಕೊಳ್ತಾನೆ ಉತ್ತಮ ಅದನ್ನ ನೋಡಿರುವಂಥ ಧ್ರುವನಿಗೂ ಇಚ್ಛೆ ಆಗುತ್ತದೆ ಮಕ್ಕಳಿಗೆ ಸ್ವಾಭಾವಿಕವಾಗಿ ಹಾಗೆ ಆಗುತ್ತೆ ಒಂದು ಮಗು ಹೋದ್ರೆ ಇನ್ನೊಂದು ಮಗುವಿಗೆ ಹಾಗೆ ಮಾಡ್ಬೇಕಂತ ಸೊ ಇದನ್ನು ನೋಡಿರುವಂತ ಧ್ರುವನಿಗೂ ಇಚ್ಛೆ ಆಗುತ್ತೆ ಅವನು ಇನ್ನೊಂದು ಸೈಡ್ ಹೋಗಿ ತೊಡೆಯ ಮೇಲೆ ಕುಳಿತುಕೊಳ್ತಾನೆ ತನ್ನ ತಂದೆಯ ಆಗ ಸುರಿಚಿ ಅವನ ಕೈ ಹಿಡಿದು ಅವನನ್ನ ಎಳೆದು ಹೇಳ್ತಾಳೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಮಾತ್ರ ಈ ಅಧಿಕಾರ ಸಿಂಹಾಸನದಲ್ಲಿ ರಾಜ ಕುಳಿತಿದ್ದಾಗ ಅವನ ತೊಡೆಯ ಮೇಲೆ ಕುಳಿತುಕೊಳ್ಳುವ ಅಧಿಕಾರ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಮಾತ್ರ ನಿನಗೆ ಈ ಅಧಿಕಾರ ಈ ಒಂದು ಭಾಗ್ಯ ಬೇಕು ಅಂತಿದ್ರೆ ಹೋಗು ವಿಷ್ಣುವಿನ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡು ನನ್ನ ಹುಟ್ಟೆಯಲ್ಲಿ ಹೊಟ್ಟು ಆ ಥರ ನೀನು ಕೇಳ್ಕೊ ಅಂಥೇಳಿ ಅಷ್ಟು ಪುಟ್ಟ ಬಾಲಕ ಐದು ವರ್ಷದ ಬಾಲಕ ಏನೂ ಅರ್ಥ ಆಗಲ್ಲ ಅವನಿಗೆ ಯಾಕೆ ಈ ಥರ ಹೇಳಿದರು ಚಿಕ್ಕಮ್ಮ ಅಂತೇಳಿ ಮಲತಾಯಿ ಯಾಕೆ ಹೀಗೆ ಹೇಳಿದರು ಅಲ್ಲಿ ತಂದೆ ಹತ್ತ ನೋಡ್ತಾನೆ ತಂದೆ ಕೂಡ ಏನನ್ನ ಹೇಳಲ್ಲ ತುಂಬ ಆಗ್ತಾನೆ ಧ್ರುವ ಹತ್ಕೊಂಡು ಓಡೋಡಿ ಬರ್ತಾನೆ ತನ್ನ ತಾಯಿ ಹತ್ರ ಹೇಳ್ತಾನೆ ಅಮ್ಮ ನನಗೆ ತುಂಬ ಅವಮಾನವಾಯಿತು ಇವತ್ತು ಈ ಥರ ನನ್ನ ಮಲತಾಯಿ ಹೀಗೆ ಹೇಳಿದ್ಲು ನನಗೆ ಅಂತೇಳಿ ಸುನೀತಿ ಸಮಾಧಾನ ಪಡಿಸ್ತಾಳೆ ತನ್ನ ಮಗುವನ್ನ ಪುಟ್ಟ ಸಮಾಧಾನ ಮಾಡ್ಕೋ ಆಳ್ಬೇಡ ಇದಕ್ಕೆ ಇದೆಲ್ಲ ಜೀವನದಲ್ಲಿ ಈ ಥರದ್ದೆಲ್ಲ ಇರುತ್ತೆ ನಿನ್ನ ಅಂದರೆ ನಾವು ಯಾರನ್ನ ದೂರ ಅವಶ್ಯಕತೆ ಇಲ್ಲ ನಿನ್ನ ತಂದೆ ಮುಂಚಿನಿಂದಲೂ ನಮ್ಮನ್ನು ದೂರ ಇಟ್ಟಿದ್ದಾರೆ ಸೊ ನೀವು ಅಂದರೆ ನೀನು ಒಂದು ಅಂಶ ನೀನು ಏನು ಹೇಳಿದೆ ನಿನ್ನ ಚಿಕ್ಕಮ್ಮ ಏನು ಹೇಳಿದರು ನಿನಗೆ ವಿಷ್ಣುವಿನ ಭಕ್ತಿಯನ್ನು ಮಾಡು ಅಂತ ಹೇಳಿದ್ರಲ್ಲ ಅದನ್ನು ನೀನು ಪಾಸಿಟಿವ್ ಆಗಿ ಯಾಕೆ ತಗೊಳ್ಬಾರ್ದು ಅಂಥೇಳಿ ಧ್ರುವ ಹೇಳ್ತಾನೆ ನನಗೆ ನನ್ನ ತಂದೆಗಿಂತ ದೊಡ್ಡದಾದ ಸಾಮ್ರಾಜ್ಯ ಬೇಕು ನನ್ನ ತಾತನಿಗಿಂತ ದೊಡ್ಡದಾದ ಸಾಮ್ರಾಜ್ಯ ಬೇಕು ನಾನು ಅವರಿಗೆ ಉತ್ತರವನ್ನು ಕೊಡಬೇಕು ಈ ಮೂಲಕ ಅಂತೇಳಿ ಏನು ಮಾಡಲಿ ನಾನು ಅಂತ ಆಗ ಸುನೀತಿ ಹೇಳ್ತಾಳೆ ಪುಟ್ಟ ವಿಷ್ಣು ಮನಸ್ಸು ಮಾಡಿದರೆ ಎಷ್ಟು ಹೊತ್ತು ನಿನ್ನ ತಂದೆಗೆ ನಿನ್ನ ತಾತನಿಗೆಲ್ಲ ಇದನ್ನು ಕೊಟ್ಟವರು ಯಾರು ಈ ಭಾಗ್ಯವನ್ನು ವಿಷ್ಣು ಸೊ ವಿಷ್ಣುವಿನ ಭಕ್ತಿಯನ್ನು ಮಾಡಿದವರಿಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅವರು ಇದೆಲ್ಲ ಸಿಗೋದೇನು ಕಷ್ಟವಲ್ಲ ಅಂಥೇಳಿ ಸೊ ಎಲ್ಲಿ ಕಾಣಬಹುದು ನಾನು ವಿಷ್ಣುವನ್ನ ನಾರಾಯಣನನ್ನ ಎಲ್ಲಿ ನಾನು ಕಾಣಬಹುದು ಸತ್ಯಯುಗ ಅದು ಆವಾಗ ಅವಳು ಹೇಳ್ತಾಳೆ ಕಾಡಿನಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿರೋರು ತುಂಬಾ ಜನ ಇದ್ದಾರೆ ಕಾಡಿಗೆ ಹೋಗಿ ಅಂತೇಳಿ ಈಗಲೇ ಹೊರಟೆ ನಾನು ಕಾಡಿಗೆ ಅಂತ ಆದ್ರೂ ಹೊರಡ್ತಾನೆ ಆ ಮಹಾತಾಯಿ ಆಶೀರ್ವಾದ ಮಾಡಿ ಕಳಿಸ್ತಾಳೆ ಆ ಅಷ್ಟು ಪುಟ್ಟ ಬಾಲಕನನ್ನ ಐದು ವರ್ಷದ ಬಾಲಕನನ್ನ ಎಂತಹ ನಂಬಿಕೆ ನಾರಾಯಣನ ಮೇಲೆ ಅಂದ್ರೆ ಭಗವಂತನ ಮೇಲೆ ಅಂದ್ರೆ ಸೊ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳಲು ಹೋಗ್ತಾ ಇರುವಂಥ ಬಾಲಕನನ್ನು ರಕ್ಷಿಸುವಂಥ ಜವಾಬ್ದಾರಿ ಭಗವಂತನದೇ ಆಗಿರುತ್ತದೆ ಅನ್ನುವಂಥ ನಂಬಿಕೆ ಆದರೆ ಈಗಿನ ತಾಯಂದಿರು ಯಾವ ಥರ ತಮ್ಮ ಮಕ್ಕಳಿಗೆ ಶಾಸ್ತ್ರದ ಬಗೆಗಿನ ಜ್ಞಾನವನ್ನ ಕೊಡ್ತಾ ಇದ್ದಾರಾ ಭಗವಂತನ ಭಕ್ತಿಯನ್ನು ಮಾಡೋದನ್ನ ಕೊಡ್ತಾ ಇದ್ದಾರಾ ಯಾವ ಥರ ಅಂದರೆ ಅವರಿಗೆಲ್ಲೋ ಹೆದರಿಕೆ ಎಲ್ಲಿ ಮಕ್ಕಳಿಗೆ ಭಕ್ತಿಯನ್ನು ಕೊಟ್ರೆ ಮುಂದಕ್ಕೆ ಅವರು ನಮ್ಮನ್ನು ನೋಡಲ್ಲ ಅವ್ರೆಲ್ಲವನ್ನ ಬಿಟ್ಟು ಬಿಡ್ತಾರೆ ಅಂತೇಳಿ ಆದರೆ ಯಾವ ಮಗುವಿಗೆ ನೀವು ಶಾಸ್ತ್ರದ ಜ್ಞಾನವನ್ನು ಕೊಡ್ತೀರೋ ಭಕ್ತಿಯನ್ನ ಕೊಡ್ತಿರೋ ಆ ಮಗು ಖಂಡಿತವಾಗ್ಲೂ ತಂದೆ ತಾಯಿಯರ ಮೇಲೆ ತುಂಬಾ ಗೌರವನಿಟ್ಟು ಕೊನೆಯವರೆಗೂ ಕೂಡ ಅವರನ್ನ ನೋಡಿಕೊಂಡೇ ನೋಡಿಕೊಳ್ಳುತ್ತೆ ಸತ್ಪ್ರಜೆ ಆಗೋದ್ರಲ್ಲಿ ಯಾವ ಸಂದೇಹವಿಲ್ಲ ಇಲ್ಲದಿದ್ರೆ ಬೇರೆಯವರು ನಮ್ಮ ಮಕ್ಕಳಿಗೆ ಅಧರ್ಮವನ್ನ ಬೋಧಿಸುತ್ತಾರೆ ನಾವು ಧರ್ಮಿಸಲಿಲ್ಲ ಅಂದ್ರೆ ಬೇರೆಯವರು ಅಧರ್ಮವನ್ನ ಬೋಧಿಸೋದಕ್ಕಿಂತ ಮೊದಲು ಎಚ್ಚೆತ್ತುಕೊಂಡು ನಾವು ನಮ್ಮ ಧರ್ಮದ ಬಗ್ಗೆ ನಮ್ಮ ಮಕ್ಕಳಿಗೆ ಹೇಳಬೇಕು ಯಾಕೆಂದ್ರೆ ಧರ್ಮ ಅಂದ್ರೆ ಏನು ಸನಾತನ ಧರ್ಮ ಸೊ ಸನಾತನ ಧರ್ಮ ಅಂದ್ರೆ ಏನು ಅನ್ನೋದನ್ನ ಭಗವದ್ಗೀತೆಯ ಜ್ಞಾನ ನಮಗೆ ಹೇಳುತ್ತೆ ನಿಜವಾದ ಧರ್ಮ ಇದು ಮಾನವ ಧರ್ಮ ಅತ್ಯಂತ ಶ್ರೇಷ್ಠವಾದದ್ದು ನಮ್ಮ ಧರ್ಮ ಈ ಮಾನವ ಧರ್ಮ ಆದರೆ ಇದನ್ನೇ ನಾವು ಕಡೆಗಣಿಸ್ತೇವೆ ಮುಂದಕ್ಕೆ ಏನಾಗುತ್ತೆ ಅವರಿಗೆ ಜೀವನದಲ್ಲಿ ಈ ಥರ ನಾವು ನಮ್ಮ ಧರ್ಮದ ಬಗ್ಗೆ ಹೇಳದೇ ಇದ್ದಾಗ ಮುಂದಕ್ಕೆ ಜೀವನದಲ್ಲಿ ಏನು ಜೀವನ ಅಂತ ಗೊತ್ತಾಗದೆ ಅವರು ಫ್ರಸ್ಟ್ರೇಷನ್ಗೊಳಗಾದಾಗ ಯಾವುದೋ ಒಂದು ಜೊತೆ ಕನೆಕ್ಟ್ ಆಗಬೇಕು ನಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ ಜ್ಞಾನ ಇಲ್ಲ ಏನು ಹೇಳಿ ಯಾರು ಬೇರೆಯವರು ಅವರನ್ನು ತಮ್ಮ ಇದಕ್ಕೆ ಕನ್ವರ್ಟ್ ಮಾಡ್ಬೋದು ಹೇಳ್ಬೋದು ಇಲ್ಲಿದೆ ಈ ಥರ ಹೇಳಿ ಆಗ ಅವರು ನಮ್ಮ ಧರ್ಮದ ವಿರುದ್ಧವೇ ಎದ್ದು ನಿಲ್ ನಿಲ್ಬೋದು ಯಾಕಂದರೆ ಅವ್ರಿಗೆ ಗೊತ್ತಿಲ್ವಲ್ಲ ನಮ್ಮ ಧರ್ಮ ಏನು ಅಂತ ಹೇಳಿ ಅಲ್ವಾ ಈ ಥರದ್ದು ಆಗ್ತಾ ಇದೆ ಈಗ ಇಲ್ಲಿ ಪರಿಸ್ಥಿತಿ ಸೊ ಆದ್ರಿಂದ ನಾವು ನಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ನಮ್ಮ ಶಾಸ್ತ್ರದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಹೇಳುವ ಅವಶ್ಯಕತೆ ಇದ್ದೇ ಇದೆ ಸೊ ಇಲ್ಲಿ ಸುನೀತಿ ಎಂತಹ ಮಹಾತಾಯಿ ಅವಳು ಭಕ್ತಿಯಡೆಗೆ ಕಳಿಸಿದ್ಲು ತನ್ನ ಮಗನನ್ನು ಭಕ್ತಿಯ ಮಾರ್ಗಕ್ಕೆ ಸೊ ಧ್ರುವ ಈಗ ಕಾಡಿನಲ್ಲಿ ಒಬ್ಬನೇ ಹೋಗ್ತಾ ಇದ್ದಾನೆ ನಾರಾಯಣ ಅಂತ ಹೇಳ್ಕೊಂಡು ಅವನು ಹೋಗ್ತಾ ಇದ್ದಾನೆ ನಾರಾಯಣನನ್ನು ಕರ್ಕೊಂಡು ಕೂಕೊಂಡು ಹೋಗ್ತಾ ಇದ್ದಾನೆ ಸೊ ಅತ್ತ ನಾರಾಯಣ ವೈಕುಂಠದಲ್ಲಿ ನೋಡ್ತಾ ಇದ್ದಾರೆ ಈ ಪುಟ್ಟ ಬಾಲಕ ದಟ್ಟಾರಣ್ಯದಲ್ಲಿ ಒಬ್ಬಂಟಿಯಾಗಿ ಹೋಗ್ತಾ ಇದ್ದಾನಲ್ಲ ನಾರದರನ್ನು ಕರೆದು ಹೇಳ್ತಾರೆ ನಾರದರೆ ಹೋಗಿ ಅವನಿಗೆ ಮಾರ್ಗದರ್ಶನ ಮಾಡಿ ಅಂತೇಳಿ ಸೊ ನಾರದರು ಬರ್ತಾರೆ ಧ್ರುವನಿಗೆ ಹೇಳ್ತಾರೆ ಧ್ರುವ ನೀನಿನ್ನು ಪುಟ್ಟ ಬಾಲಕ ಕ್ಷತ್ರಿಯ ನೀನು ಇದೆಲ್ಲ ಯಾಕೆ ಬೇಕಪ್ಪ ನಿನಗೆ ಈ ಕಾಡಿನಲ್ಲಿ ಇದೆಲ್ಲ ಮಾಡುವಂಥದ್ದು ಹೋಗು ಹೋಗು ಮರಳಿ ನಿನ್ನ ರಾಜ್ಯಕ್ಕೆ ನೀನು ಸುಖವಾಗಿರ್ಬೋದು ಅಲ್ಲಿ ಅಂತ ಅವರು ಹೇಳ್ತಾರೆ ಆಗ ಧ್ರುವ ಹೇಳ್ತಾನೆ ನಾರದ್ರೆ ನೀವು ಸರಿಯಾಗಿ ಹೇಳಿದ್ರಿ ನಾನು ಕ್ಷತ್ರಿಯ ಅವಮಾನವನ್ನು ಸಹಿಸಲಾರೆ ನಾನಿಲ್ಲಿಗೆ ಬಂದಿದ್ದು ನಾರಾಯಣನನ್ನು ನೋಡೋದಿಕ್ಕೆ ನಿಮಗೆ ಏನಾದರೂ ಸಾಧ್ಯವಾದರೆ ನನಗೆ ಮಾರ್ಗವನ್ನು ತೋರಿಸಿ ಇಲ್ಲದಿದ್ದರೂ ನನ್ನ ದಾರಿ ನನಗೆ ಬಿಟ್ಟುಬಿಡಿ ನಾನು ನಾರಾಯಣನನ್ನು ನೋಡುವವರೆಗೆ ಹೋಗುವವನಲ್ಲ ಇಲ್ಲಿಂದ ಖಂಡಿತ ಹೋಗಲಾರೆ ಅಂತ ಹೇಳಿ ಸೊ ಇಷ್ಟು ಪುಟ್ಟ ಬಾಲಕನ ಅಚಲವಾದ ನಿರ್ಧಾರವನ್ನ ನೋಡಿರುವಂಥ ನಾರದರಿಗೆ ತುಂಬ ಸಂತೋಷವಾಗುತ್ತೆ ಅವರು ಅವನಿಗೆ ಅಷ್ಟಾಂಗ ಯೋಗ ಪದ್ಧತಿಯನ್ನು ಹೇಳ್ತಾರೆ ಸೊ ಅಷ್ಟಾಂಗ ಯೋಗ ಪದ್ಧತಿಯ ಪ್ರಕಾರ ಎಲ್ಲವನ್ನ ಅಂದರೆ ಮೊಟ್ಟ ಮೊದಲು ಆಹಾರದಲ್ಲಿ ನೀನು ಯಾವ ಥರ ಮಿತವಾಗಿ ಹೇಗೆ ಇದು ಮಾಡಬೇಕು ನೀನು ಮೊದಲ ತಿಂಗಳಿನಲ್ಲಿ ಕೇವಲ ಒಂದು ಹಣ್ಣು ಕಪಿತ ಹಣ್ಣು ಅದನ್ನು ಮಾತ್ರ ತಿನ್ನಬೇಕು ಯಾಕೆಂದ್ರೆ ಅದು ಟೇಸ್ಟ್ ಇಲ್ಲ ಅಂತ ಟೇಸ್ಟ್ ಇಲ್ಲ ಬಟ್ ಅದನ್ನು ನಿನ್ನ ಜೀವ ಅಂದರೆ ದೇಹವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಜಾಸ್ತಿ ಟೇಸ್ಟ್ ಇದ್ದರೆ ಮತ್ತೆ ಅದರಲ್ಲಿ ಅಟ್ಯಾಚ್ಮೆಂಟ್ ಬರ್ತದೆ ಒಂದರ ನಂತರ ಇನ್ನೊಂದು ಇನ್ನೊಂದು ಅಂತೇಳಿ ತಿಂತ ತಿಂತ ಬಂದ ಉದ್ದೇಶವನ್ನು ಮರಿಬಹುದು ಅದನ್ನು ಮಾತ್ರ ತಿನ್ನು ಎರಡನೇ ತಿಂಗಳಲ್ಲಿ ಎಲೆಯನ್ನು ತಿನ್ನು ಮರದ ಎಲೆ ಸಾಕು ಮೂರನೇ ತಿಂಗಳಲ್ಲಿ ಒಣಗಿದ ಎಲೆ ತಿನ್ನು ನಾಲ್ಕನೇ ತಿಂಗಳಿನಲ್ಲಿ ನೀರನ್ನು ಮಾತ್ರ ಸೇವಿಸು ಸಾಕು ಬೇರೇನೂ ಬೇಡ ನಿನಗೆ ಒಂದೂವರೆ ಕಾಲಲ್ಲಿ ಹೀಗೆ ನಿಂತ್ಕೊಂಡು ನೀನು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಬೇಕು ಅದಾದಮೇಲೆ ಆರನೇ ತಿಂಗಳಿನಲ್ಲಿ ಅಂದರೆ ಐದನೇ ತಿಂಗಳಿನಲ್ಲಿ ಗಾಳಿ ಮಾತ್ರ ಸೇವಿಸು ಆರನೇ ತಿಂಗಳಿನಲ್ಲಿ ನಿನ್ಗೆ ಉಸಿರಾಡುವ ಅವಶ್ಯಕತೆ ಕೂಡ ಬರಲ್ಲ ಯಾಕೆಂದರೆ ಸಮಾಧಿ ಅನ್ನುವಂಥ ಸ್ಥಿತಿಗೆ ನೀನು ಹೋಗಿ ಆಗಿರುತ್ತೆ ನಿನ್ನ ಪ್ರಜ್ಞೆ ಭಗವಂತನ ಪ್ರಜ್ಞೆ ಜೊತೆ ಐಕ್ಯ ಹೊಂದಿ ಹೊಂದಿರುತ್ತೆ ಆಗಿರುತ್ತೆ ಅದರಿಂದ ನಿನ್ಗೆ ಅದರ ಅವಶ್ಯಕತೆ ಬೀಳಲ್ಲ ನೀನು ಆಗ ನಿಮಗೆ ಪರಮಾತ್ಮನ ದರ್ಶನವಾಗುತ್ತೆ ಅಂತೇಳಿ ಧ್ರುವ ಹೀಗೇನೆ ಪಾಲನೆ ಮಾಡ್ತಾನೆ ಸೊ ಆರನೇ ತಿಂಗಳು ಉಸಿರಾಡುವುದನ್ನ ಮರೆತು ಬಿಟ್ಟ ಧ್ರುವ ತಪೋಬಲದಿಂದ ಸೊ ಪರಮಾತ್ಮನ ದರ್ಶನವಾಗ್ತಾ ಇದೆ ತನ್ನ ಹೃದಯದಲ್ಲಿರುವ ಪರಮಾತ್ಮನನ್ನ ನೋಡ್ತಾ ಇದ್ದಾನೆ ಧ್ರುವ ಧ್ರುವ ಉಸಿರಾಡೋದನ್ನು ಬಿಟ್ಟಾಗ ಅವನ ತಪೋಬಲಕ್ಕೆ ಮೂರು ಲೋಕಗಳು ನಡುಗುತ್ತಂತೆ ಅಷ್ಟೊಂದು ಅಷ್ಟು ಪುಟ್ಟ ಬಾಲಕನ ತಪಸ್ಸಿಗೆ ಸೊ ಮೆಡಿಟೇಟ್ ಧ್ಯಾನ ಮಾಡ್ತಾ ಇದ್ದಾನೆ ಸಮಾಧಿ ಸ್ಥಿತಿಯಲ್ಲಿದ್ದಾನೆ ವಿಷ್ಣುವನ್ನ ಕಾಣ್ತಾ ಇದ್ದಾನೆ ತನ್ನ ಅಲ್ಲಿ ಇದ್ದಕ್ಕಿದ್ದಾಗ ಮರೆಯಾಗುತ್ತೆ ಅದು ಧ್ಯಾನದಲ್ಲಿ ಕಣ್ಣನ್ನು ತೆರೀತನೆ ಯಾಕೆ ಮರೆಯಾಯ್ತು ಇದಂತಲ್ಲಿ ಕಣ್ಣು ತೆರೆಯುವಾಗ ತಾನು ಧ್ಯಾನದಲ್ಲಿ ನೋಡಿರುವಂತಹ ಆ ರೂಪ ಶಂಖಚಕ್ರ ಗದಾ ಪದ್ಮಗಳನ್ನು ಹಿಡಿದಿರುವಂಥ ಚತುರ್ಭುಜ ನಾರಾಯಣ ರೂಪದಲ್ಲಿ ನಾರಾಯಣ ಧ್ರುವನ ಕಣ್ಣ ಮುಂದೆ ನಿಂತಿದ್ದಾರೆ ಇಷ್ಟೊಂದು ಅದ್ಭುತವಾದ ಸುಂದರವಾದಂತಹ ಈ ರೂಪವನ್ನು ನೋಡಿ ಮೂಕ ವಿಸ್ಮಿತನಾಗಿ ಅವನು ಸುಮ್ಮನೆ ಕಣ್ಣು ಬಿಟ್ಕೊಂಡು ಪಿಳಿಪಿಳಿ ಮಾಡ್ಕೊಂಡು ನೋಡ್ತಾನೆ ಇರ್ತಾನೆ ಏನಂದು ಮಾತಾಡೋದೇ ಇಲ್ಲ ಏನು ಹೇಳಬೇಕು ಏನು ಮಾಡಬೇಕು ಗೊತ್ತಿಲ್ಲ ಸುತಿ ಮಾಡೋದಕ್ಕೆ ಯಾವ ಜ್ಞಾನ ಇಲ್ಲ ಅವನಿಗೆ ಭಗವಂತನನ್ನು ನೋಡಿ ಯಾವ ಥರ ಪ್ರತಿಕ್ರಿಯೆ ನೀಡಬೇಕಂತ ಗೊತ್ತಿಲ್ಲ ಆಶ್ಚರ್ಯಚಕಿತನಾಗಿ ಬಾಯಿ ಬಿಟ್ಕೊಂಡು ನೋಡ್ತಾನೆ ಇರ್ತಾನೆ ಇಷ್ಟೊಂದು ಚೆನ್ನಾಗಿದೆ ಅಲ್ಲ ಅದ್ಭುತವಾದಂಥ ರೂಪ ಅಂತೇಳಿ ಆಗ ವಿಷ್ಣು ತಮ್ಮ ದಿವ್ಯ ಶಂಕದಿಂದ ಧ್ರುವನ ತಲೆಯನ್ನು ಸ್ಪರ್ಶಿಸ್ತಾರೆ ಧ್ರುವನಿಗೆ ನಾಲ್ಕು ವೇದಗಳ ಜ್ಞಾನ ಪ್ರಾಪ್ತಿಯಾಗುತ್ತೆ ಸೊ ಆಗ ಧ್ರುವ ಧ್ರುವಸ್ತುತಿಯನ್ನ ಮಾಡ್ತಾನೆ ಅಂತ ಶ್ರೀಮದ್ ಭಾಗವತ್ಮನ ನಾಲ್ಕನೇ ಸ್ಕಂದದಲ್ಲಿ ಬ್ಯೂಟಿಫುಲ್ ಪ್ರೇಯರ್ ಧ್ರುವ ಧ್ರುವನಿಗೆ ಎಲ್ಲಾ ಜ್ಞಾನ ಸಿಗುತ್ತೆ ಭಗವಂತನ ಕೃಪೆಯಿಂದ ಧ್ರುವ ಪ್ರಾರ್ಥನೆಯನ್ನ ಮಾಡ್ತಾನೆ ಪ್ರಾರ್ಥನೆ ಎಲ್ಲ ಮಾಡಿ ಆದ್ಮೇಲೆ ನಾರಾಯಣ ಕೇಳ್ತಾರೆ ಧ್ರುವ ಏನೋ ಇಚ್ಛೆಯನ್ನ ಇಟ್ಕೊಂಡು ಬಂದಿದ್ಯಲ್ಲ ನನ್ನ ಬಳಿಗೆ ಏನದು ವತ್ಸ ಅಂತ ಕೇಳಿದಾಗ ಇಲ್ಲ ಯಾವ ಇಚ್ಛೆ ಇಲ್ಲ ನಾನು ಗಾಜಿನ ಚೂರನ್ನು ಹುಡುಕ್ತಾ ಇದ್ದೆ ನನ್ನ ಮುಂದೆ ಈಗ ವಜ್ರವೇ ನಿಂತಿದೆ ಡೈಮಂಡ್ ನಿಂತ ನಾನು ಯಾಕೆ ಗಾಜಿನ ಚೂರಿನ ಬಗ್ಗೆ ಆಸೆ ಪಡಲಿ ಸೊ ನಿನ್ನನ್ನು ನೋಡಿದ ಮೇಲೆ ನಾರಾಯಣ ಭಗವಂತ ಯಾವ ಇಚ್ಛೆ ಉಳಿದಿಲ್ಲ ನಿನ್ನ ಅದ್ಭುತವಾದಂಥ ಈ ಸೌಂದರ್ಯವನ್ನು ನಾನು ಕಣ್ತುಂಬಿಕೊಳ್ಬೇಕು ನಿನ್ನ ಬಗ್ಗೆ ನಿನ್ನ ಜೊತೆನೇ ಯಾವತ್ತೂ ಇರಬೇಕು ನಿನ್ನ ಸ್ಮರಣೆಯಲ್ಲಿ ಅನ್ನುವಂಥದ್ದೊಂದೇ ಇಚ್ಛೆ ಅಂತೇಳಿ ಸೊ ನಾರಾಯಣನಿಗೆ ಗೊತ್ತಾಗದಿರುವಂಥದ್ದೇನಿದೆ ನಿನ್ನ ತಂದೆಗಿಂತ ದೊಡ್ಡದಾದ ಸಾಮ್ರಾಜ್ಯ ನಿನ್ನ ತಾತನಿಗಿಂತ ದೊಡ್ಡದಾದ ಸಾಮ್ರಾಜ್ಯ ಬೇಕಂತ ಕೇಳಿದೆಯಲ್ಲ ನಿನಗೆ ನಾನೊಂದು ಪ್ಲಾನೆಟ್ ಅನ್ನೇ ಕೊಟ್ಟು ಬಿಡ್ತೇನೆ ಇದು ಆಧ್ಯಾತ್ಮಿಕವಾದಂಥ ಪ್ಲಾನೆಟ್ ಇದುವರೆಗೆ ಯಾರಿಗೂ ಕೊಡಲಿಲ್ಲ ನಾನು ಇದನ್ನ ಈ ಥರದನ್ನ ನಿನ್ನ ಭಕ್ತಿಗೆ ಮೆಚ್ಚಿ ನಾನು ನಿನಗೆ ಇದನ್ನ ಕೊಡ್ತಾ ಇದ್ದೀನಿ ನೀನೀಗ ಮರಳಿ ಹೋಗು ನಿನ್ನ ಇದಕ್ಕೆ ರಾಜ್ಯಕ್ಕೆ ಮತ್ತೆ ಮರಳಿ ಹೋಗು ನಿನ್ನ ತಂದೆಗೆ ಪಶ್ಚಾತ್ತಾಪವಾಗಿದೆ ಅವರ ತಪ್ಪಿನ ಅರಿವಾಗಿದೆ ಅವರ ನಂತರ ನೀನು ಸಾವಿರಾರು ವರ್ಷಗಳ ಕಾಲ ಆಳಲಿದ್ದೀಯಾ ಈ ಭೂಮಿಯನ್ನು ಅದಾದ್ಮೇಲೆ ನೀನು ಪರಿಪೂರ್ಣತೆಯನ್ನು ಪಡೆದ ಮೇಲೆ ವೈಕುಂಠದಿಂದ ವಿಮಾನ ಬರುತ್ತೆ ನಿನ್ನನ್ನು ಕರ್ಕೊಂಡು ಹೋಗೋದಿಕ್ಕೆ ಅಂತೇಳಿ ಹೀಗೆ ಕೊನೆಗೆ ವೈಕುಂಠದಿಂದ ವಿಮಾನ ಬಂದಾಗ ಕರ್ಕೊಂಡು ಹೋಗೋದಿಕ್ಕೆ ಧ್ರುವ ಹೇಳ್ತಾನೆ ನನ್ನ ತಾಯಿ ನನಗೆ ಈ ಮಾರ್ಗವನ್ನು ತೋರಿಸಿದವಳು ತಾಯಿಯನ್ನು ಬಿಟ್ಟು ನಾನು ಹೇಗೆ ಬರಲಿ ತಾಯಿಯನ್ ಅಂದರೆ ಅವಳನ್ನು ಕೂಡ ನಾನು ಕರ್ಕೊಂಡೋಗ್ಬೇಕಂದ ಅಂತ ಹೇಳಿದಾಗ ನಿನಗಿಂತ ಮೊದಲು ನಿನ್ನ ತಾಯಿಯಲ್ಲಿ ಆ ವೈಕುಂಠದ ಮಾರ್ಗವನ್ನು ಹಿಡಿದಿದ್ದಾರೆ ನೋಡು ವೈಕುಂಠದಿಂದ ಬಂದ ವಿಮಾನದಲ್ಲಿ ಅಂತೇಳಿ ವಿಷ್ಣು ದೂತರು ತೋರಿಸ್ತಾರೆ ಸೊ ಹೀಗೆ ಧ್ರುವ ತನ್ನ ತಾಯಿಯನ್ನ ಕೂಡ ಉದ್ಧರಿಸಿದ ಅಲ್ವಾ ಭಕ್ತಿ ಮಾರ್ಗಕ್ಕೆ ಬರೋದ್ರ ಮೂಲಕ ಯಾರು ಭಕ್ತಿ ಮಾರ್ಗಕ್ಕೆ ಬರ್ತಾರೋ ಅವರು ತಮ್ಮ ಏಳು ಪೀಳಿಗೆಗಳನ್ನು ಉದ್ಧರಿಸ್ತಾರಂತೆ ಆದ್ರಿಂದ ಎಷ್ಟು ಅಂದರೆ ಈ ಬ್ಯೂಟಿ ಆಫ್ ಭಕ್ತಿ ಅನ್ನುವಂಥದ್ದೇ ಹಾಗೆ ಭಕ್ತ ಪ್ರಹ್ಲಾದ ಕೂಡ ಅದೇ ಥರನೇ ಅಲ್ವಾ ಎಸ್ ಇನ್ನು ಅರ್ಥಾರ್ಥಿ ಸುಗ್ರೀವನ ಉದಾಹರಣೆ ಕೂಡ ನಾವು ತಗೋಬೋದು ಅದಾದ್ಮೇಲೆ ಜಿಜ್ಞಾಸು ಶವನಕಾದಿ ಋಷಿಗಳು ಶೂತ ಗೋಸ್ ಸೂತ ಗೋಸ್ವಾಮಿಯಿಂದ ಹೇಗೆ ಅವರು ಜಿಜ್ಞಾಸೆ ಮಾಡ್ತಾ ಮಾಡ್ತಾ ಯಾವ ಥರ ಅವರು ಅಂದರೆ ಜ್ಞಾನವನ್ನ ಪಡೆದ್ರು ಅಂತೇಳಿ ಇನ್ನು ಪರಮ ಸತ್ಯದ ಬಗೆಗೆ ಜ್ಞಾನವನ್ನ ಶುಕಮುನಿಗಳು ಹೀಗೆ ಪರೀಕ್ಷಿತ ಮಹಾರಾಜನಿಗೆ ತಿಳಿಸಿದ್ರು ಆರ್ಥೋ ಅರ್ಥಾತಿ ಜಿಜ್ಞಾಸು ಜ್ಞಾನಿ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು ಸೊ ಯಾರು ಭಕ್ತಿಯನ್ನ ಮಾಡ್ತಾರಲ್ಲ ಅವರು ನನಗೆ ತುಂಬಾ ಪ್ರಿಯರಾಗುತ್ತಾರೆ ಬಹುನಾಂ ಜನ್ಮ ನಾಮನ್ಮ್ರಪದ್ಯತೆ ವಾಸುದೇವ ವಾಸುದೇವಃ ಸರ್ವಮಿತಿ ಸು ದುರ್ಲಭ ಇನ್ನೊಂದು ಐದು ನಿಮಿಷದಲ್ಲಿ ನಾನು ಕೊನೆಗೊಳಿಸ್ತೇನೆ ದಯವಿಟ್ಟು ಎಲ್ಲರೂ ಮೀಟಿಂಗ್ ಅಲ್ಲಿರಿ ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿ ಇರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎಂದು ತಿಳಿಯುತ್ತದೆ ಆದುದರಿಂದ ಅವನು ನನಗೆ ಶರಣಾಗತನಾಗುತ್ತಾನೆ ಅಂತಹ ಮಹಾತ್ಮನು ದುರ್ಲಭ ಅಷ್ಟು ಸುಲಭವಿಲ್ಲ ಕೃಷ್ಣನನ್ನು ಅರಿತುಕೊಳ್ಳುವಂಥದ್ದು ಅನೇಕ ಅನೇಕ ಜನ್ಮಗಳ ನಂತರ ಒಬ್ರಿಗೆ ಅರ್ಥವಾಗುತ್ತೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂಥೇಳಿ ಜ್ಞಾನದ ಮಾರ್ಗದಿಂದ ನೀವು ಹೋದರೆ ಎಷ್ಟೋ ಜನ್ಮಗಳು ಬೇಕು ನಿಮಗೆ ಕೃಷ್ಣನನ್ನು ಅರಿತುಕೊಳ್ಳೋದಕ್ಕೆ ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ಕೊನೆಗೆ ವಾಸ್ತವವಾಗಿ ಜ್ಞಾನದ ಆ ಲೆವೆಲ್ಗೆ ಅವನು ಬರ್ತಾನೆ ಭಕ್ತರ ಕೃಪೆಯಿಂದ ಆವಾಗ ಅವನಿಗೆ ಗೊತ್ತಾಗುತ್ತೆ ವಾಸುದೇವ ಸರ್ವಮಿತಿ ಅಂತೇಳಿ ಜ್ಞಾನಿಗೆ ಎಷ್ಟೋ ಕಷ್ಟ ಭಗವಂತನನ್ನು ಅರಿತುಕೊಳ್ಳೋದಕ್ಕೆ ಆದರೆ ಭಕ್ತ ಈ ಜನ್ಮದಲ್ಲೇ ಅರಿತುಕೊಳ್ಳಬಲ್ಲನು ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಗವಂತನ ಕೃಪೆ ಇರುತ್ತೆ ಅಲ್ಲಿ ಭಗವಂತ ಬುದ್ಧಿಯನ್ನು ಜ್ಞಾನವನ್ನು ಕೊಡುತ್ತಾರೆ ದದಾಮಿ ಬುದ್ಧಿಯೋಗಂ ಅಂತ ಭಗವಂತ ಹೇಳ್ತಾರೆ ಸೊ ಆದ್ದರಿಂದ ಜ್ಞಾನಕ್ಕಿಂತ ಭಕ್ತಿ ಮುಖ್ಯವಾಗುತ್ತೆ ಇಲ್ಲಿ ಭಕ್ತಿ ಇರುವವನಿಗೆ ಭಗವಂತ ಶೀಘ್ರವಾಗಿ ಭಗವಂತನನ್ನು ಪಡೆಯಬಹುದು ಜ್ಞಾನ ಇರುವವನು ಮೆಂಟಲ್ ಸ್ಪೆಕ್ಯುಲೇಟ್ ಮಾಡುವವನು ಸೊ ಇವನೆಲ್ಲ ಎಷ್ಟೋ ಜನ್ಮಗಳು ಬೇಕಾಗುತ್ತೆ ಕೃಷ್ಣನನ್ನ ಅರಿತುಕೊಳ್ಳೋದು ಯಾಕೆಂದ್ರೆ ಇದು ಜ್ಞಾನದ ಮೂಲಕ ತಿಳಿದುಕೊಳ್ಳುವಂಥದ್ದಲ್ಲ ಇದು ಅನುಭವ ಭಕ್ತಿ ಅನ್ನುವಂಥದ್ದು ತತ್ವ ಸಿದ್ಧಾಂತಗಳಿಗಿಂತ ಹೆಚ್ಚು ಇದು ನಮ್ಗೆ ಭಗವಂತನ ಸ್ಪಂದನೆ ಸಿಗುವಂಥದ್ದು ಆವಾಗ ಭಗವಂತನ ಕೃಪೆಯಿಂದ ನಾವು ಅರಿತುಕೊಳ್ಳಬಹುದು ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾ ಅಮ ಬುದ್ಧಯ ಪರಂಭಾವಮ ಜಾನಂತೋ ಮಮಾವ್ಯಯಂ ಅನುತ್ತಮಂ ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮ ಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ ಸೊ ತುಂಬಾ ಜನರು ಇದನ್ನ ತಿಳ್ಕೊಂಡಿದ್ದಾರೆ ಹೀಗೆ ತಿಳ್ಕೊಂಡಿದ್ದಾರೆ ನಿರಾಕಾರದಿಂದ ಸಾಕಾರ ಸೊ ಕೃಷ್ಣನಿಗೆ ಮೊದಲು ಆಕಾರ ಇರಲಿಲ್ಲ ನಿರಾಕಾರವಾಗಿದ್ದು ಅದಾದ್ಮೇಲೆ ವ್ಯಕ್ತಿತ್ವವನ್ನು ಪಡೆದುಕೊಂಡ ಅಂಥೇಳಿ ಸೊ ಇಂಥವರು ಅವರು ಅಂದ್ರೆ ಬುದ್ಧಿಹೀನರು ಅಂತ ಭಗವಂತ ಹೇಳ್ತಾರೆ ಸಾಕಾರದಿಂದ ನಿರಾಕಾರದಿಂದ ಸಾಕಾರ ಬರೋದಿಕ್ ಸಾಧ್ಯನಾ ಈಗ ನಮ್ಮ ಈಗ ನಾವೀಗ ಇಲ್ಲಿ ಹೇಗೆ ಬಂದು ನಮ್ಮ ತಂದೆ ಸಾಕಾರ ಅಂದ್ರೆ ಒಬ್ಬರಿದ್ರು ತಂದೆ ನಿರಾಕಾರದಿಂದ ನಾವಿಲ್ಲಿ ಬರಲಿಲ್ಲ ಅಲ್ವಾ ನಮ್ಮ ತಂದೆ ಅವರ ತಂದೆ ಅವರ ತಂದೆ ಎಲ್ಲ ವ್ಯಕ್ತಿಗಳೇ ಆಗಿದ್ರು ಹೇಗೆ ನಿರಾಕಾರದಿಂದ ಇದ್ದಕ್ಕಿದ್ದಾಗೆ ನಾವೇನು ಉದ್ಭವಿಸಲಿಲ್ಲ ಇಲ್ಲಿ ಅದೇ ತರ ಭಗವಂತ ನಿರಾಕಾರದಿಂದ ಬಂದವರು ಅಲ್ಲ ಅನಾದಿರಾದಿರ ಗೋವಿಂದ ಸರ್ವಕಾರಣ ಕಾರಣಂ ಅವರು ಅವರಿಂದ ನಿರಾಕಾರ ಬ್ರಹ್ಮ ಜ್ಯೋತಿ ಬರುತ್ತೆ ಉದಾಹರಣೆಗೆ ಈಗ ಸರಕಾರ ಈಗ ಒಂದು ಕಡೆ ಎಲ್ಲ ಸುವ್ಯವಸ್ಥಿತವಾಗಿ ನಡೀತಾ ಇದೆ ಅಂದ್ರೆ ಸರಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಸರಕಾರ ನಿರಾಕಾರ ಸರಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಸರಕಾರ ತಾನೇ ತಾನಾಗಿ ಕೆಲಸ ಮಾಡ್ತಾ ಇದೆಯಾ ಸರ್ಕಾರದ ಹಿಂದೆ ಅಲ್ಲಿ ವ್ಯಕ್ತಿಗಳಿದ್ದಾರೆ ಅದನ್ನ ರಚಿಸಿದವರು ಸರ್ಕಾರ ಒಂದೇ ಅಲ್ಲ ಸರ್ಕಾರ ಇರ್ಬೇಕಂತಿದ್ರೆ ಅದರ ಹಿಂದೆ ವ್ಯಕ್ತಿಗಳಿರ್ಬೇಕು ಅಲ್ವಾ ಅದನ್ನ ರಚಿಸಿರುವವರು ಸರಕಾರವನ್ನ ರಚಿಸಿದ್ದು ಆ ವ್ಯಕ್ತಿಗಳು ಅಥವಾ ಆ ವ್ಯಕ್ತಿಗಳು ವ್ಯಕ್ತಿಗಳನ್ನ ಸರ್ಕಾರ ರಚಿಸಲಿಲ್ಲ ವ್ಯಕ್ತಿಗಳು ಇರೋದ್ರಿಂದ ಅಲ್ಲಿ ಸರ್ಕಾರ ರಚಿತವಾಯ್ತು ಸೊ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹಾಗೆ ಇಲ್ಲಿ ಭಗವಂತನಿಂದ ನಿರಾಕಾರ ಬ್ರಹ್ಮ ಜ್ಯೋತಿ ಉತ್ಪತ್ತಿ ಆಗುತ್ತೆ ಹೊರತು ನಿರಾಕಾರದಿಂದ ಭಗವಂತನ ಉತ್ಪತ್ತಿ ಆಗಲ್ಲ ಆದ್ರೆ ಕೆಲವರು ಇದನ್ನ ತಪ್ಪಾಗಿ ತಿಳ್ಕೊಳ್ತಾರೆ ಅವರಿಗೆ ಅವರ ಅಲ್ಪ ತಿಳುವಳಿಕೆ ಕಾರಣದಿಂದ ಅವರಿಗೆ ನನ್ನ ಉನ್ನತ ಸ್ವರೂಪ ಅರ್ಥ ಆಗಲ್ಲ ಅಂತ ಭಗವಂತ ಹೇಳ್ತಾರೆ ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮೂಢೋಯಂ ಸಮಯಂ ಲೋಕೋ ಮಾಮಜಮ್ಯಯಂ ಮೂಢರಿಗೆ ಬುದ್ಧಿಹೀನರಿಗೆ ನಾನು ಎಂದು ಕಾಣಿಸಿಕೊಳ್ಳುವುದಿಲ್ಲ ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ ಆದ್ದರಿಂದ ನನಗೆ ಹುಟ್ಟು ಇಲ್ಲ ನಾನು ಅವ್ಯ ಏನು ಎಂದು ಅವರು ತಿಳಿಯರು ಅಂತಹ ಮೂಡರಿಗೆ ನಾನು ಕಾಣಿಸಿಕೊಳ್ಳುವುದಿಲ್ಲ ಕೃಷ್ಣ ಈ ದ್ವಾಪರಯುಗದಲ್ಲಿ ಈ ಪೃಥ್ವಿಯ ಮೇಲೆ ಬಂದಾಗ ಕೃಷ್ಣನನ್ನ ನೋಡಿದವರು ತುಂಬಾ ಜನ ಇದ್ರು ಬಟ್ ಕೃಷ್ಣನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋರು ಕೆಲವೇ ಕೆಲವರು ಮಾತ್ರ ಎಲ್ರಿಗೂ ಅರ್ಥ ಆಗ್ಲಿಲ್ಲ ದುರ್ಯೋಧನನೇ ಗೊತ್ತಾಗ್ಲಿಲ್ಲ ದುಶಾಸನಿ ಗೊತ್ತಾಗ್ಲಿಲ್ಲ ದುತಾಷ್ಟ್ರನೇ ಗೊತ್ತಾಗ್ಲಿಲ್ಲ ಪಾರ್ಶಿಯಲ್ ವಿಶ್ವರೂಪವನ್ನ ನೋಡಿದ್ರು ಅವರಿಗೆ ಗೊತ್ತಾಗ್ಲಿಲ್ಲ ದುರ್ಯೋಧನ ಬಂಧಿಸ್ತಾ ಇದ್ದಾಗ ಕೃಷ್ಣ ಅವನಿಗೆ ಗೊತ್ತಾಗಿತ್ತು ಏನು ಅಂತೇಳಿ ದೃಷ್ಟಿಯನ್ನ ಸ್ವಲ್ಪ ಹೊತ್ತಿಗೆ ಕೊಡಲಾಗಿತ್ತು ತೋರಿಸಿದ್ರು ಅರ್ಧ ವಿಶ್ವರೂಪವನ್ನ ಭಗವಂತ ಆದರೂ ಗೊತ್ತಾಗಿಲ್ಲ ಕಂಸನಿ ಗೊತ್ತಾಗ್ಲಿಲ್ಲ ಜರಾಸಂದನಿಗೆ ಶಿಶುಪಾಲನೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಾಗಿರ್ಲಿಲ್ಲ ಯಾಕೆಂದ್ರೆ ಅಂಥವರಿಗೆ ನಾನು ಕಾಣಿಸಿಕೊಳ್ಳುವುದು ಕೂಡ ಇಲ್ಲ ಅವರ ಮಟ್ಟಿಗೆ ನಾನು ನನ್ನ ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ ಯಾರು ಭಕ್ತಿಯಿಂದ ನನ್ನನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರಲ್ಲ ಅವರಿಗೆ ಮಾತ್ರ ನಾನು ಯಾರು ಅನ್ನೋದು ಗೊತ್ತಾಗುತ್ತೆ ವೇದಾಹಂಸ ಮತೀತಾನಿ ವರ್ತಮಾನ ಅನಿಚಾರ್ಜುನ ಚ ಭೂತಾನಿ ಮಾಂತ್ ವೇದನ ಕಶ್ಚನ ಅರ್ಜುನ ದೇವೋತ್ತಮ ಪರಮಪುರುಷನಾಗಿ ನಾನು ಹಿಂದೆ ಆದದ್ದನ್ನು ಈಗ ಆಗುತ್ತಿರುವುದನ್ನು ಇನ್ನು ಮುಂದೆ ಬರುವುದನ್ನು ಬಲ್ಲೆ ನಾನು ಎಲ್ಲ ಜೀವಿಗಳನ್ನು ಬಲ್ಲೆ ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ ಸೊ ನಾನು ಭೂತ ಭವಿಷ್ಯ ವರ್ತಮಾನವನ್ನು ಬಲ್ಲೆ ಪ್ರತಿಯೊಂದು ಜೀವಿಗಳ ಜೀವನದಲ್ಲಿ ಏನಾಗ್ತಾ ಇದೆ ಅನ್ನೋದು ನನಗೆ ಗೊತ್ತಿದೆ ಅವರು ಹಿಂದೆ ಏನಾಗಿದ್ದರು ಈಗ ಏನಾಗಿದ್ದಾರೆ ಈಗ ಅವರ ಜೀವನ ಪ್ರಸ್ತುತ ಯಾಕೆ ಈ ಥರ ಇದೆ ಅನ್ನೋದು ಗೊತ್ತಿದೆ ಅವರ ಜೀವನದಲ್ಲಿ ಏನಾಗ್ತಾ ಇದೆ ಅವರ ನೋವು ನಲಿವು ಎಲ್ಲವನ್ನ ಬಲ್ಲೆ ಇನ್ನು ಮುಂದೆ ಏನಾಗುತ್ತೆ ಅವರ ಜೀವನದಲ್ಲಿ ಅನ್ನೋದನ್ನು ಕೂಡ ಬಲ್ಲೆ ನಾನು ಯಾಕೆಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಇರುವವನು ನಾನೇ ಅಲ್ವಾ ಆದ್ದರಿಂದ ನಾನು ಎಲ್ಲವನ್ನ ಬಲ್ಲೆ ಆದರೆ ನನ್ನನ್ನು ಸಂಪೂರ್ಣವಾಗಿ ಬಲ್ಲವರು ಯಾರೂ ಇಲ್ಲ ಅಂತ ಭಗವಂತ ಹೇಳ್ತಾರೆ ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮೋಹಂ ಸರ್ಗೇಯಾಂತಿ ಪರಂತಪ ಯಾಕೆ ನನ್ನನ್ನ ಸಂಪೂರ್ಣವಾಗಿ ಬಲ್ಲಲು ಸಾಧ್ಯವಿಲ್ಲ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಯಾಕೆಂದ್ರೆ ಭರತ ವಂಶಜನಾದ ಅರ್ಜುನನೇ ಆಸೆ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳಿಂದಾಗಿ ಎಲ್ಲ ಜೀವಿಗಳು ಹುಟ್ಟುವಾಗಲೇ ಭ್ರಾಂತಿಯನ್ನ ಹೊಂದಿರುತ್ತವೆ ಈ ಅಹಿಕ ಪ್ರಪಂಚದ ಲಕ್ಷಣ ಅದು ಮೂರು ಗುಣಗಳಿಂದ ಪ್ರಭಾವಿತರಾಗುತ್ತಾರೆ ಅವರಿಗೆ ನಾನು ಯಾರು ಅನ್ನುವಂಥದ್ದು ತಿಳಿಯುವುದಿಲ್ಲ ದ್ವೇಷಗಳು ಅವರಿಗೆ ಆ ಒಂದು ಇದು ಇದ್ದೇ ಇರುತ್ತೆ ಅವರಲ್ಲಿ ಅಂಥೇಳಿ ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢಾವೃತ ತುಂಬ ಇಂಪಾರ್ಟೆಂಟ್ ಶ್ಲೋಕ ಇದು ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ ಕೃಷ್ಣ ಭಕ್ತಿ ಅಷ್ಟು ಸುಲಭವಲ್ಲ ಎಷ್ಟು ಜನ್ಮಗಳ ಪುಣ್ಯ ಬೇಕು ಕೃಷ್ಣ ಭಕ್ತಿಯೆಡೆಗೆ ಬರೋದಿಕ್ಕೆ ಅದಕ್ಕೆ ನಾವು ನೋಡ್ತೀವಿ ಈಗ ಅಂದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪ್ರಪಂಚದಲ್ಲಿ ದೇವಿ ದೇವತೆಗಳ ಭಕ್ತಿಯನ್ನ ಮಾಡುವರು ತುಂಬಾ ಜನ ಇದ್ದಾರೆ ಕೃಷ್ಣ ಭಕ್ತಿಯನ್ನ ಮಾಡುವರು ವಿರಳ ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ತಿಳಿದುಕೊಳ್ಳೋದಕ್ಕೂ ಎಷ್ಟೋ ಪುಣ್ಯ ಮಾಡಿರ್ಬೇಕು ಭಗವದ್ಗೀತೆನ ಓದೋದ್ರಿಂದ ಪುಣ್ಯ ಬರುತ್ತೇನೋ ನಿಜ ಆದರೆ ಭಗವದ್ಗೀತೆನ ಓದೋದಕ್ಕೆ ಎಷ್ಟೋ ಪುಣ್ಯ ಮಾಡಿರಬೇಕು ಅದು ಗೊತ್ತಿಲ್ಲ ತುಂಬ ಜನರಿಗೆ ಸೊ ನಾವು ಅಂದ್ರೆ ಈಗಾಗಲೇ ನಾನು ಕೊಟ್ಟಿರೋ ಉದಾಹರಣೆ ಪ್ರಕಾರ ಈಗ ಈ ನಮ್ಮ ಭಗವದ್ಗೀತೆ ಕ್ಲಾಸ್ನ ಬಗ್ಗೆ ಸಾವಿರಾರು ಜನರಿಗೆ ಮೆಸೇಜ್ ಹೋಗುತ್ತೆ ಗ್ರೂಪನ್ನು ಸೇರೋರು ಹಲವರು ಕ್ಲಾಸನ್ನು ಅಟೆಂಡ್ ಮಾಡೋರು ಅದರಲ್ಲಿ ಎಷ್ಟು ಜನ ಯಾಕೆಂದ್ರೆ ಪುಣ್ಯ ಇಲ್ಲ ಅವರಲ್ಲಿ ಭಾಗ್ಯ ಇಲ್ಲ ಪುಣ್ಯ ಮಾಡಿರೋರಿಗೆ ಮಾತ್ರ ಆಗುತ್ತೆ ಇದು ಎಲ್ಲರಿಗೆ ಆಗುವಂಥದ್ದಲ್ಲ ಅಷ್ಟು ಅಂದ್ರೆ ಕೃಷ್ಣ ಭಕ್ತಿ ಅನ್ನುವಂಥದ್ದು ಅಲ್ಟಿಮೇಟ್ ಅದರ ನಂತರ ಇನ್ನೇನು ಇಲ್ಲ ಆ ವೇದಗಳ ಅತ್ಯಂತ ರಹಸ್ಯವಾದ ಭಾಗವೇ ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಅರಿತುಕೊಳ್ಳುವಂಥದ್ದು ಅವನ ಭಕ್ತಿಯನ್ನ ಮಾಡುವಂಥದ್ದು ಆದ್ರೆ ಇದು ನಮ್ಗೆ ಕೊನೆಗೆ ಗೊತ್ತಾಗುತ್ತೆ ವೇದಗಳನ್ನೆಲ್ಲ ತಿಳಿದ ಮೇಲೆ ಆದ್ರೆ ಭಗವದ್ಗೀತೆಯನ್ನ ಸರಿಯಾಗಿ ಗುರುಪರಂಪರೆಯಿಂದ ಅರಿತುಕೊಳ್ಳೋರಿಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ ಕೃಷ್ಣ ದೇವೋತ್ತಮ ಪರಮಪುರುಷ ಅವನ ಭಕ್ತಿಯನ್ನ ಮಾಡ್ಬೇಕನ್ನುವಂಥದ್ದು ಭಗವದ್ಗೀತೆ ನಿರ್ಣಯ ಶಾಸ್ತ್ರ ಇದ್ದಾಗೆ ನಿಮ್ಗೆ ಕನ್ಕ್ಲೂಷನ್ ಅನ್ನ ಹೇಳುತ್ತೆ ಏನು ಅನ್ನುವಂಥದ್ದು ವೇದಗಳ ಕನ್ಕ್ಲೂಷನ್ ಏನು ಕೃಷ್ಣ ದೇವೋತ್ತಮ ಪರಮ ಪುರುಷ ಕೃಷ್ಣನ ಭಕ್ತಿಯೇ ಸರ್ವಶ್ರೇಷ್ಠ ಆರಾಧನಾಂ ಸರ್ವೇಶಂ ವಿಷ್ಣುವರು ಆರಾಧನಾಂ ಪರಂ ಅಂತ ಶಿವ ಹೇಳ್ತಾರೆ ಸೊ ಆದ್ದರಿಂದ ಮುಕ್ತಿದಾತ ಮುಕುಂದನ ಭಕ್ತಿಯನ್ನ ಮಾಡುವುದೇ ಆ ಆ ಒಂದು ಸ್ಥಾನಕ್ಕೆ ಯಾರು ಬರ್ತಾರಲ್ಲ ಅವರು ತುಂಬಾ ತುಂಬಾ ಭಾಗ್ಯಶಾಲಿಗಳು ಹೂ ಎವರ್ ಕಮ್ಸ್ ಟು ದಿಸ್ ಕೃಷ್ಣ ಕಾನ್ಷಿಯಸ್ನೆಸ್ ಈಸ್ ಮೀನ್ಸ್ ದೇ ಆರ್ ಮೋಸ್ಟ್ ಮೋಸ್ಟ್ ಫಾರ್ಚುನೇಟ್ ಅಂತ ಹೇಳಲಾಗಿದೆ ಸೊ ಕೆಲವರು ಇದನ್ನು ಅಂದರೆ ಅರ್ಥ ಆಗೋಲ್ಲ ಕೆಲವರಿಗೆ ಜೀವನದಲ್ಲಿ ಕೆಲವರು ತಿಳ್ಕೊಳ್ತಾರೆ ಅಂದರೆ ಯಾರು ಮೋಸ ಮಾಡ್ತಾರೋ ಯಾರು ಕೆಟ್ಟವರು ಇರ್ತಾರೋ ಅವರಿಗೆ ಒಳ್ಳೇದೇ ಆಗ್ತಾ ಹೋಗ್ತಾ ಇದೆ ಅವರಿಗೆ ತುಂಬ ಅವ್ರು ತುಂಬ ಶ್ರೀಮಂತರಾಗ್ತಾರೆ ಅವರಿಗೆ ಎಲ್ಲ ಸಿಗುತ್ತೆ ಅಂತೇಳಿ ಬಟ್ ಆ್ಯಕ್ಚುಲಿ ನಮ್ಮ ಯಶಸ್ಸು ಅದರ ಪ್ರಕಾರ ಅಲ್ಲ ಕಂಡುಕೊಳ್ಳುವಂಥದ್ದು ಯಾರಿಗೆ ಕೃಷ್ಣ ಭಕ್ತಿ ಸಿಗುತ್ತೋ ಅವರು ನಿಜವಾಗ್ಲೂ ಜೀವನದಲ್ಲಿ ಯಶಸ್ವಿ ಆದರು ಅಂತೇಳಿ ಸೊ ಏನು ಆ್ಯಕ್ಚುಲಿ ಶ್ರುತಿ ಲಕ್ಷ್ಮಿ ಪಾಪಿ ಕೀ ಗರ್ಭೆ ಹೊಯೇ ಶ್ರುತಿಧಾರಾ ಲಕ್ಷ್ಮಿ ಅಂದರೆ ಈಗ ಒಳ್ಳೆ ಮಕ್ಕಳು ಅಂದರೆ ಒಳ್ಳೆ ಸಂತಾನ ಒಳ್ಳೆ ಪತ್ನಿ ಲಕ್ಷ್ಮಿ ಪಾಪಿಗಳ ಮನೆಯಲ್ಲೂ ಇರುತ್ತೆ ಅದರಲ್ಲಿ ಏನು ವಿಶೇಷವಿದೆ ಆದರೆ ಯಾವುದು ವೆರಿ ವೆರಿ ರೇರ್ ಈ ಕಲಿಯುಗದಲ್ಲಿ ಸಂತ ಸಮಾಗಮ ಹರಿಕಥ ದಿಸ್ ಈಸ್ ವೆರಿ ವೆರಿ ರೇರ್ ಭಕ್ತರ ಸಂಘ ಸಂತ ಸಮಾಗಮ ಭಕ್ತರ ಸಂಘ ಹರಿಕಥ ಭಗವಂತನ ಬಗ್ಗೆ ಶ್ರವಣ ಮಾಡುವಂತಹ ಆ ಭಾಗ್ಯ ಭಗವದ್ಗೀತೆಯನ್ನು ತಿಳಿದುಕೊಳ್ಳುವಂತಹ ಆ ಪುಣ್ಯ ವೆರಿ ವೆರಿ ರೇರ್ ಸಚ್ ಎ ಸೋಲ್ ಈಸ್ ವೇರಿ ವೆರಿ ರೀ ಸಮಹಾತ್ಮಃ ಸುದುರ್ಲಭ ಅಂತ ಭಗವಂತ ಹೇಳ್ತಾರೆ ಸೊ ಆದ್ದರಿಂದ ಎಲ್ಲರಿಗೂ ಸಾಧ್ಯವಾಗುವಂಥದ್ದಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಪುಣ್ಯವಂತರು ನಾವು ನಮಗೆ ಭಗವಂತನ ವಾಣಿಯನ್ನು ಅರ್ಥ ಮಾಡ್ಕೊಳ್ಳುವಂಥ ಅವಕಾಶ ಇಲ್ಲಿ ದೊರಕಿದೆ ಭಗವಂತನ ಕೃಪೆಯಿಂದ ಎಷ್ಟೋ ಜನ್ಮಗಳ ಒಂದು ಪುಣ್ಯದ ಫಲದಿಂದ ನಮಗೆ ಸಿಕ್ಕಿದೆ ಅಂತ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಮಾತ್ರ ಕೃಷ್ಣ ಅಥವಾ ವಿಷ್ಣು ಭಕ್ತಿಯನ್ನು ಮಾಡ್ತಾ ಇದ್ರು ಆದರೆ ಅಂದರೆ ಆಕ್ಚುಲಿ ಅದು ಅಲ್ಟಿಮೇಟ್ ಆದ ಇದನ್ನು ನಮಗೆ ಕೊಡಬಲ್ಲುದಾದರು ಅಂದ್ರೆ ಆ ಪ್ರೊಸೆಸ್ ಅನ್ನುವಂಥದ್ದು ಅದು ತುಂಬಾ ಕಷ್ಟ ಅಂತ ಕೆಲವರು ತಿಳ್ಕೊಳ್ತಾ ಇದ್ರು ಆದರೆ ಪ್ರಭುಪಾದರ ಕೃಪೆಯಿಂದ ಪ್ರಪಂಚದಾದ್ಯಂತ ಪ್ರತಿಯೊಬ್ಬರು ಕೃಷ್ಣ ಭಕ್ತಿಯನ್ನ ಮಾಡಬಹುದು ಅನ್ನೋದನ್ನ ತುಂಬಾ ಸರಳವಾಗಿ ಸುಲಭವಾಗಿ ಅವರು ತಿಳಿಸಿಕೊಟ್ರು ಇದರಿಂದ ಹೈಯೆಸ್ಟ್ ಪರ್ಫೆಕ್ಷನ್ ಇದರಿಂದ ಅತ್ಯಂತ ಅಂದ್ರೆ ಪರಿಪೂರ್ಣತೆಯನ್ನು ನೀನು ಪಡೆಯಬಹುದು ಜೀವನದಲ್ಲಿ ಅನ್ನೋದನ್ನ ಅವರು ತಿಳಿಸಿಕೊಟ್ರು ಈಗ ಪ್ರಪಂಚದಾದ್ಯಂತ ಸೊ ಪುಣ್ಯ ಮಾಡಿರೋರು ಅಥವಾ ಪ್ರಭುಪಾದರ ಕೃಪೆಯಿಂದ ಸೊ ಭಕ್ತರು ಜನರನ್ನ ಪುಣ್ಯವಂತರನ್ನಾಗಿ ಮಾಡಬಹುದು ಭಕ್ತರ ಸಂಘದಿಂದ ಕೃಪೆಯಿಂದ ಎಷ್ಟೋ ಜನರು ಈಗ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನರು ಈ ಭಕ್ತಿಯೋಗವನ್ನು ಅಭ್ಯಾಸ ಮಾಡ್ತಾ ಬಂದಿದ್ದಾರೆ ಸೊ ಅದಕ್ಕೆ ಕೂಡ ಪುಣ್ಯ ಮಾಡಿರಲೇಬೇಕು ಕೃಷ್ಣ ಭಕ್ತಿಗೆ ಬರಬೇಕಾದ್ರೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ ಸಾಧಿಭೂತಾದಿ ಯಜ್ಞಂ ಚಯೇ ವಿದುಹು ಪ್ರಯಾಣ ಕಾಲೇ ವಿದುರ್ಯುಕ್ತ ಚೇತಸಃ ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು ಪರಮ ಪ್ರಭುವಾದ ನಾನೇ ಎಲ್ಲ ಅಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು ಸೊ ಇಲ್ಲಿ ಯಾರು ನನ್ನ ಸಂಪೂರ್ಣ ಪ್ರಜ್ಞೆಯಲ್ಲಿ ಇರುತ್ತಾರೋ ಕೃಷ್ಣ ಪ್ರಜ್ಞೆ ಅಥವಾ ಕೃಷ್ಣ ಕಾನ್ಷಿಯಸ್ನೆಸ್ ಅಂತ ಅದಕ್ಕೆ ನಾವು ಹೇಳುವಂಥದ್ದು ಪರಮ ಪ್ರಭುವಾದ ನಾನೇ ಎಲ್ಲದರ ನಿಯಂತ್ರಕ ಅಂತ ಅವ್ರಿಗೆ ಗೊತ್ತಾಗುತ್ತೆ ಪ್ರತಿಯೊಂದರ ಸೊ ಈ ತರ ಅವರು ನನ್ನಲ್ಲೇ ಮನಸ್ಸನ್ನ ಅವರು ನಿಲ್ಲಿಸಿದಾಗ ಕಾಲದಲ್ಲಿ ಕೂಡ ನನ್ನ ಸ್ಮರಣೆ ಮಾಡಬಲ್ಲರು ನನ್ನನ್ನ ಅರಿಯಬಲ್ಲರು ನನ್ನನ್ನ ಅರ್ಥ ಮಾಡಿಕೊಳ್ಳಬಲ್ಲರು ಸಾಮಾನ್ಯವಾಗಿ ಮರಣಕಾಲದಲ್ಲಿ ಭಗವಂತನ ಸ್ಮರಣೆ ಬರುವುದು ಅಷ್ಟು ಸುಲಭವಲ್ಲ ಯಾರಿಗೆ ಕೂಡ ಭಗವಂತನನ್ನ ಅರ್ಥ ಮಾಡಿಕೊಳ್ಳೋದು ಸ್ಮರಣೆ ಮಾಡೋದು ಅಷ್ಟು ಸುಲಭವಲ್ಲ ಆದ್ರೆ ಜೀವನ ಪರ್ಯಂತ ಅಭ್ಯಾಸ ಮಾಡಿದವರು ಸ್ಮರಣೆ ಮಾಡುವ ಅಭ್ಯಾಸ ಮಾಡಿದವರು ಭಗವಂತನ ಸ್ಮರಣೆಯನ್ನ ಮಾಡಬಹುದು ಸೊ ಭಗವಂತನ ಕೃಪೆಯಿಂದ ಈ ಸ್ಮರಣೆ ಮಾಡುವಂಥ ಭಾಗ್ಯ ನಮಗೆ ದೊರಕುತ್ತೆ ಅನ್ನುವಂಥದ್ದು ಸೊ ಇಲ್ಲಿ ಭಗವಂತ ಏನು ಹೇಳ್ತಾರೆ ಮರಣ ಕಾಲದಲ್ಲಿಯೂ ನನ್ನನ್ನು ಅರಿಯಬಲ್ಲರು ಅಂತ ನನ್ನ ಸ್ಮರಣೆ ಮಾಡಬಲ್ಲರು ಅಂತೇಳಿ ಅರ್ಜುನನ ಪ್ರಶ್ ಮನಸ್ಸಿನಲ್ಲಿ ಪ್ರಶ್ನೆ ಮಾಡುತ್ತೆ ಹೇಗೆ ನಿನ್ನ ಸ್ಮರಣೆಯನ್ನ ಮಾಡುವುದು ಮರಣ ಕಾಲದಲ್ಲಿ ಮಾಡಿದರೆ ಏನಾಗುತ್ತೆ ಮಾಡಿಲ್ಲ ಅಂದರೆ ಏನಾಗುತ್ತೆ ಈ ಥರ ಪ್ರಶ್ನೆಯನ್ನ ಅರ್ಜುನನ ಮನಸ್ಸಿನಲ್ಲಿ ಮೂಡಿಸೋದ್ರ ಮೂಲಕ ಈ ಏಳನೇ ಅಧ್ಯಾಯವನ್ನು ಕೊನೆಗೊಳಿಸ್ತಾರೆ ಭಗವಂತ ಕೊನೆಗೊಳಿಸ್ತಾರೆ ಎಂಟನೇ ಅಧ್ಯಾಯದಲ್ಲಿ ನಾವು ಆರ್ಟ್ ಆಫ್ ಅನ್ನ ತಿಳಿದುಕೊಳ್ಳಲಿದ್ದೇವೆ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ನೀವು ತಿಳ್ಕೊಂಡಿರ್ಬೋದು ಆರ್ಟ್ ಆಫ್ ಗಿಂತ ಜಾಸ್ತಿ ಆರ್ಟ್ ಆಫ್ ಡೈಯಿಂಗ್ ಅಷ್ಟೇ ಮುಖ್ಯವಾಗಿರುವಂಥದ್ದು ನಮ್ಮ ಡೆಸ್ಟಿನೇಷನ್ ಏನು ಮುಂದಕ್ಕೆ ಸೊ ಅದನ್ನು ತಿಳಿದುಕೊಳ್ಬೇಕಂತಂದ್ರೆ ನಾಳಿನ ಕ್ಲಾಸನ್ನು ನೀವು ಅಟೆಂಡ್ ಮಾಡಲೇಬೇಕು ನಾಳಿನ ಕ್ಲಾಸ್ ತುಂಬ ತುಂಬ ಮಹತ್ವವನ್ನು ಪಡೆದಿದೆ ನಮ್ಮ ಜೀವನದ ಸತ್ಯವನ್ನು ನಾವು ಅರಿತುಕೊಳ್ಳಲಿದ್ದೇವೆ ಸ್ಮರನಿತ್ಯಂ ಅನಿತ್ಯತಾ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳಲಿದ್ದೇವೆ ಯಾರು ಮಿಸ್ ಮಾಡ್ಕೋಬೇಡಿ ಹರೇ ಕೃಷ್ಣ ಸೊ ಇಂದಿನ ಅಧ್ಯಾಯದ ಸಾರಾಂಶವನ್ನು ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಜ್ಞಾನವನ್ನು ಪಡೆಯಲು ಇರುವಂತಹ ಮಾರ್ಗಗಳು ಪ್ರತ್ಯಕ್ಷ ಅನುಮಾನ ಶಬ್ದ ಪ್ರಮಾಣ ನಾವು ತಿಳಿದುಕೊಂಡು ಅದಾದಮೇಲೆ ಹೇಗೆ ಜ್ಞಾನಂ ವಿಜ್ಞಾನಂ ಸವಿಜ್ಞಾನಂ ಭಗವಂತ ಹೇಳ್ತಾರೆ ಹೇಗೆ ಜ್ಞಾನವನ್ನು ಅಂದರೆ ಈ ಜ್ಞಾನ ಇದು ಪರಿಪೂರ್ಣವಾದ ಜ್ಞಾನವನ್ನು ನಾನು ನಿಮಗೆ ಕೊಡ್ತೀನಿ ಅಂತೇಳಿ ಮನುಷ್ಯಣಾಮ್ ಸಹಸ್ರೇಶು ಸಾವಿರರಲ್ಲಿ ಒಬ್ಬರಿಗೆ ಮಾತ್ರ ಅಂದರೆ ಈ ಕೃಷ್ಣ ಭಕ್ತಿಗೆ ಬರುವಂಥ ಅಂದರೆ ನನ್ನನ್ನು ಅರಿತುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಹೇಳಿ ಯಾರು ನನ್ನಲ್ಲಿಗೆ ಬರ್ತಾರೆ ಯಾರು ಬರಲ್ಲ ಯಾವುದೆಲ್ಲ ನನ್ನ ಶಕ್ತಿಗಳು ಹೇಗೆ ಈ ಅಹಿಕ ಪ್ರಪಂಚದಿಂದ ಭವಸಾಗರದಿಂದ ಮುಕ್ತರಾಗಬೇಕಂತಿದ್ದರೆ ಯಾವ ಥರ ಮುಕ್ತರಾಗಬೇಕು ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು ಅಂತೇಳಿ ಜ್ಞಾನಿಗಳಿಗೆ ಎಷ್ಟೋ ಜನ್ಮ ಬೇಕು ಕೃಷ್ಣನನ್ನು ಅರಿತುಕೊಳ್ಳಲು ಭಕ್ತರು ಈ ಜನ್ಮದಲ್ಲಿ ಅರಿತುಕೊಳ್ಳುತ್ತಾರೆ ಅದಾದಮೇಲೆ ಇಚ್ಛಾದ್ವೇಷದಿಂದ ಕೂಡಿದ ಈ ಇದರಲ್ಲಿ ಭ್ರಾಂತಿಯಿಂದ ಜನರಿರುತ್ತಾರೆ ನನ್ನನ್ನು ದೇವೋತ್ತಮ ಪರಮಪುರುಷ ಅಂತ ತಿಳಿದುಕೊಳ್ಳೋದಕ್ಕೆ ಅವರಿಗೆ ಆಗಲ್ಲ ಅಂತ ಭಗವಂತ ಹೇಳ್ತಾರೆ ಕೊನೆಗೆ ಈ ಮಾರ್ಗಕ್ಕೆ ಬರಬೇಕಂತಿದ್ರೆ ಎಷ್ಟೋ ಜನ್ಮಗಳ ಪುಣ್ಯ ಬೇಕು ಪುಣ್ಯ ಮಾಡಿದವನು ಮಾತ್ರ ಕೃಷ್ಣ ಭಕ್ತಿಯಡೆಗೆ ಬರುತ್ತಾನೆ ದ್ವಂದ್ವತೆಯಿಂದ ಮುಕ್ತನಾಗುತ್ತಾನೆ ಅನ್ನೋದನ್ನು ಭಗವಂತ ಹೇಳ್ತಾರೆ ಸೊ ಯಾರು ನನ್ನ ಪ್ರಜ್ಞೆಯಲ್ಲಿ ಇರುತ್ತಾರೋ ಅವರು ಮರಣ ಕಾಲದಲ್ಲಿ ಕೂಡ ನನ್ನನ್ನು ಅರಿಯಬಲ್ಲರು ಅನ್ನೋದನ್ನು ಅವರು ತಿಳಿಸ್ತಾರೆ ಹರೇ ಕೃಷ್ಣ भगवद गीता ग्रंथराज की जय प्रभुपाद की जय शीला गुरुदेव की जय वैष्णववृंद की जय वंचकृभ्य कृपासींधुभ्यव चथिता पावेभ्यो वैष्णवेभ्यो वैष्णववृंद की जय